ಗಣ್ಯರಾದಂತಹ ಪೂಜ್ಯ ಶ್ರೀ ಶ್ರೀ ಪೇಜಾವರ ಶ್ರೀ ಸ್ವಾಮೀಜಿ ಹಾಗೂ ಮಾನನೀಯ ಮೋಹನ್ಜಿ ಭಾಗವತ್, ಮಾನ್ಯ ಟಿ ಎನ್ ಸೀತಾರಾಮ್, ಮಾನ್ಯ ವಿ ನಾಗರಾಜ್ ಹಾಗೂ ಮಾನ್ಯ ಶ್ರೀ ವೆಂಕಟರಾಮ್ಜಿ ಅವರನ್ನು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಎಲ್ಲರೂ ಆಸೀನರಾಗಬೇಕಾಗಿ ವಿನಂತಿ. ನ ಪ್ರೇರಕ ಶಕ್ತಿ ಅಮರ ಚೇತನ ನ ಕೃಷ್ಣಪ್ಪನವರು. ಸ್ವರ್ಗೀಯ ದತ್ತೋಪಂತ್ ಹೆಂಗ್ಡೆಯವರ ಕಾರ್ಯಕರ್ತ ಎನ್ನುವ ವ್ಯಕ್ತಿ ನಿರ್ಮಾಣ ಧರ್ಮ ಪ್ರವಣ ವ್ಯಕ್ತಿ ನಿರ್ಮಾಣ ಮತ್ತು ತನ್ಮೂಲಕ ಧರ್ಮಾಧಿಷ್ಠಿತ ಸಮಾಜ ರಚನಾ. ಧರ್ಮ ಪ್ರವಣ ವ್ಯಕ್ತಿಯ ಮೂರ್ತ ಸ್ವರೂಪವಾಗಿ ಬಾಳಿದವರು ಸ್ವರ್ಗೀಯ ನ ಕೃಷ್ಣಪ್ಪನವರು. ಹಾಗೆಯೇ ಧರ್ಮಾಧಿಷ್ಠಿತ ಸಮಾಜ ರಚನೆಯ ದಿಕ್ಕಿನಲ್ಲಿ ಸಹಸ್ರಾರು ಕಾರ್ಯಕರ್ತರುಗಳಿಗೆ ಪ್ರೇರಣೆಯಾಗಿ, ಸಹಚಿಂತಕರಾಗಿ, ಆಪ್ತ ಸಮಾಲೋಚಕರಾಗಿ ಶಕ್ತಿ ತುಂಬಿದ್ದಾರೆ. ತನ್ನ ಬಗ್ಗೆ ಸ್ವಲ್ಪವೂ ಯೋಚಿಸದ, ಸದಾಕಾಲ ಬೇರೆಯವರ ಒಳಿತಿಗಾಗಿಯೇ ತಮ್ಮ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವನ್ನೂ ಸಮರ್ಪಿಸಿದ ಕೃಷ್ಣಪ್ಪನವರನ್ನು ಸಮಗ್ರವಾಗಿ ಪರಿಚಯಿಸಬಹುದಾದ ಒಂದೇ ಒಂದು ಶಬ್ದ ಅವರೊಬ್ಬ ಸಂಘ ಪ್ರಚಾರಕ. ಇಂತಹ ಒಂದು ಅದ್ಭುತ ಚೇತನಕ್ಕೆ ಭಾವಪೂರ್ಣ ಶ್ರದ್ಧಾಪೂರ್ಣ ನಮನ ಸಲ್ಲಿಸಲು ನಮ್ಮ ಮಧ್ಯೆ ಉಪಸ್ಥಿತರಿರುವಂತಹ ಗಣ್ಯರ ಪರಿಚಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹರಾದ ಶ್ರೀಯುತ ತಿಪ್ಪೇಸ್ವಾಮಿಯವರು ಮಾಡಿಕೊಡಲಿದ್ದಾರೆ. ಆರು ದಶಕಗಳಿಗೂ ಹೆಚ್ಚು ಕಾಲ ಸಹಸ್ರಾರು ಕಾರ್ಯಕರ್ತರಿಗೆ ಪ್ರೇರಣೆಯನ್ನು ನೀಡಿದಿ, ಸಹಸ್ರಾರು ಕುಟುಂಬಗಳಿಗೆ ಸ್ಫೂರ್ತಿಯನ್ನು ನೀಡಿ ಇದೇ ತಿಂಗಳ 10ನೇ ತಾರೀಕು ನಮ್ಮನ್ನು ಅಗಲಿದ ಅಮರ ಚೇತನ ಮಾನ್ಯ ನಾ ಕೃಷ್ಣಪ್ಪನವರಿಗೆ ಶ್ರದ್ಧಾ ಸುಮನಗಳನ್ನು ಅರ್ಪಿಸಲು ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ಆದರಣೀಯ ಹಿರಿಯರಿಗೆ, ಶ್ರದ್ಧೇಯ ತಾಯಂದರಿಗೆ, ಸಜ್ಜನ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತಿನ ಈ ಶ್ರದ್ಧಾ ಸುಮನಗಳನ್ನು ಅರ್ಪಿಸಲು ಬಂದಿರತಕ್ಕಂಥ ಹಿರಿಯರ ಪರಿಚಯ ನಮಗಿದ್ದೇ ಇದೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳು ಇನ್ನೇನು ಬರೋರಿದ್ದಾರೆ. ಅವರು ಉಡುಪಿ ಮಠದ ಶ್ರೀಗಳು, ಪರಂ ಪೂಜನೀಯ ಗುರೂಜಿಯವರ ಆ ಕಾಲದಿಂದಲೂ ಸಹ ಸಂಘದ ಸರಸಂಘ ಚಾಲಕರು, ಮಹಾರಾಷ್ಟ್ರ ಪ್ರಾಂತದ ಚಂದ್ರಪುರ ಗ್ರಾಮದವರು. ತಮ್ಮ ಪಶು ವೈದ್ಯಕೀಯ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ 1974ರಿಂದ ಸಂಘದ ಪ್ರಚಾರಕರಾಗಿ ಕಳೆದ 40 ವರ್ಷಗಳಿಂದ ಸಂಘ ಕಾರ್ಯಕ್ಕೆ, ಸಮಾಜ ಕಾರ್ಯಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಕಳೆದ 7 ವರ್ಷಗಳಿಂದ ಪರಂಪೂಜನೀಯ ಸರಸಂಘ ಚಾಲಕರಾಗಿ ನಮ್ಮೆಲ್ಲ ಕಾರ್ಯಕ್ಕೆ ಮಾರ್ಗದರ್ಶನ ಅವರು ಮಾಡ್ತಾ ಇದ್ದಾರೆ. ಮತ್ತು ಸಾಹಿತ್ಯ ಮತ್ತು ಕಿರುತೆರೆಯ ಧಾರಾವಾಹಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಮಾಯಾಮೃಗ ಸಹ ಸರ್ಕಾರಿಯವರಾಗಿ ಇಡೀ ದೇಶದಾದ್ಯಂತ ಪ್ರವಾಸ ಮಾಡ್ತಾ ಸಂಘ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪಾಟ್ನಾ ಅವರ ಕೇಂದ್ರ
ಹಾಗೆ ಮಾನ್ಯ ಡಾಕ್ಟರ್ ಶ್ರೀಧರ್ ಅವರು ಶ್ರೀಧರ್ ಅವರನ್ನು ಸಹ ಪ್ರಸಿದ್ಧ ವೈದ್ಯರು ಕೃಷ್ಣಪ್ಪನವರ ಆರೋಗ್ಯವನ್ನು ಅವರು ಅನೇಕ ವರ್ಷಗಳಿಂದ ಗಮನಿಸ್ತಾ ಇದ್ದಾರೆ ಅವರನ್ನು ಸಹ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದು ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡುವಂಥವ್ರು ಇದ್ದಾರೆ ಇವತ್ತು ದೇಹದಾನವನ್ನು ಮಾಡಿದ್ದಾರೆ ಹಾಗೆ ನಮ್ಮೆಲ್ಲರ ಮಧ್ಯೆ ಒಂದು ಸ್ಫೂರ್ತಿಯಾಗಿ ಒಂದು ಚೇತನವಾಗಿ ಸದಾ ನಮಗೆ ಸಮಾಜ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಷ್ಟು ಪ್ರೇರಣೆ ಸದಾ ನೀಡ್ತಾನೇ ಇರ್ತಾರೆ ನ ಕೃಷ್ಣಪ್ಪನವರು ದಕ್ಷಿಣ ಭಾರತದ ಸಾವಿರಾರು ಕಾರ್ಯಕರ್ತರನ್ನು ರೂಪಿಸಿದ್ದಾರೆ ಮಾನ್ಯ ಶ್ರೀ ದತ್ತಾತ್ರೇಯ ಹೊಸಬಾಳೆ ದತ್ತಾಜಿ ಎಂದೇ ನಮ್ಮೆಲ್ಲರಿಗೂ ಚಿರಪರಿಚಿತರು ಹೀಗೆ ನಮಗೆ ದತ್ತಾಜಿಯಾಗಿ ಸಂಘದ ಪ್ರಚಾರಕರಾಗಿ ನಮಗೆ ಸಿಗಲು ಇವರಿಗೆ ನೀಡಿದ ಮೂಲ ಪ್ರೇರಣೆ ನಮ್ಮ ನ ಕೃಷ್ಣಪ್ಪನವರು ದತ್ತಾಜಿಯವರು ತಮ್ಮ ಶ್ರದ್ಧಾ ನಮನವನ್ನು ಅರ್ಪಿಸಬೇಕಾಗಿ ಪ್ರಾರ್ಥನೆ ನಾಗ್ಪುರದಲ್ಲಿ 10ನೇ ತಾರೀಕು ಈ ತಿಂಗಳು ಸೇವಾ ವಿಭಾಗದ ಒಂದು ಬೈಠಕ್ಕೆಗೆ ಇಡೀ ದೇಶದಿಂದ ಅನೇಕ ಕಾರ್ಯಕರ್ತರು ಬಂದಿದ್ದರು ನಾನು ಆ ಬೈಠಕ್ನಲ್ಲಿದ್ದೆ ಕರ್ನಾಟಕದ ಕೆಲವು ಕಾರ್ಯಕರ್ತರು ಕೂಡ ಬಂದಿದ್ದರು ಸ್ವಾಭಾವಿಕವಾಗಿ ಅಲ್ಲಿ ಸುಧೀರ್ ಅವರ ಮೂಲಕ ಕೃಷ್ಣಪ್ಪ
ಕೃಷ್ಣಪ್ಪನವರು ಇನ್ನಿಲ್ಲ ಅಂತ ಹೇಳಿ ಸಂದೇಶ ಬಂದ ತಕ್ಷಣನೇ ಬೈಟಕ್ನಲ್ಲಿ ಇದ್ದಿದ್ರಿಂದ ಸ್ವಲ್ಪ ತಡವಾಗಿ ನಮಗೆ ಗೊತ್ತಾಗಿದ್ದು ಸ್ವಾಭಾವಿಕವಾಗಿ ಎಲ್ಲ ಕಾರ್ಯಕರ್ತರ ಮನಸ್ಸಿನಲ್ಲೂ ಇಡೀ ದೇಶದಲ್ಲಿ ಕೃಷ್ಣಪ್ಪನವರನ್ನು ಬಲ್ಲಂಥ ಎಲ್ಲರಿಗೂ ಹೇಗೆ ಒಂದು ಅನಾಥ ಪ್ರಜ್ಞೆ ಮೂಡುತ್ತೋ ಅದು ನನಗೂ ಮೂಡ್ತು ಕೆಲವಾರು ಸಮಯದಿಂದ ಹಲವು ವಾರಗಳಿಂದ ವಿಶೇಷವಾಗಿ ಕೃಷ್ಣಪ್ಪನವರ ಆರೋಗ್ಯ ಕುಸಿತ ಬಂದಿದೆ ಅನ್ನೋದನ್ನು ಬೆಂಗಳೂರಿನ ಕಾರ್ಯಕರ್ತರು ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಉತ್ತರಾಖಂಡದ ನೈನಿತಾಲ್ ಬೈಠಕ್ನಲ್ಲಿ ತಿಳಿಸಿದರು ಮನಸ್ಸು ಇಂಥದಕ್ಕೆ ಅಣಿಯಾಗ್ತಾ ಇರುತ್ತೆ ಮಾನ್ಯ ಕೃಷ್ಣಪ್ಪನವರು ಹಲವಾರು ವರ್ಷಗಳಿಂದ ಒಂದು ಭಯಂಕರ ರೋಗಕ್ಕೆ ತುತ್ತಾಗಿ ಅದರ ಜೊತೆಗೆ ಸಂಘರ್ಷವನ್ನೇ ಮಾಡಿ ಮೃತ್ಯು ಮಿತ್ರರಾದಂಥವರು ಮೃತ್ಯುಂಜಯರಾದಂಥವರು ಹೇಗೆ ಅವರ ಸಹಯೋಗಿಯಾಗಿ ಕರ್ನಾಟಕದ ಸಂಘದ ಕಾರ್ಯದಲ್ಲಿ ಅನೇಕ ವರ್ಷಗಳ ಕಾಲ ಜೊತೆ ಕೆಲಸ ಮಾಡಿದಂಥ ಅರಕಲಿ ನಾರಾಯಣ ಅವರು ಹೇಗೆ ಅಂಥದೇ ಒಂದು ರೋಗಕ್ಕೆ ಬಲಿಯಾಗಿ ಆದರೆ ಕೊನೆ ಉಸಿರಿನವರೆಗೂ ನಗನಗತಾನೆ ಹೇಗೆ ಈ ಒಂದು ಹೋರಾಟವನ್ನು ನಡೆಸಿದರು ಸಂಘರ್ಷ ನಡೆಸಿದರು ಅಂಥದೇ ಒಂದು ಅದ್ಭುತ ಉದಾಹರಣೆ ಕೃಷ್ಣಪ್ಪನವರದ್ದು ಹಾಗಾಗಿ ಮನಸ್ಸು ಅದಕ್ಕೆ ಅಣಿಯಾಗಿದ್ದರೂ ಕೂಡ ಇನ್ನೊಮ್ಮೆ ಬೆಂಗಳೂರಿಗೆ ಬಂದಾಗ ಕೃಷ್ಣಪ್ಪನವ್ರು ನೋಡೋದಕ್ಕೆ ಇರೋದಿಲ್ಲ ಅಂತ ಮನಸ್ಸಿಗೆ ಅನ್ನಿಸಿದರೆ ಆ ಕ್ಷಣ ನಿಜವಾಗಿಯೂ ನನ್ನಂಥ ಒಬ್ಬ ಕಾರ್ಯಕರ್ತ ಶಾಲಾ ದಿನಗಳಲ್ಲೇ ಯಾರನ್ನ ಒಂದು ಆದರ್ಶ ಅಂಥೇಳಿ ಕಣ್ಣೆದುರಿಗೆ ಒಂದು ರೋಲ್ ಮಾಡೆಲ್ ಅಂಥೇಳಿ ಬೆಳೆದವು ನಮ್ಮಂಥವ್ರಿಗೆ ನಾವು ಅನಾಥರಾದವು ಅಂತ ಅನಿಸುತ್ತೆ ನಿಜ ಸಂಘದಲ್ಲಿ ಯಾರೂ ಅನಾಥರಾಗೋದಿಲ್ಲ ಯಾಕೆಂದರೆ ಇಲ್ಲಿ ಕೈ ಹಿಡಿದು ನಡೆಸೋವಂಥವ್ರು ಜೀವನದ ಕೊನೆವರೆಗೂ ಬೆಂಬಲ ಕೊಡುವಂಥವ್ರು ಮನಸ್ಸು ಕುಸಿದಾಗ ಎತ್ತಿಡಿಯುವಂಥವ್ರು ನೂರಾರು ಜನ ಇರ್ತಾರೆ ಆದರೆ ಎಳೆಯ ವಯಸ್ಸಿನಲ್ಲೇ ಕೃಷ್ಣಪ್ಪನವರು ಶಿವಮೊಗ್ಗದಲ್ಲಿ ಮಂಗಳೂರು ವಿಭಾಗ ಪ್ರಚಾರಕರಾಗಿದ್ದರು ಆಗ ನನ್ನ ಎಳೆ ವಯಸ್ಸಿನಲ್ಲೇ ಅವ್ರನ್ನ ನಾನು ನೋಡಿದೆ ಹೇಗೆ ಇಲ್ಲಿರುವಂಥ ಅನೇಕರು ಬಹುಶಃ ಎಲ್ಲರೂ ಕರ್ನಾಟಕದಲ್ಲಿ ದೇಶದ ಅನೇಕ ಕಡೆಗಳಲ್ಲಿ ಕೃಷ್ಣಪ್ಪನವರ ಮಾತು ವ್ಯವಹಾರ ಅವರ ಸ್ನೇಹ ಪ್ರೇಮ ಅವರ ಚಿಂತನೆ ಸಲಹೆ ಇವುಗಳಿಗೆ ಮಾರು ಹೋಗ್ತಾರೋ ಅದೇ ರೀತಿ ನಾನು ಕೂಡ ಆ ವಯಸ್ಸಿನಲ್ಲಿ ಕೃಷ್ಣಪ್ಪನವರು ಒಬ್ಬರು ಧ್ಯೇಯ ಜೀವಿಯಾಗಿ ನಮಗೆ ಕಂಡರು ಅದೇ ರೀತಿ ಕಾಣ್ತಾನೆ ಇದ್ದರು ಜೀವನದ ಕೊನೆಯವರೆಗೂ ಅವರು ಆ ರೀತಿಯೇ ಉಳಿದರು ಸಾಮಾನ್ಯವಾಗಿ ದೊಡ್ಡ ಮನುಷ್ಯರು ಯಾರು ಅಂತ ಕೇಳಿದಾಗ ಅನೇಕರು ಹತ್ರ ಹತ್ರ ಹೋದಾಗ ಅವರು ನಾವು ತಿಳಿದಷ್ಟು ದೊಡ್ಡವರಲ್ಲ ಅಂಥೇಳಿ ಎಲ್ಲೋ ಒಂದು ಸರಿ ಅನಿಸ್ಬಿಡುತ್ತೆ ಹತ್ತಿರ ಹೋದಾಗ ದೂರದ ಬೆಟ್ಟ ನುಣ್ಣಗೆ ಅಂಥೇಳಿ ಕನ್ನಡದಲ್ಲಿ ಗಾದೆ ಇರೋ ಹಾಗೆ ಅನಿಸುತ್ತೆ ಆದರೆ ಕೃಷ್ಣಪ್ಪನವರು ಹತ್ತಿರ ಹೋದಷ್ಟು ದೊಡ್ಡವರಾಗ್ತಿದ್ದಂಥ ಒಂದು ಪರ್ವತದ ಪ್ರಾಯದ ವ್ಯಕ್ತಿ ನಾನು ಕಾಲೇಜಿನ ದಿನಗಳಲ್ಲಿ ಒಂದು ಪತ್ರ ಯಾರಿಗೋ ಬರೆದಾಗ ಕೃಷ್ಣಪ್ಪನವರಿಗೆ ಬರೆದಾಗ ಅನೇಕ ನನ್ನ ದುಗುಡುಗಳನ್ನು ಜೀವನದ ದಾರಿ ಏನಾಗಬೇಕು ಅನ್ನೋದಕ್ಕೆ ಉದ್ದ ಒಂದು ಪತ್ರ ಬರೆದಿದ್ದೆ ಅದರಲ್ಲಿ ಕೊನೆಯಲ್ಲಿ ಒಂದು ವಾಕ್ಯ ನಾನು ಬರೆದಿದ್ದೆ
ದೇಯಜೀವಿ ಶಂಕರ ನನಗೆ ಮಾರ್ಗದರ್ಶನ ಮಾಡುತ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಭೈರಪ್ಪನವರು ಬರೆದ ವಂಶವೃಕ್ಷ ಕಾದಂಬರಿನಲ್ಲಿ ಧರ್ಮಶ್ರೀ ಕಾದಂಬರಿನಲ್ಲಿ ಶಂಕರನ ಪಾತ್ರವನ್ನು ಅವರನ್ನು ಯಾರನ್ನು ನೋಡಿ ಅವರು ರಚಿಸಿದರು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈ ವಿಶೇಷಣವು ಕೂಡ ಭೈರಪ್ಪನವರು ಬರ್ತಿದ್ದೆ ಧ್ಯೇಯ ಜೀವಿ ಶಂಕರ ಅಂತ ಶಂಕರ ಹಿಮಾಲಯದಲ್ಲಿರ್ತಾನೆ ಹಿಮಾಲಯದ ಧವಲತೆ ಶುಭ್ರತೆ ಅಗಾಧತೆ ಎತ್ತರ ಇದು ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಂಡಂಥ ಕೃಷ್ಣಪ್ಪನವರು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದರು ಪ್ರಾರಂಭದ ಜೀವನದಲ್ಲೇ ಅವರು ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಸಮಾಜದ ಬಗ್ಗೆ ಕಳಕಳಿ ಇರೋರಾಗಿ ಶಿಕ್ಷಣದಲ್ಲಿ ಅಪಾರ ಆಸಕ್ತಿ ಹೊಂದಿದವರಾಗಿ ಬೆಳೆದರು ಸಂಸ್ಕೃತ ಆನರ್ಸ್ನಲ್ಲಿ ಅವರಿಗೆ ಸ್ವರ್ಣ ಪದಕ ಸಿಕ್ತು ಅಂಥೇಳಿ ಅದೆಷ್ಟು ಸರಿ ಅವರ ಪರಿಚಯದಲ್ಲಿ ನಾವು ಕೇಳಿದ್ದೀವಿ ಮೈಸೂರಿನಿಂದ ಅವರು ಪ್ರಚಾರಕರಾಗಿ ಹೊರಟ ನಂತರ ಇಡೀ ಜಗತ್ತೇ ಅವರಿಗೆ ಮನೆಯಾಯಿತು ಕೃಷ್ಣಪ್ಪನವ್ರನ್ನ ಬಲ್ಲಂತ ನಮ್ಮೆಲ್ರಿಗೂ ನಾನು ಹೇಳುವಂಥ ಯಾವ ಮಾತು ಹೊಸದಲ್ಲ ಆದರೆ ಪ್ರತಿಯೊಬ್ಬರಿಗೂ ನಾನು ಕೃಷ್ಣಪ್ಪನವ್ರನ್ನ ಹೆಚ್ಚು ಚೆನ್ನಾಗಿ ಬಲ್ಲೆ ಅಂತ ಅನಿಸುತ್ತೆ ಬಹುಶಃ ಅದು ಕೃಷ್ಣಪ್ಪನವರ ವಿಶೇಷ ಪ್ರತಿಯೊಬ್ಬರನ್ನೂ ತಮಗೆ ಹತ್ತಿರ ಮಾಡಿಕೊಳ್ಳಬಲ್ಲಂಥ ಒಂದು ಆ ವ್ಯಕ್ತಿತ್ವದ ಮೋಡಿ ಆಗಿತ್ತು ಕೃಷ್ಣಪ್ಪನವರು ನನಗೆ ವಿಶೇಷವಾಗಿ ಆತ್ಮೀಯತೆಯನ್ನು ತೋರಿಸ್ತಿದ್ದಾರೆ ಅಂಥೇಳಿ ಪ್ರತಿಯೊಬ್ಬರಿಗೂ ಅನ್ನಿಸುವಂತೆ ಅದು ಕೇವಲ ಅನಿಸಿಕೆ ಅಷ್ಟೇ ಅಲ್ಲ ಅದು ವಾಸ್ತವಿಕ ಆಗುವಂತೆ ಅವರು ನಡೆದುಕೊಂಡರು ಈಗ ತಾನೇ ಪರಿಮಳ ಅವರು ಅವರನ್ನು ಪರಿಚಯ ಅಂತಂದರೆ ಸಂಘದ ಪ್ರಚಾರಕ ಅಂತ ಹೇಳಿದರೆ ಸಾಕು ಅಂತ ಹೇಳಿದರು ನಿಜಕ್ಕೂ ಒಂದು ಆದರ್ಶ ಪ್ರಚಾರಕ ಹೇಗಿರಬೇಕು ಅನ್ನೋದಕ್ಕೆ ಜೀವನದಲ್ಲಿ ಮಾತಿನಲ್ಲಿ ವ್ಯವಹಾರದಲ್ಲಿ ಉಡುಗೆನಲ್ಲಿ ತೊಡುಗೆನಲ್ಲಿ ಸಮಾಜದ ಬಗ್ಗೆ ಕೊನೆಯ ಅಂಚಿನ ವ್ಯಕ್ತಿಯವರೆಗೆ ಅವರ ಪ್ರೀತಿ ಆತ್ಮೀಯತೆಯ ಒಂದು ಪ್ರವಾಹ ಏನು ಹರಿತಾ ಇತ್ತು ಅದನ್ನೆಲ್ಲ ನೋಡಿದಾಗ ಒಬ್ಬ ಆದರ್ಶ ಸಂಘದ ಪ್ರಚಾರಕ್ಕೆ ಹೇಗಿರಬೇಕು ಇದನ್ನು ಅವರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು ಆದರ್ಶ ಪುಸ್ತಕದಲ್ಲಿ ಸಿದ್ಧಾಂತದ ಭಾಷಣದಲ್ಲೋ ಇರುವಂಥದ್ದಷ್ಟೇ ಅಲ್ಲ ಅಥವಾ ಯಾರೋ ಇತಿಹಾಸದಲ್ಲಿ ಇದ್ದವಂಥವ್ರನ್ನ ಹೇಳಿ ಮುಗಿಸುವಂಥದ್ದಲ್ಲ ಇದು ನನ್ನ ಜೀವನದಲ್ಲಿ ಇದನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮಾಡಿ ತೋರಿಸಿದಂಥವರು ಮನ್ನೆನ ಕೃಷ್ಣಪ್ಪನವರು ಸಂಘದ ಕಾರ್ಯಕ್ಕಾಗಿ ಅನೇಕ ಕಡೆ ಪ್ರವಾಸ ಮಾಡಿದರು ನೂರಾರು ಸಾವಿರಾರು ಮನೆಗಳಲ್ಲಿ ಉಳಿದುಕೊಂಡ್ರು ಯಾವ ಮನೆಯಲ್ಲಿ ಉಳಿದುಕೊಂಡ್ರು ಆ ಮನೆಯನ್ನು ತನ್ನ ಆತ್ಮೀಯ ಮನೆಯಾಗಿ ಮಾಡಿಕೊಂಡ್ರು ಸಂಘದ ಮನೆಯಾಗಿ ಮಾಡಿದರು ಅದು ಸಮಾಜದ ಬಗ್ಗೆ ಯೋಚನೆ ಮಾಡುವಂಥ ಕುಟುಂಬವಾಗಿ ಅದನ್ನು ಪರಿವರ್ತಿಸಿದರು ದಟ್ ವಾಸ್ ದಿ ಗೋಲ್ಡನ್ ಟಚ್ ಕೃಷ್ಣಪ್ಪನವರು ಯಾರ ಹತ್ರ ಮಾತನಾಡಿದ್ರು ಯಾರ ಮನೆಯಲ್ಲಿ ಉಳ್ಕೊಂಡ್ರು ಅವರು ನಾನು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ನನ್ನ ಜೀವನವನ್ನು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಳ್ಬೇಕು ಒಂದು ಹಿರಿದಾದಂಥ ಆದರ್ಶಕ್ಕಾಗಿ ಬದುಕಬೇಕು ಅಂಥೇಳಿ ಕೆಲವೇ ಸಮಯದಲ್ಲೇ ಮನಸ್ಸಿನಲ್ಲಿ ಆಳವಾಗಿ ಬೇರೂರುವಂತೆ ಮಾಡುವಂಥ ಆ ಒಂದು ವ್ಯಕ್ತಿತ್ವ ಜೀವನದಲ್ಲಿ ಅವರಿಗಿದ್ದಂಥ ಶ್ರದ್ಧೆ ಇದು ಆ ರೀತಿ ಇತ್ತು ಹಾಗೆ ಅವರನ್ನು ಪರಿವರ್ತನೆ ಮಾಡ್ತಾ ಇತ್ತು ಸಂಘದ ಕಾರ್ಯದಲ್ಲಿ ಅವರು ಮಂಗಳೂರು ವಿಭಾಗ ಪ್ರಚಾರಕರಾಗಿದ್ದರು ನಂತರ ಪ್ರಾಂತದ ಬೌದ್ಧಿಕ ಪ್ರಮುಖ ಆಗಿದ್ದರು ಬೆಂಗಳೂರಿನಲ್ಲಿ ಕೋಲಾರದಲ್ಲಿ ಅನೇಕ ಕಡೆ ಕೆಲಸ ಮಾಡಿದರು ಕರ್ನಾಟಕದ ಕಾರ್ಯದ ವಿಸ್ತಾರ ಮತ್ತು ಅನೇಕ ಆಯಾಮಗಳನ್ನು ರಚಿಸುವಂಥ ಒಂದು ಅದ್ಭುತವಾದಂಥ ಟೀಮಿನ ಒಬ್ಬ ಪ್ರಮುಖ ಸದಸ್ಯರಾಗಿ ಮಾನ್ಯ ಯಾದವರಾಜಿಯವರ ಒಂದು ಗರಡಿನಲ್ಲಿ ತಯಾರಾದಂಥ ಆ ಕಾರ್ಯಕರ್ತರ ಪೀಳಿಗೆಯ ಒಬ್ಬ ಧ್ಯೇಯಜೀವಿ ಸಾಧಕ ಕೃಷ್ಣಪ್ಪನವರು ಸಂಯೋಗ ಆಗಸ್ಟ್ 20 ಇವತ್ತು ಯಾದವರಾಜಿಯವರು ನಿಧನರಾದ ದಿನ ಆಗಸ್ಟ್ 20
ಯಾದವರಾಜವರು ತಯಾರು ಮಾಡಿದಂತ ಈ ರೀತಿಯ ಸಂಘದ ಕಾರ್ಯಕರ್ತ ಸಮಾಜದ ಬಗ್ಗೆ ಏನಾದರೂ ಮಾಡಬೇಕು ಕೊಡಬೇಕು ನೂರಾರು ಜನ ಕಾರ್ಯಕರ್ತರನ್ನು ನಿರ್ಮಾಣ ಮಾಡೋದು ಸಹಸ್ರಾರು ಮನೆಗಳನ್ನು ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ ಸಂಘದ ಬಗ್ಗೆ ಹೊಸ ಹೊಸದನ್ನು ಯೋಚನೆ ಮಾಡಿ ಸಮಾಜದ ಸಂಘಟನೆ ರಾಷ್ಟ್ರದ ಪುನರ್ನಿರ್ಮಾಣದ ಬಗ್ಗೆ ಕೊಡುಗೆಯನ್ನು ಕೊಡುವಂತೆ ಮಾಡುವ ಕಾರ್ಯಕರ್ತರನ್ನ ಯಾದವರಾಜಿಯವರು ತಯಾರು ಮಾಡಿದರು ಕೃಷ್ಣಪ್ಪನವರು ಅದೇ ಪಾಠಶಾಲೆಯಲ್ಲಿ ಕಲಿತಂಥ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿದ್ದರಿಂದ ಸಂಘದ ಮೂಲಕ ತನ್ನ ಪ್ರತಿಭೆ ಮತ್ತು ಶ್ರದ್ಧೆಯ ಕಾರಣಕ್ಕಾಗಿ ಪರಿಶ್ರಮದಿಂದ ಅಂತ ಅನೇಕ ಸಂಗತಿಗಳನ್ನು ಅವರು ಜೋಡಿಸಿದರು ನಿಜ ಸಂಘದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಎಲ್ಲವನ್ನು ಮಾಡಿರೋದಿಲ್ಲ ಅನೇಕರು ಸೇರಿ ಒಂದು ಟೀಮೇ ಮಾಡುವಂಥದ್ದು ಆದರೆ ಆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಅವಲೋಕಿಸಿ ಅದನ್ನು ತಿದ್ದಿ ಸರಿ ಮಾಡಿ ಅದು ಉತ್ತಮವಾಗುವಂತೆ ಗುಣವಂತಿಕೆಯಿಂದ ಅದು ದೊಡ್ಡದಾಗುವಂತೆ ಹಿರಿದಾಗುವಂತೆ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಬೇಕಾಗತ್ತೆ ಅಂಥ ಒಂದು ಕುಸುರಿಯ ಕೆಲಸವನ್ನು ಕಲೆಗಾರನ ಕೆಲಸವನ್ನು ಮೌನವಾಗಿದ್ದು ಬೆನ್ನು ತಟ್ಟುತ್ತಾ ಕಾರ್ಯಕರ್ತರನ್ನು ಹೆಜ್ಜೆ ಹೆಜ್ಜೆಗೆ ತಿದ್ದಿ ಅವರಿಗೆ ಉತ್ಸಾಹವನ್ನು ಕೊಟ್ಟು ಅವರು ಮಾಡುವಂಥ ಕೆಲಸ ಅದೊಂದು ಶ್ರೇಷ್ಠ ಕಲಾಕೃತಿ ಆಗಬೇಕು ಅನ್ನುವಂಥ ಕಳಕಳಿಯನ್ನು ಇಟ್ಕೊಂಡು ಕೃಷ್ಣಪ್ಪನವರು ದಶಕಗಳ ಗಟ್ಟಲೆ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿದಂಥ ಒಬ್ಬ ಧ್ಯೇಯಜೀವಿ ಕರ್ನಾಟಕದಲ್ಲಿ ಅನೇಕ ಶಾಲೆಗಳು ಹರಿಹರಪುರದ ಪ್ರಬೋಧಿನಿ ಇರ್ಬೋದು ಅಥವಾ ಮೈತ್ರಿ ಶಾಲೆ ಇರ್ಬೋದು ಬೇಕಾದಷ್ಟು ಅದನ್ನು ನನಗೆ ಪಟ್ಟಿ ಮಾಡೋ ಅಗತ್ಯವಿಲ್ಲ ಹಿಂದೂ ಸೇವಾ ಪ್ರತಿಷ್ಠಾನ ಅಜಿತ್ ಕುಮಾರ್ ಅವರು ಪ್ರಾರಂಭ ಮಾಡಿದರು ಅವ್ರ ಜೊತೆಗೆ ಕುಳಿತುಕೊಂಡ್ರು ನನಗೆ ಆ ದಿನಗಳು ನೆನಪಿದೆ ಒಂದೊಂದು ಸಂಗತಿಯನ್ನು ಅವರು ಪ್ರಶ್ನೆ ಮಾಡಿ ಯಾದವರಾಜರು ಈ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ನೀನೇನು ಉತ್ತರ ಕೊಡ್ತೀಯ ಯಾಕೆಂದರೆ ಯಾದವರಾಜು ಹತ್ರ ಹೋಗೋದಕ್ಕಿಂತ ಮುಂಚೆ ತಯಾರು ಮಾಡ್ಕೊಂಡು ಹೋಗಬೇಕಾಗ್ತಿತ್ತು ಆದ್ದರಿಂದ ಕುಳಿತು ಹೀಗೆ ಬಂದರೆ ಹೇಗೆ ಹೇಗೆ ಮಾಡಬಹುದು ಹತ್ತಾರು ಸಂಗತಿ ಆದರೆ ಪ್ರಯೋಗಶೀಲತೆಗೆ ಸದಾ ಸ್ವಾಗತ ಎಂದು ಈ ಪ್ರಯೋಗವನ್ನು ಮಾಡಬಾರದು ಅಂತ ಅವ್ರು ಹೇಳಲಿಲ್ಲ ನಾನು ಅನೇಕ ವರ್ಷ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದಲ್ಲಿದ್ದೆ ಅಂಥ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯ ಪ್ರಯೋಗಶೀಲತೆಗೆ ಅವರು ಪ್ರೋತ್ಸಾಹ ಕೊಟ್ಟರು ಆದರೆ ಯಾರಿಗೂ ಕೂಡ ನಾನು ಮಾಡಿದೆ ಅನ್ನುವಂಥ ಅಹಂಕಾರ ಬರಬಾರ್ದು ನಾನು ಮಾಡ್ತಿದ್ದೀನಿ ನನ್ನಲ್ಲಿ ಪ್ರತಿಭೆ ಇದೆ ನಾನು ಇದನ್ನು ಮಾಡ್ತೀನಿ ಅಹಂಕಾರ ಬರಬಾರ್ದು ಈ ರೀತಿ ಒಬ್ಬ ಕಾರ್ಯಕರ್ತನಲ್ಲಿ ಅಹಂಕಾರ ಬರದಂತೆ ಮಾಡುವ ಆ ಒಂದು ಸಂಗತಿಯನ್ನು ಅವರು ಸದಾ ಗಮನ ಇಡ್ತಿದ್ರು ಅದಕ್ಕಾಗಿ ಅವರು ಮಹಾತ್ಮನಲ್ಲಿ ಹೇಳ್ತಿದ್ದಂಥ ಒಂದು ಅನೇಕ ಬಾರಿ ಹೇಳ್ತಿದ್ದಂಥ ನಿಮಿತ್ತ ಮಾತ್ರಂ ಭವಸವ್ಯ ಸಾಧನೆ ನಾವು ನಿಮಿತ್ತರಷ್ಟೇ ಇಡೀ ಕಾರ್ಯವನ್ನು ಭಗವಂತನ ಇಚ್ಛೆ ಇದು ಈಶ್ವರೀಯ ಕಾರ್ಯ ಇದು ದೇಶದ ಕೆಲಸ ಅನೇಕ ಲಕ್ಷಾಂತರ ಜನ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ಈ ಸಂಸ್ಕೃತಿಗಾಗಿ ಕೆಲಸ ಮಾಡಿದ್ದಾರೆ ನಾವು ಅದರಲ್ಲಿ ಒಂದು ಚಿಕ್ಕ ಬಿಂದು ಈ ಮಹಾಸಾಗರದಲ್ಲಿ ಅದರಿಂದ ನಾವು ನಿಮಿತ್ತರು ಈ ಸಂಗತಿಯನ್ನು ಸದಾ ನೆನಪು ಮಾಡಿ ಮನುಷ್ಯನ ಒಳಗಡೆ ಅಹಂಕಾರ ಪ್ರತಿಷ್ಠೆ ಬೆಳೆದೇ ಇದ್ದಂತೆ ನೋಡುವ ಈ ಒಂದು ಕಾರ್ಯಕರ್ತನ ಸ್ವಭಾವ ಹೇಗಿರಬೇಕು ಅನ್ನೋದನ್ನು ಅವರು ಬೆಳೆಸಿದರು ಕೃಷ್ಣಪ್ಪನವರ ಆತ್ಮೀಯತೆ ಕಾರ್ಯಕರ್ತರ ಜೊತೆ ಯುವಕರ ಜೊತೆ ಮಾತನಾಡುವಂಥದ್ದನ್ನು ಅನೇಕರು ನಾವು ಬಲ್ಲವು ಒಂದು ದಿವಸ ಕೇಶವಕೃಪಾದಲ್ಲಿ ರಾತ್ರಿ ಊಟದ ನಂತರ ಕೇಶವಕೃಪಾದಲ್ಲಿ ಪಾರ್ಲಿಮೆಂಟ್ ಸೇರುತ್ತೆ ಹತ್ತು ಹತ್ತುವರೆ ಶುರುವಾಗಿ 11:00 to 11:30 ನಿದ್ದೆ ಬಂದಂತೆ ಒಬ್ಬೊಬ್ಬರಾಗಿ ಖಾಲಿ ಆಗ್ತಾ ಹೋಗ್ತಾರೆ ಅದಾದಮೇಲೆ ಕೃಷ್ಣಪ್ಪನವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಮಾತು ಮುಗಿದಿದ್ದು ಬೆಳಗ್ಗೆ 5 ಗಂಟೆಗೆ ಪ್ರಾತಃಸ್ಮರಣೆಗೆ ಗಂಟೆ ಹೊಡೆದಾಗ ಇಡೀ ರಾತ್ರಿ ನಾವು ಮಾತನಾಡೋದು ಅದೆಷ್ಟು ಸಂಗತಿ ಮಾತು ನಾನು ಅಷ್ಟು ಅವರಿಗೆ ಅಷ್ಟು ಓದ್ದವನು ಆಗಿರಲಿಲ್ಲ ನನಗಷ್ಟೊಂದು ಬುದ್ಧಿನೂ ಇರಲಿಲ್ಲ ಆದರೆ ನಾನು ಕೇಳುವಂಥ ಎಲ್ಲ ಪ್ರಶ್ನೆಗಳು ನನ್ನ ಅನೇಕ ಯೋಚನೆಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಡೀ ರಾತ್ರಿ ನಾವು ಕಳೆದವು ಈ ರೀತಿ ಗಂಟೆಗಟ್ಟಲೆ ಒಬ್ಬ ಕಾರ್ಯಕರ್ತನ ಜೊತೆ ಇಡೀ ರಾತ್ರಿ ಕುಳಿತು ಕಳಿಬೋದು ಅನ್ನೋಂಥದ್ದನ್ನು ಅವ್ರು ಮಾಡಿ ತೋರಿಸಿದ್ರು ಅವರು ಎಂದೂ ಅದಕ್ಕೆ ಕಾರ್ಯಕರ್ತ ಬಂದು ಮಾತನಾಡ್ತಾರೆ ಅಂತಂದರೆ ಅದಕ್ಕೆ ಸಮಯ ಇಲ್ಲ ಅಂತ ಹೇಳಲಿಲ್ಲ ಅವ್ರಿಗೆ ಸದಾ ಸಮಯ ಇತ್ತು ಅವ್ರ ಹತ್ರ ಕಾರ್ಯಕರ್ತರ ಮನೆಯವರಿಗೆ ಪರಿವಾರಕ್ಕೆ ಈ ರೀತಿ ಅನೇಕ ಸಂಗತಿಗಳನ್ನು ಮಾಡಿದರು ಕೃಷ್ಣಪ್ಪನವರು ಸಂಘದ ಕಾರ್ಯದಲ್ಲಿ ಒಂದು ಕುಟುಂಬ ಪ್ರಬೋಧನೆ ಅಥವಾ ಪರಿವಾರ ಪ್ರಬೋಧನೆ ಅನ್ನೋವಂಥ ಒಂದು ಕಾರ್ಯದ ಆಯಾಮವನ್ನು ಜೋಡಿಸುವಂಥ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಇಡೀ ದೇಶದಲ್ಲಿ ಇವತ್ತು ಕುಟುಂಬ ಪ್ರಬೋಧನದ ಈ ಕಾರ್ಯಕ್ಕೆ ಅವರೇ ಅಡಿಪಾಯ ಹಾಕಿದರು
ಇಡೀ ದೇಶಾದ್ಯಂತ ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಈ ದೃಷ್ಟಿಯಿಂದ ಪ್ರಶಿಕ್ಷಣ ಕೊಟ್ಟರು ಆದರೆ ಕುಟುಂಬ ಪ್ರಬೋಧನದ ಕಾರ್ಯ ಎಲ್ಲೋ ಇದ್ದಕ್ಕಿದ್ದಂತೆ ಅವರಿಗೆ ಮನಸ್ಸಿನಲ್ಲಿ ಹೊಳಿತು ಒಂದು ಚಕ್ ಅಂತ ಬಂದ ತಕ್ಷಣ ಅದನ್ನು ಬೈಠಕ್ನಲ್ಲಿ ಇಟ್ಟರು ಹಾಗೆ ಮಾಡಲಿಲ್ಲ ಅವರು ಅವರು ತಮ್ಮ ಮನೆಯ ತಮ್ಮ ಅಣ್ಣ ಮತ್ತು ಅತ್ತಿಗೆಯನ್ನು ಸೇರಿಸಿ ಪಶ್ಚಿಮ ವಾಹಿನಿಯಲ್ಲಿ ಅದೆಷ್ಟು ವರ್ಷಗಳ ಕಾಲ ನವದಂಪತಿಗಳನ್ನು ಜೋಡಿಸಿ ಅವರತ್ರ ಇಡೀ ದಿನ ಅವರ ಜೊತೆಗಿದ್ದು ಅದಕ್ಕೆ ಅನೇಕ ಹಿರಿಯರನ್ನು ಕರೆಸಿ ಈ ರೀತಿ ಮಾಡೋ ಪ್ರಯೋಗವನ್ನು ಮಾಡಿ ಅದೊಂದು ಹಂತಕ್ಕೆ ಬಂದ ಮೇಲೆ ಆ ಪ್ರಯೋಗ ಇದು ಯಶಸ್ಸು ಯಶಸ್ವಿಯಿಂದ ನಡೆಸಬಹುದು ಇದನ್ನು ಇದು ಸಮಾಜಕ್ಕೆ ಅವಶ್ಯಕತೆ ಇದೆ ಸಮಾಜದ ಸಂಘಟನೆ ವ್ಯಕ್ತಿ ನಿರ್ಮಾಣ ಎಷ್ಟು ಮುಖ್ಯವೋ ಅದರ ಜೊತೆಗೆ ಈ ಕುಟುಂಬವನ್ನು ಜೋಡಿಸಿ ಇಡುವಂಥದ್ದು ಅಷ್ಟೇ ಅವಶ್ಯಕ ಅನ್ನುವಂಥದ್ದನ್ನು ಯಾಕೆಂದರೆ ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ ಆ ಕುಟುಂಬದ ಮೌಲ್ಯದ ರಕ್ಷಣೆ ಸಂಸ್ಕೃತಿಯ ರಕ್ಷಣೆ ಧರ್ಮದ ರಕ್ಷಣೆ ರಾಷ್ಟ್ರದ ಬಗ್ಗೆ ಪ್ರಬೋಧನೆ ಇದಿಷ್ಟು ಆಗಬೇಕಾದ್ದು ಮನೆಯಲ್ಲಿ ಮನೆ ಸಣ್ಣಾಗಿದ್ದರೆ ಎಲ್ಲವೂ ನಡೆಯುತ್ತೆ ಆದ್ದರಿಂದ ಈ ಕುಟುಂಬದ ಒಂದು ಪದ್ಧತಿಯನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ಭಾರತ ತನ್ನ ಕುಟುಂಬಗಳು ಇದು ಸಡಿಲ ಆಗಿಬಿಡಬಾರ್ದು ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಒಂದು ಕಾಳಜಿಯಾಗಿ ಇಟ್ಕೊಂಡು ಅನೇಕ ವರ್ಷಗಳ ಕಾಲ ಪ್ರಯೋಗ ಮಾಡಿ ಅದನ್ನೊಂದು ಸಂಘದ ಒಂದು ಆಯಾಮವಾಗಿ ಒಂದು ವಿಶೇಷ ಕೆಲಸವಾಗಿ ಅದನ್ನು ಜೋಡಿಸಿದರು ಕೃಷ್ಣಪ್ಪನವರು ಪ್ರಯೋಗಶೀಲರು ಕೃಷ್ಣಪ್ಪನವರು ಒಬ್ಬ ಸಾಧಕರು ಕೃಷ್ಣಪ್ಪನವರು ಹಿಂದೂ ಸಮಾಜದ ಸಾಮಾಜಿಕ ಕಾರ್ಯಕರ್ತರಂತ ಒಬ್ಬ ಆದರ್ಶ ಸಾಮಾಜಿಕ ಕಾರ್ಯಕರ್ತ ಕೃಷ್ಣಪ್ಪನವರು ಒಬ್ಬ ಪೂರ್ಣ ಪ್ರಮಾಣದ ಪ್ರಚಾರಕ ಕಿರಿಯರಿಗೆ ಸ್ನೇಹಿತ ಮಾರ್ಗದರ್ಶಿ ಹಿರಿಯರಿಗೆ ಸಹಯೋಗಿ ಈ ರೀತಿ ಅದೆಷ್ಟು ಮುಖಗಳಲ್ಲಿ ಅವರು ಕೆಲಸ ಮಾಡಿ ಇವತ್ತು ನಮಗೆ ಅನಾಥರಾಗಬಾರದು ಅನ್ನುವಂಥದ್ದನ್ನು ಅವರು ತಿಳಿಸಿ ಹೋಗಿದ್ದಾರೆ ಅವರು ಹೇಳ್ತಿದ್ದಂಥ ವಿ ಸಿಯವರ ಒಂದು ನಾಲ್ಕು ಸಾಲು ಕವನದ್ದು ಸದಾಕಾಲ ಅವರು ಇದನ್ನ ನೆನಪು ಮಾಡ್ತಾ ಇದ್ರು ಮಣಿಯ ದೇಹ ಮನವೊಂದು ಸಾಧಿಸುವ ಹಠವೊಂದು ಗುರಿಯ ನೇರಿಕೆ ನಡುವ ನಿಶ್ಚಯವೊಂದು ಮರುಕಕ್ಕೆ ಪ್ರೇಮಕ್ಕೆ ಚಿರತಿರದ ಎದೆಯೊಂದು ಅನ್ಯಾಯಕ್ಕೆ ಎಂದೆಂದು ಭಾಗದೆಚ್ಚರವೊಂದು ಅನಿತನಿಂದ ನೀ ತರುಣ ಜಗದ ಆಭರಣ ಈ ವಾಕ್ಯಗಳಿಗೆ ಒಂದೊಂದು ಅಕ್ಷರಕ್ಕೂ ಸರಿಯಾಗಿ ನಡೆದುಕೊಂಡಂಥ ಒಬ್ಬ ಶ್ರೇಷ್ಠ ತಪಸ್ವಿ ಅಮರಚೇತನ ನಾ ಕೃಷ್ಣಪ್ಪನವರ ಆತ್ಮಕ್ಕೆ ತಮ್ಮೆಲ್ಲರ ಪರವಾಗಿ ಇಡೀ ದೇಶದ ಎಲ್ಲ ಕಾರ್ಯಕರ್ತರು ಎಷ್ಟು ಮನೆಗಳಿಗೆ ಅವ್ರು ಹೋಗಿದ್ರು ಆ ಎಲ್ಲ ಮನೆಗಳ ಎಲ್ಲ ಸದಸ್ಯರ ಪರವಾಗಿ ಹೃದಯದಾಳದಿಂದ ನಾನು ನಮನಗಳನ್ನು ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿ ನನಗೆ ಮುಂದಿನ ಜನ್ಮದಲ್ಲೂ ಕೂಡ ಮನುಷ್ಯ ಜೀವನ ಸಿಕ್ಕಿದರೆ ಇಂಥ ಒಬ್ಬ ದೇಹ ಜೀವಿ ನನಗೆ ಮಾರ್ಗದರ್ಶಿಯಾಗಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಅದು ಪ್ರಾರಂಭವಾಗಿದ್ದು ಅವರ ಅತ್ತಿಗೆ ಅವರು ನನ್ನ ಪೇಷಂಟಾಗಿ ಬಂದಾಗ ಆವಾಗ ನಾನು ಅವರನ್ನು ನೋಡಿರಲಿಲ್ಲ ಅವರು ಒಂದು ಅತ್ಯಂತ ಸುಂದರವಾಗಿ ಕನ್ನಡದಲ್ಲಿ ನನಗೆ ಭಾವಪೂರ್ಣವಾಗಿ ಕಾಗದ ಬರೆದಿದ್ದರು ಆಪರೇಷನ್ ಆದಮೇಲೆ ಆಮೇಲೆ ಇಂತಹ ವ್ಯಕ್ತಿಯನ್ನು ನಾನು ಏನೋ ಒಂದು ಸೆಳೆತ ಬಂದು ನಾನು ಮೀಟ್ ಮಾಡಿದೆ ಅದು ಯಾವುದೋ ಒಂದು ದೈವ ಲಿಖಿತವೋ ಆಮೇಲೆ ಅವರು ನಮ್ಮ ಪೇಷಂಟಾಗಿ ಬಂದರು ಆದರೆ ನಾನು ಅವರನ್ನು ವ್ಯಕ್ತಿಯಾಗಿ ಪೇಷಂಟಾಗಿ ಸಮಾಜ ಸುಧಾರಕನಾಗಿ ಬೇರೆ ಬೇರೆ ಮುಖವಾಡದಲ್ಲಿ ನಾನು ನೋಡಿದ್ದೇನೆ ಅದರೊಳಗೆ ವ್ಯಕ್ತಿ ಫಸ್ಟು ನಾನು ಪೇಷಂಟ್ ಆಗಿದ್ದ ಪಾರ್ಟ್ ಹೇಳ್ತೇನೆ ಅವರು ಪೇಷಂಟ್ ಅಂದರೆ ಆ ಸಮಯದಲ್ಲಿ ಆಸ್ಪತ್ರೆಗೆ ಬಂದಾಗ ಮಾತ್ರ ಸ್ವಲ್ಪ ಹೊತ್ತು ಪೇಷಂಟ್ ಅಷ್ಟೇ ಆಮೇಲೆ ಅವರ ರೋಗದ ಬಗ್ಗೆ ಹಿ ವಾಸ್ ನೆವರ್ ಬಾದರ್ಡ್ ಅಬೌಟ್ ಇಸ್ ಇಲ್ನೆಸ್ ಫಸ್ಟ್ ಫ್ಯೂ ಮಿನಿಟ್ಸ್ ಆಸ್ ದಿ ಇಂಟ್ರೊಡಕ್ಷನ್ ಹಿ ವಿಲ್ ಟಾಕ್ ಅಬೌಟ್ ಇಸ್ ಪ್ರಾಬ್ಲಮ್ ಆಫ್ಟರ್ವರ್ಡ್ಸ್ ಇಟ್ ವಿಲ್ ಬಿ ಎಂಟೈರ್ಲಿ ಡಿಸ್ಕಷನ್ ಅಬೌಟ್ ದಿ ಸೊಸೈಟಿ ವಾಟ್ ವಿ ಆರ್ ಡೂಯಿಂಗ್ ಹೌ ವಿ ಕ್ಯಾನ್ ಇಂಪ್ರೂವ್ ದಿಸ್ ವಾಸ್ ಆಲ್ವೇಸ್ ಇಸ್ ಸಿಚುಯೇಷನ್ ಆ್ಯಂಡ್ ಹಿ ವುಡ್ ಜಸ್ಟ್ ಕಾಲ್ ಆ್ಯಂಡ್ ಒನ್ ಆಫ್ ದಿ ಸೆಕ್ರೆಟರೀಸ್ ವಿಲ್ ಕಾಲ್ ಮೀ ಹಿ ಇಸ್ ಕಮಿಂಗ್ ದೆನ್ ಐ ಟು ಪ್ರಿಪೇರ್ ಹಾಫ್ ಆನ್ ಅವರ್ ಮೈ ಟೈಮ್ ದೆನ್ ಹಿ ವುಡ್ ಸಿಟ್ ದೆನ್ ಐ ಆಸ್ಕ್ ಹಿಮ್ ನಾನು ಇಂಗ್ಲೀಷ್ ಹಚ್ಚಿದ್ದೆ ಯಾಕಂದರೆ ಕೆಲವರು ಕನ್ನಡ ಬರೆದಿದ್ದವರಿದ್ದಾರೆ ಅಂತ ಸೊ ಸಡನ್ನಾಗಿ ದೆನ್ ಯು ವಿಲ್ ಸ್ಟಾರ್ಟ್ ಓಕೆ ದಿಸ್ ಪ್ರಾಬ್ಲಮ್ ದೆನ್ ವಿಲ್ ಡಿಸ್ಕಸ್ ದೆನ್ ವಿಲ್ ಹಿ ವಾಸ್ ಎ ಸೈಂಟಿಸ್ಟ್ ಹಿ ವುಡ್ ಆಸ್ಕ್ ಮೀ ಎವ್ರಿ ಡೀಟೇಲ್ ವೈ ದಿಸ್ ಪೇಯ್ನ್ ಹಸ್ ಕಮ್ ವೈ ದಿಸ್ ಡಿಸೀಸ್ ಹಸ್ ಕಮ್ ಹೌ ಕ್ಯಾನ್ ಯು ಪ್ರಿವೆಂಟ್ ಇಟ್ ನೌ ಆರ್ ಇನ್ ದ ಫ್ಯೂಚರ್ ಇಟ್ ಕ್ಯಾನ್ ಮೈಂಡ್ ಕ್ಯಾನ್ ಕಂಟ್ರೋಲ್ ದಿಸ್ ಫಾರ್ ಹಿಮ್ ಮೈಂಡ್ ವಾಸ್ ಎವ್ರಿಥಿಂಗ್ ಹಿ ಸೆಟ್ ಐ ಕ್ಯಾನ್ ಕಂಟ್ರೋಲ್ ವಿತ್ ಮೈ ಮೈಂಡ್ ಎವ್ರಿಥಿಂಗ್ ಪ್ರಾಬಲಿ ಈ ಥಾಟ್ ಇವನ್ ಇವನ್ ಕಂಟ್ರೋಲ್ ಡೆತ್ ಆಲ್ಸೋ ಮೇ ಬಿ ಹಿ ಬಿಲೀವ್ಡ್ ಇನ್ ಇಟ್ ಬಟ್ ಇಂಟ್ ಹ್ಯಾಪನ್
So when the first prostate cancer happened to him about 20 years ago, we did the first surgery, he disappeared. Then I asked him, why are you not coming? Hey, there is no problem. So hige maatadta idru kadagi nondo yelante yado ond karanindagi tondre bandaga bandru avaga adru bagge avarge he developed tremendous interest in the disease itself. Then he became an icon. So actually what happened, I had one surgeon who diagnosed the same disease. Then the surgeon broke down. He said that, I don't know, how can I get this disease? Then I didn't know what to do. Then I called Krishnappa ji. I said, can you talk to him? So I said, no problem. And after 2 days, the surgeon came back, very cheerful. Oh, he has told me everything now. I know everything. So he never hid the, it's not one blemish and thirlila orge. It was a thing that everybody can conquer. Everybody should conquer. That was his idea. And whatever he conquered, he wanted to make sure everybody also followed that, like a scientist. So aa reetiya ondu shraddhe ondu utsaha never ceased him. So hagage avaru operation galagiddella sumne ondara yallo picnic bandanga baroru eradu assistants baroru avaru maarskondu mane hotogoru, he would go back, then I won't see him again. So yallo ond kade inda phone madu ithara aagta ittu. Hagagi ಎಲ್ಲೆಲ್ಲೋ ಒಂದು ಕಡೆ ನೋಡಿ, ಈಗ ನನಗೆ ಬೇರೆ ಬೇರೆ ಪೇಷಂಟ್ಗಳು ಬಂದು ಹೇಳಿದ್ರು, ನಾವು ಕೃಷ್ಣಪ್ಪಾಜಿ ಅವ್ರು ಮೀಟ್ ಮಾಡಿದ್ವಿ, ಹೀ ಎನ್ಕರೇಜ್ ಮೀ, ನೌ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಡಿಸೀಸ್. ಸೊ ಲೈಕ್ ದಿಸ್ ಹಿ ವಾಸ್ ಎನ್ಕರೇಜಿಂಗ್ ಪೀಪಲ್ ಆಸ್ ಅನ್ ಐಕಾನ್ ಆಫ್ ದಿಸ್ ಡಿಸೀಸ್ ಹಿಮ್ಸೆಲ್ಫ್. ಹಿ ನೆವರ್ ಬಾದರ್ಡ್ ಅಬೌಟ್ ದಟ್. ಸೊ ಆ್ಯಕ್ಚುಲಿ ವೆನ್ ಇ ಗಾಟ್ ದಿ ಅದರ್ ಡಿಸೀಸ್ ಆಲ್ಸೋ, ಹಿ ಸೆಡ್ ಓಕೆ ಇಟ್ಸ್ ದೇರ್ ವಿತ್ ವಿತ್ ಮೀ, ದಿಸ್ ನಾಟ್ ಹ್ಯಾಂಪರಿಂಗ್ ಮೀ ಎನಿ ವರ್ಕ್, ಐ ಕ್ಯಾನ್ ಗೋ ಆನ್, ದಿಸ್ ಇಸ್ ಮೈ ಜಾಬ್. ಸೊ ಹಿ ನೆವರ್ ವೇವರ್ಡ್ ಫ್ರಮ್ ಹಿಸ್ ಮಿಷನ್ ಟು ಸ್ಟಿಮ್ಯುಲೇಟ್ ಪೀಪಲ್. ಅವರ ಉತ್ಸಾಹ ಅಂತೂ ಅದ್ಭುತ. ಅವ್ರಿಗೆ ಏನು ಕಾಯಿಲೆ ಅನ್ನೋದು ಅಂತ ಇನ್ಸಿಡೆಂಟಲ್ ಇವೆಂಟ್ ಫಾರ್ ಹಿಮ್, ದಿಸ್ ನಾಟ್ ಸಮಥಿಂಗ್ ವಿ ಹ್ಯಾವ್ ಟು ವರಿ ಅಬೌಟ್. ಸೊ ಆ ರೀತಿಯ ಒಂದು ಇತ್ತು. ಮತ್ತು ಇನ್ನೊಂದು ಏನಾಗ್ತಾ ಇತ್ತು ಅಂದರೆ, ಅವ್ರಿಗೆ ಎಲ್ಲ ರೀತಿಯ ಆಲ್ ಟೈಪ್ ಆಫ್ ಮೆಡಿಸಿನ್ಸ್, ಮೆಡಿಕಲ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಹಿ ಹ್ಯಾಡ್ ಟ್ರೆಮೆಂಡಸ್ ಇಂಟ್ರೆಸ್ಟ್, ಸೊ ದಟ್ ವಿ ಕ್ಯಾನ್ ಹೀಲ್ ನ್ಯಾಚುರಲಿ. ಯೋಗ, ಪ್ರಾಣಾಯಾಮ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರಲ್ಪತಿ. ಸೊ ಆ್ಯಂಡ್ ಹಿ ವಾಂಟೆಡ್ ಸಂಬಡಿ ಟು ಬೌನ್ಸ್ ಆಲ್ ದಿಸ್ ಐಡಿಯಾಸ್ ಆನ್ ಟು ಸಂಬಡಿ, ಆ್ಯಂಡ್ ಐ ವಾಸ್ ದಟ್ ಬೌನ್ಸರ್. ಸೊ ಎವ್ರಿ ವೇರ್ ಯು ವಿಲ್ ಗೋ ಇಲ್ ಕಮ್ ಬ್ಯಾಕ್. ಸೊ ದಿಸ್ ಇಸ್ ವಾಟ್ ಐ ಟ್ರೈಡ್, ವಾಟ್ ಯು ಥಿಂಕ್, ದಿಸ್ ಇಸ್ ಹ್ಯಾಪನ್. ಸೊ ಐ ವಿಲ್ ಆಸ್ಕ್ ಹಿಮ್, ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ಯು ಚೆಕ್, ವಾಟ್ ಈಸ್ ಇಂಪ್ರೂವ್ಮೆಂಟ್. ಸೊ ಇಟ್ ವಾಸ್ ಲೈಕ್ ಎ ಡಿಸ್ಕಷನ್ ಆ್ಯಂಡ್ ಎನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎ ರೋಲ್ ಮಾಡಲ್. ಸೊ ವಿ ಟು ಡಿಸ್ಕಸ್. ಸೊ ದಿಸ್ ಹ್ಯಾಪನ್ ಆಲ್ಮೋಸ್ಟ್ ಟು ದ ಎಂಡ್ ದಟ್ ಈ ಎವ್ರಿ. ಸೊ ಹಿ ವಾಟ್ ನನಗೆ ಆ್ಯಕ್ಚುಲಿ ಲಾಟ್ ಆಫ್ ದಿಸ್ ಆಲ್ಟರ್ನೇಟಿವ್ ಮೆಡಿಕಲ್ ಡಾಕ್ಟರ್ಸ್ ಮೇ ಬಿ ಹಿಯರ್, ಐ ಡೋಂಟ್ ನೋ ದೆಮ್, ಬಟ್ ಕೃಷ್ಣಪ್ಪಾಜಿ ಯೂಸ್ ಟು ಇಂಟ್ರೊಡ್ಯೂಸ್ ಮೀ ಆನ್ ದ ಫೋನ್, ಟಾಕ್ ಟು ಹಿಮ್. ಸೊ ಐ ಶುಡ್ ಟಾಕ್ ಟು ಆಲ್ ದಿಸ್ ಪೀಪಲ್, ಅಂಡರ್ಸ್ಟ್ಯಾಂಡ್ ವಾಟ್ ದೇರ್ ಫೀಲಿಂಗ್ ವಾಸ್ ಆ್ಯಂಡ್ ವೈ ದಿಸ್ ಹ್ಯಾಸ್ ಟು ಬಿ ಡನ್. ಕೃಷ್ಣಪ್ಪಾಜಿ ಟ್ರೈ ಆ್ಯಂಡ್ ದೆನ್ ಒನ್ಸ್ ಹಿ ಫೌಂಡ್ ಸಮ್ ಬೆನಿಫಿಟ್, ಹಿ ವುಡ್ ಜಸ್ಟ್ ಮೇಕ್ ಎ ಫೋಟೋಕಾಪೀಸ್ ಆಫ್ ದಿ ಹೋಲ್ ಪ್ರೋಗ್ರಾಮ್ ಪ್ರೋಟೋಕಾಲ್ ಆ್ಯಂಡ್ ಗಿವ್ ಇಟ್ ಅದರ್ಸ್. ಸೊ ಲೈಕ್ ದಟ್ ಹಿ ಲರ್ನ್ ಸಮ್ ಟಿಬೆಟಿಯನ್ ನಮಸ್ಕಾರಸ್ ಅಬೌಟ್ 8 ಇಯರ್ಸ್ ಅಗೋ, ವೆನ್ ಇಸ್ ಓನ್ಲಿ 75. ದೆನ್ ಹಿ ಬ್ರಾಟ್ ದಿ ಫೋಟೋಕಾಪೀಸ್ ಟು ಮೀ ಆ್ಯಂಡ್ ಸೆಟ್, ಐ ಥಿಂಕ್ ದಿಸ್ ಇಸ್ ವರ್ಕಿಂಗ್ ವೆರಿ ವೆಲ್, ಐ ಕ್ಯಾನ್ ಜಸ್ಟ್ ಜಂಪ್ ನೌ. ಐ ಸೆಡ್ ಜಂಪ್, ಈ ಸೆಡ್ ಜಸ್ಟ್ ಹೋಲ್ಡ್ ದ ಪೇಪರ್. ಹಿ ಜಂಪ್, ಹಿ ಸ್ಟಾರ್ಟ್ ಡೂಯಿಂಗ್ ಆಲ್ ದಿ ಎಕ್ಸಸೈಸಸ್ ವೆನ್ ಏಜ್ ಆಫ್ 75, ವಿಚ್ ಐ ಕೋಂಟ್ ಇವನ್ ಡೂ. ಬಟ್ ಈ ಸೆಡ್ ದಿಸ್ ಇಸ್ ವೆರಿ ಗುಡ್, ದಿಸ್ ಇಸ್ ಟಿಬೆಟಿಯನ್ ಎಕ್ಸಸೈಸ್, ಯು ಎವ್ರಿ ಪೇಷಂಟ್ ಎವ್ರಿಬಡಿ ಶುಡ್ ಡೂ ದಿಸ್. ಅದು ಐ ಥಿಂಕ್ ಇಟ್ ವಾಸ್ ಹಿ ಹ್ಯಾಸ್ ಎ ಎಟರ್ನಲ್ ಆಪ್ಟಿಮಿಸಮ್ ಆ್ಯಂಡ್ ಅನ್ಪ್ಯಾರಲಲ್ ಎಂಥೂಸಿಯಾಸಮ್ ಅಬೌಟ್ ಲೈಫ್ ಆ್ಯಂಡ್ ವಿತ್ ಪೀಪಲ್ ಆ್ಯಂಡ್ ಇಂಟ್ರೆಸ್ಟ್. ಐ ಥಿಂಕ್ ದಟ್ ರಿಯಲಿ ಮ್ಯಾಟರ್ ಟು ಹಿಮ್. ಆಲ್ ದಿ ಅದರ್ ಥಿಂಗ್ಸ್, ಟ್ರೀಟ್ಮೆಂಟ್, ಡ್ರಗ್ಸ್ ಆ್ಯಂಡ್ ಮೆಡಿಸಿನ್, ಸರ್ಜರಿ ವಾಸ್ ವೆರಿ ಇನ್ಸಿಡೆಂಟಲ್. ಈಸ್ ಎ ಗ್ರೇಟ್ ಪರ್ಸನಾಲಿಟಿ ಆನ್ ಇಟ್ಸ್ ಓನ್. ಆಸ್ ಎ ಪೇಟ್ರಿಯಟ್ ಐ ಥಿಂಕ್ ಅನ್ಪ್ಯಾರಲ್, ಎಲ್ಲರಿಗೂ ಗೊತ್ತಿದೆ ಅವರ ಬಗ್ಗೆ. ಆ್ಯಂಡ್ ವಾಟ್ ಎವರ್ ವಿ ಡಿಸ್ಕಸ್ ಇನ್ ದ ಎಂಡ್, ಇಟ್ ವಿಲ್ ಕಮ್, ಕ್ಯಾನ್ ದಿಸ್ ಬಿ ಅಪ್ಲೈಡ್ ಟು ಆಲ್ ದಿ ಪೀಪಲ್, ಕ್ಯಾನ್ ದಿಸ್ ಬಿ ಡನ್ ಇನ್ ಅದರ್ ಏರಿಯಾಸ್, ಹೌ ಇಸ್ ದಟ್ ವಿ ಆರ್ ಗೆಟಿಂಗ್ ದಿಸ್ ಡಿಸೀಸ್ ಇನ್ ದಿಸ್ ಕಂಟ್ರಿ, ದಿಸ್ ಪಾರ್ಟ್, ಕ್ಯಾನ್ ಯು ಡೂ ಸಮ್ ರಿಸರ್ಚ್ ಆನ್ ದಿಸ್. ಸೊ ಬಿಕಾಸ್ ಹಿ ನ್ಯೂ ದಟ್ ಯು ಆರ್ ರನ್ನಿಂಗ್ ರಿಸರ್ಚ್ ಸೆಂಟರ್ಸ್, ಯು ವಾಸ್ ಆಸ್ಕಿಂಗ್ ಆಲ್ ದ ಟೈಮ್, ವೈ ಕಾಂಟ್ ಯು ಶುಡ್ ಡೂ ನೆಕ್ಸ್ಟ್, ದರ್ ಶುಡ್ ಬಿ ಅ ಪ್ರಾಜೆಕ್ಟ್, ಯು ಶುಡ್ ಡೂ ದಿಸ್. ವೈ ವೈ ದಟ್ ವೈ ಅನ್ನೋ ದಟ್ ಬರ್ನಿಂಗ್ ಡಿಸೈರ್ ಟು ಹೆಲ್ಪ್ ಪೀಪಲ್ ವಾಸ್ ಅನ್ಪ್ಯಾರಲಲ್. ಅದು ಒಂದು ಅದ್ಭುತ. ಅವರು ಅವರ ಬೇಸಿಕ್ ಡಿಗ್ರಿ ಏನೋ ನಂಗೆ ಗೊತ್ತಿಲ್ಲ, ಅವ್ರ ಸಂಸ್ಕೃತದಲ್ಲಿ ಗೋಲ್ಡ್ ಮೆಡಲ್ ಬಂದಿತ್ತು ಅಂತ ಹೇಳಿದ್ರು ಅಷ್ಟೇ ಒಂದ್ಸಲಿ. ಅದು ಬಿಟ್ಟರೆ ದಿಸ್ ಡಿಸೈರ್ ಟು ಹೆಲ್ಪ್, ಡಿಸೈರ್ ಟು ಪ್ರಾಪಗೇಟ್ ದಿ ವಾಟ್ ಎವರ್ ಲರ್ನ್ ಇನ್ ಆಲ್ಟರ್ನೇಟಿವ್ ಮೆಡಿಸಿನ್ ವಾಸ್ ಅನ್ಪ್ಯಾರಲಲ್ ಫಾರ್ ಹಿಮ್. ಆ್ಯಂಡ್ ಫಾರ್ ಹಿಮ್ ಇವರು ದತ್ತಾತ್ರೇಯಜಿ ಹೇಳ್ದಂಗೆ, ನೀವು ಒಂದು ಸಲ ಮೀಟ್ ಮಾಡಿದ ಮೇಲೆ ಯು ಬಿಕಮ್ ಎ ಪಾರ್ಟ್ ಆಫ್ ಇಸ್ ಫ್ಯಾಮಿಲಿ. ಸೊ ನಮಗೂ ಈಗ ಪಶ್ಚಿಮ ವಾಹಿನಿಗೆ ಎಲ್ಲದಕ್ಕೂ ಬಿಕಮ್ ಎ ಪಾರ್ಟ್ ಆಫ್ ಇಸ್ ಫ್ಯಾಮಿಲಿ ಫಾರ್ 20 ಇಯರ್ಸ್. ಸೊ ಹಾಗಾಗಿ ಅವರು
ಅಜಾಯಮೋನು ಬಹುದಾ ವಿಜಯತೆ ಅಂತ ಹೇಳ್ತಾರೆ. ಹಾಗೆ ಇವರು ಮದುವೆ ಆಗದೆಯೇ ಎಲ್ಲವೂ ಕುಟುಂಬ ಆಗಿತ್ತು ಅವರಿಗೆ, ಆ ರೀತಿಯ ವ್ಯಕ್ತಿ. ಸೊ ಮತ್ತೆ ವ್ಯಕ್ತಿಯಾಗಿ ಒಂದು ಪರಿಚಯ ಆದಾಗ ಬಹಳ ಡಿಸ್ಕಷನ್ಸ್ ನಮ್ಮ ಮನೆಗೆ ಬರೋರು ಮಾತಾಡ್ತಾ ಇದ್ವಿ. ಆವಾಗ ಬಹಳ ಫಿಲಾಸಫಿ ಬಗ್ಗೆ ಮಾತಾಡಿದಾಗ ನನಗೆ ಏನು ಗೊತ್ತಿರಲಿಲ್ಲ, ಸುಮ್ಮನೆ ಕೇಳ್ತಾ ಇದ್ದೆ ಕೆಲವು ಪ್ರಶ್ನೆಗಳೆಲ್ಲ. ಸಮ್ ಇದನ್ನು ನಾನು ಒಂದು ಎರಡು ಮೂರನ್ನು ಹೇಳ್ತೇನೆ. ಒಂದವರು ಯಾವಾಗಲೂ ಹೇಳ್ತಾ ಇದ್ದದ್ದು, ಡೋಂಟ್ ಮೇಕ್ ಯುವರ್ ಚಿಲ್ಡ್ರನ್ ಪ್ರಾಪರ್ಟಿ ಫಾರ್ ಯುವರ್ ಚಿಲ್ಡ್ರನ್, ಮೇಕ್ ಚಿಲ್ಡ್ರನ್ ಯುವರ್ ಪ್ರಾಪರ್ಟಿ, ಇನ್ವೆಸ್ಟ್ ಇನ್ ಯುವರ್ ಚಿಲ್ಡ್ರನ್. ಯು ಹ್ಯಾವ್ ಟು ವರ್ಕ್ ಮೇಕಿಂಗ್ ದೆಮ್ ಗ್ರೇಟ್, ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಟೈಮ್ ಆ್ಯಂಡ್ ಎವ್ರಿಥಿಂಗ್ ಇನ್ ದೆಮ್. ಇನ್ನೊಂದವರು, ನಾವು ಒಂದು ಸಲಿಗೆ ಮಾತಾಡ್ತಾ ಅವ್ರಿಗೆ ಹೇಳಿದೆ, ಅಲ್ಲ ಇವಾಗ ಯಾರೋ ಒಬ್ಬರು ಸಾಧನೆ ಮಾಡ್ತಾರೆ, ಸಾಕ್ಷಾತ್ಕಾರ ಆಗುತ್ತೆ, ಅವ್ರು ಆಗೋಯ್ತು, ವಾಟ್ ಇಟ್ ಯು ಡಿ ಫಾರ್ ಸೊಸೈಟಿ? ಸೊ ಅವ್ರು ಹೇಳೋರು ಅದಕ್ಕೆ, ಸಿ ಇಫ್ ಎ ಫ್ರೂಟ್ ಬಿಕಮ್ಸ್ ರೈಪನ್ ದಸ್ ಎ ಫ್ರೇಗ್ರೆನ್ಸ್ ಆ್ಯಂಡ್ ಬ್ಯೂಟಿ ಆಫ್ ದ ಫ್ರೂಟ್, ವಾಟ್ ಡಸ್ ದ ಫ್ರೂಟ್ ಡೂ ವಿತ್ ಇಟ್? ಇಟ್ಸ್ ಓನ್ಲಿ ಫಾರ್ ದ ಸೊಸೈಟಿ, ದಟ್ ಈಸ್ ಅವರ್ ಲೈಫ್. ಸೊ ಹೀಗೆ ಈ ರೀತಿಯ ಅವರ ಒಂದೊಂದು ಮಾತುಗಳು ಇದು ಅದ್ಭುತ. ಹಾಗೆ ಇವರು ದತ್ತಾತ್ರೇಯಜಿ ಹೇಳ್ದಂಗೆ ನನಗೆ ಅಷ್ಟು ಟೈಮು ಸ್ಪೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ, ಆದರೆ ಅವರು ಕೆಲಸ ರಾತ್ರಿ ನಾನು ಕ್ಲಿನಿಕಲ್ಲಿ ಮುಗಿಸಿ 9 ಗಂಟೆ ಅವರಿಗೆ ಏನಪ್ಪ ಬರ್ತೇನಪ್ಪ ಅನ್ನೋರು, ಬರ್ತಾ ಇದ್ದೆ. ಬಂದಾಗ ಕೂತ್ಕೊಂಡು ಸೊ 1 ಗಂಟೆ ಹೀಗೆ ಈ ಬೇರೆ ಬೇರೆ ವಿಚಾರಗಳನ್ನ ಭಿನ್ನ ವಿಚಾರಗಳನ್ನ ಮಾತಾಡ್ತಾ ಇದ್ರು. ಅಂದರೆ ಎಲ್ಲದರಲ್ಲೂ ಒಂದು ಅಂಡರ್ಲೈನ್ ಕರೆಂಟ್ ಏನು ಅಂದರೆ ಸಮಾಜದ ಕಳಕಳಿ, ಅವರ ಉತ್ಸಾಹ. ಎಲ್ಲರೂ ಸಮಾಜಕ್ಕೆ ಕೆಲಸ ಮಾಡಬೇಕಾ, ಅದು ಬಿಟ್ಟು ಬೇರೆ ಏನು ಇರಲಿಲ್ಲ ಅವ್ರಿಗೆ. ದೇರ್ ಇಸ್ ನೋ ನೀಡ್ ಟು ಎನಿಥಿಂಕ್ ಆಫ್ ಎನಿಥಿಂಗ್ ಎಲ್ಸ್. ಆ ರೀತಿಯ ಒಂದು ಅನ್ಸೆಲ್ಫಿಶ್ ಕಳಕಳಿ ಇದೆಯಲ್ಲ, ದಟ್ ಈಸ್ ನೀವು ಹೇಳ್ಬೋದು ಪ್ರತಿಯೊಬ್ಬ ಪ್ರಚಾರಕರ ಒಂದು ಕ್ಯಾರೆಕ್ಟರ್ ಅಂತ. ಬಟ್ ದಟ್ ಐ ಫೆಲ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್, ಐ ಎಕ್ಸ್ಪೀರಿಯನ್ಸ್ ಸೇಮ್ ವಿತ್ ಮಿಸ್ಟರ್ ಎಚ್ ವಿ ಶೇಷಾದ್ರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿತ್ ಕೃಷ್ಣಪ್ಪಜಿ ಆಲ್ಸೋ. ಐ ಥಿಂಕ್ ದೇ ಆರ್ ಆಲ್ ಅದ್ಭುತ ವ್ಯಕ್ತಿಗಳು. ಆ ಅದ್ಭುತ ವ್ಯಕ್ತಿಗಳ ಚೇತನಗಳು ಇವತ್ತು ನಮ್ಮ ಇಲ್ಲದಿದ್ದರೂ ಅವರ ಸ್ಫೂರ್ತಿ, ಅವರು ನಡೆದ ದಾರಿ, ಅವರ ನಡವಳಿಕೆ, ಅವರು ನಡೆದು ಬಂದ ರೀತಿಯಲ್ಲಿ ತೋರಿಸಿದ್ದಾರೆ. ಅವರೇನು ಹೇಳಬೇಕಾಗಿಲ್ಲ, ಪುಸ್ತಕ ಬರೀಬೇಕಾಗಿಲ್ಲ. ಅವರು ನಡೆದ ರೀತಿಯೇ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿ ಇರುತ್ತೆ, ಈ ಮುಂದೇನು ಇರುತ್ತೆ. ಆ ರೀತಿಯ ಚೇತನಗಳು ಇನ್ನೂ ಈ ಸಂಘಟನೆಯಲ್ಲಿ ಮುಂದೆ ಬರಲಿ ಅಂತ ಕೇಳಿ, ಅದು ಕೃಷ್ಣಪ್ಪನವ್ರಿಗೆ ನಾವು ಮಾಡುವ ಒಂದು ಸ್ಮರಣೆ ಅಂತ ಅಂದ್ಕೊಂಡು ನಿಲ್ಲಿಸ್ತೇನೆ ನಾನು. ಥ್ಯಾಂಕ್ ಯು. ಪ್ರಖ್ಯಾತ ಕಾದಂಬರಿ ಧರ್ಮಶ್ರೀ ನಮ್ಮಲ್ಲಿ ಅನೇಕರು ಓದಿರಬಹುದು. ಅದರಲ್ಲಿ ಬರುವಂತಹ ಒಂದು ಸ್ಫೂರ್ತಿದಾಯಕ ಪಾತ್ರ ಶಂಕರ ಅನ್ನುವ ಪಾತ್ರ, ಎಷ್ಟೊಂದು ಜನ ಅನೇಕರ ಅನಿಸಿಕೆ ಅದು. ಅದು ನಮ್ಮ ನ ಕೃಷ್ಣಪ್ಪನವರ ಪಾತ್ರವನ್ನೇ ಅವರು ತಮ್ಮ ಕೃತಿಯಲ್ಲಿ ಚಿತ್ರೀಕರಿಸಿದ್ದಾರೆ ಅನ್ನೋದನ್ನು ಇದನ್ನು ಹೇಳ್ತಾ, ಬಾಲ್ಯದಿಂದಲೂ ನ ಕೃಷ್ಣಪ್ಪನವರ ಅಭಿಮಾನಿಯಾದಂಥವರು ಖ್ಯಾತ ಕಿರುತೆರೆ ನಿರ್ದೇಶಕರಾದಂತಹ ಶ್ರೀ ಟಿ ಎನ್ ಸೀತಾರಾಮ್ ಇವರು. ಇವರ ಮೇಲೂ ಸಹ ನಮ್ಮ ನ ಕೃಷ್ಣಪ್ಪನವರ ಪ್ರಭಾವ ಅಧಿಕವಾಗಿ ಇತ್ತು. ಮತ್ತು ಅವರ ಪ್ರಭಾವಕ್ಕೆ ಒಳಗಾದವರು ಅನೇಕರು, ಅದರಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಟಿ ಎನ್ ಸೀತಾರಾಮ್ ಅವರು ಇದ್ದಾರೆ. ಶ್ರೀಯುತ ಟಿ ಎನ್ ಸೀತಾರಾಮ್ ಅವರು ತಮ್ಮ ನುಡಿ ನಮನವನ್ನು ಸಲ್ಲಿಸಬೇಕೆಂದು ಪ್ರಾರ್ಥನೆ. 4 ಜನ ಗುರುಗಳು, ನನ್ನ ತಂದೆ ಟಿ ಎಸ್ ನಾರಾಯಣ ರಾಯರು ನನಗೆ ಬದುಕು ಮತ್ತು ನಟನೆ ಎರಡನ್ನೂ ಕಲಿಸಿದವರು. ಎರಡನೇವರು ನನ್ನ ಬದುಕನ್ನು ರೂಪಿಸಿದ ಪಿ ಲಂಕೇಶ್ರವರು. ಅವರು ಹೇಗೆ ರೂಪಿಸಿದ್ರು ಅನ್ನೋದನ್ನು ಮುಂದೆ ಹೇಳ್ತೇನೆ. ಮೂರನೆಯವರು ಹೆಣ್ಣಿನ ಭಾವುಕತೆಯನ್ನು ಹೇಗೆ ಚಿತ್ರಿಸಬೇಕು ಅಂತ ಹೇಳಿಕೊಟ್ಟ ಪುಟ್ಟಣ್ಣ ಕಣಗಾಲ್ರವರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಎಳೆಯ ದಿನಗಳಲ್ಲಿ, ಅಂದರೆ ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ ದಿನಗಳಲ್ಲಿ ಫಾರ್ಮೇಟಿವ್ ಇಯರ್ಸ್ ಅಂತ ಕರಿತೀವಿ. ನಮ್ಮ ಬುದ್ಧಿಯನ್ನು, ವಿವೇಕವನ್ನು, ವಿವೇಚನೆಯನ್ನು ರೂಪಿಸುವಂಥ ಒಂದು ಕಾಲದಲ್ಲಿ ನನಗೆ ಮಾರ್ಗದರ್ಶನ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾದವರು ಶ್ರೀ ನಾ ಕೃಷ್ಣಪ್ಪನವರು. ಆ ಗುರುವಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಮಾತ್ರ ನಾನಿಲ್ಲಿ ಇವತ್ತು ಬಂದಿದ್ದೇನೆ. ಯಾವ ಗುರುವೂ ಉಳಿದಿಲ್ಲ, ಉಳಿದಿದ್ದ ಕಡೆ ಗುರು ಇವರು ಮೊನ್ನೆ ತೀರ್ಕೊಂಡ್ರು. ಒಂದು ಗುರುವಿಲ್ಲದ ತಬ್ಬಲಿಯ ಭಾವ ನನಗೆ ಆವರಿಸಿಕೊಂಡಿದೆ. ದತ್ತಾತ್ರೇಯ ಅವರು ಮಾತಾಡ್ತಾ ಹೇಳಿದ್ರು, ಅವರು ಪ್ರಚಾರಕರಾಗಿ ಸಾವಿರಾರು ಕಾರ್ಯಕರ್ತರನ್ನು ಅವರು ರೂಪಿಸಿದ್ರು ಅಂತ. ನನ್ನನ್ನು ಅವರು ಕಾರ್ಯಕರ್ತರನ್ನಾಗಿ ರೂಪಿಸಲಿಲ್ಲ, ಬದಲಿಗೆ ಒಬ್ಬ ಮನುಷ್ಯ ಆಗೋದು ಹೇಗೆ ಅನ್ನೋದನ್ನು
ರೂಪಿಸೋದಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು. ನಾನು ಮನುಷ್ಯತ್ವ ನನ್ನಲ್ಲಿ ಇನ್ನೂ ಇದ್ದರೆ ಅದು ಆ ಗುರು ಕೃಷ್ಣಪ್ಪನವರಿಂದ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಧನ್ಯ ಅಂತ ನನ್ನ ಮನಸ್ಸಿನಲ್ಲಿ ಆಗಾಗ ಬರುತ್ತೆ. ಬದುಕಿನಲ್ಲಿ ಅನೇಕ ಶ್ರೇಷ್ಠ ಇರುತ್ತೆ. ಬದುಕಿರುವಾಗ ಬದುಕನ್ನು ಹೇಗೆ ಬದುಕಬೇಕು ಅಂತ ತೋರಿಸುವಂಥ ಶ್ರೇಷ್ಠ ಬದುಕನ್ನು ಬದುಕಬೇಕು ಅಂತ ತೋರಿಸೋದು, ಬದುಕ್ತಾ ಇದ್ದಾಗ ಸಾವು ಹತ್ತಿರ ಬಂದಾಗ ಬೇರೆಯವರಿಗೆ ಹೇಗೆ ಬದುಕು ಕೊಡಬೇಕು ಅನ್ನೋದನ್ನು ಬದುಕಿ ತೋರಿಸಿಕೊಟ್ಟಂಥವರು, ಮತ್ತು ಸತ್ತ ಮೇಲೂ ಕೂಡ ಬದುಕಿರುವಂಥವರು ನಮ್ಮ ನಾಗಕೃಷ್ಣಪ್ಪನವರು. ಅವರಿಗೆ ತಮಗೆಲ್ಲ ಗೊತ್ತಿರಬಹುದು, ಈ ಯಾವುದಾದ್ರೂ ಯಾರಿಗಾದರೂ ಕಾಯಿಲೆ ಬಂದರೆ ಮನುಷ್ಯ ಅತ್ಯಂತ ಸ್ವಾರ್ಥಿ ಆಗಿಬಿಡ್ತಾನೆ. ಎಷ್ಟು ಸ್ವಾರ್ಥಿ ಆಗಿಬಿಡ್ತಾನೆ ಅಂದರೆ, ಅದೇ ಕಾಯಿಲೆ ಬರುವಂಥ 100 ಜನ ಡಾಕ್ಟರ್ಗಳ ಹತ್ರ ಇದ್ದರೆ ಮೊದಲು ನನ್ನನ್ನು ಡಾಕ್ಟರ್ ನೋಡಬೇಕು ಅನ್ನೋಷ್ಟು ಒಂದು ರೀತಿಯ ಸರ್ವೈವಲ್ ಇನ್ಸ್ಟಿಂಕ್ಟ್ ಆತನಿಗೆ ಬರುತ್ತೆ. ನಾನು ಬದುಕಿಬಿಡಬೇಕು, ನಾನು ಬದುಕಿದ ಮೇಲೆ ಇನ್ನು ಮಿಕ್ಕದ್ದೆಲ್ಲರಿಗೂ ಅನ್ನೋಂಥ ಒಂದು ಸ್ವಾರ್ಥ ಬಂದುಬಿಡುತ್ತೆ. ಕಾಯಿಲೆ ಬಂದಾಗ ಸಾವಿಗೆ ಹತ್ತಿರವಿದ್ದೀನಿ ಅನ್ನಿಸಿದಾಗ, ಸಾವು ನಿಖರ ಅಂತ ಗೊತ್ತಾದಾಗ, ಅತ್ಯಂತ ಏಕಾಂಗಿಯಾಗಿ ಮತ್ತು ಸಮಾಜವನ್ನು ಕಂಡರೆ ಒಂದು ರೀತಿಯಲ್ಲಿ ಸಿನಿಸಿಸಂ ಒಂಥರ ಆಗದೇ ಇರುವಂತಹ ಒಂದು ಮನೋಭಾವ ಹುಟ್ಟೋದು ಬಹಳ ಮನೋವೈಜ್ಞಾನಿಕವಾದ ಒಂದು. ಆದರೆ ಕೃಷ್ಣಪ್ಪನವರು ಅವರಿಗೆ ಸಾಯುವಂತಹ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಅಂತ ಗೊತ್ತಾದ ಮೇಲೂ 30 ವರ್ಷ ಬೇರೆಯವರು ಹೇಗೆ ಬದುಕಿಸ್ಬೇಕು ಅವ್ರನ್ನ, ಬೇರೆಯವರಿಗೆ ತನ್ನಿಂದ ಯಾವ ವೈದ್ಯಕೀಯ ಪದ್ಧತಿಯಿಂದ ಯಾವ ನ್ಯಾಚುರೋಪತಿಯಿಂದ ಹೇಗೆ ಗುಣವಾಯಿತು ಅಂತ ಹೇಳಿಸ್ಕೊಳ್ಳೋದಲ್ಲದೆ ಅವರ ಮನೆಗಳಿಗೆ ಹೋಗಿ ಒಂದು ಕರಪತ್ರ ಹಂಚಿದ್ರೆ ಅದಾಗೋಗುತ್ತೆ. ಅದಲ್ಲ, ಮಾಹಿತಿಯನ್ನು ತಿಳಿಸೋದಲ್ಲ, ಅವರ ಹೃದಯವನ್ನು ಮನಸ್ಸನ್ನು ಬಲಗೊಳಿಸಿ ಪರಿವರ್ತಿಸ್ತಕ್ಕಂಥ ಕೆಲಸವನ್ನು ಅನೇಕ ಕುಟುಂಬಗಳಲ್ಲಿ ಅವರು ಮಾಡಿದ್ರು. ಯಾರಿಗಾದರೂ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದರೆ ಅವರು ತನಗೆ ಗುರ್ತ ಅಲ್ವಾ, ಸ್ವಯಂ ಸೇವಕರ ಅಲ್ವಾ, ಬೇರೇನ ಅಲ್ವಾ ಗೊತ್ತಾದರೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಮಂಕಾಗಿರ್ತಾರೆ. ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿಬಿಟ್ಟ ತಕ್ಷಣ ಬಯಾಪ್ಸಿ ನೋಡಿದ್ದೀವಿ, ಇಟ್ ಈಸ್ ಮ್ಯಾಲಿಗ್ನೆಂಟ್ ಅಂತ ಹೇಳಿದ ತಕ್ಷಣವೇ ಮಂಕಾಗಿ ಇನ್ನೇನು ಬೇರೆ ದಾರಿನೇ ಇಲ್ವೇನೋ ಅನ್ನೋ ಥರ ಎಲ್ಲ ವಿಲ್ ಪವರ್ ಕಳ್ಕೊಂಡ್ಬಿಟ್ಟು ಮನೇಲಿ ಕೂತಿರ್ತಾರೆ. ಅಂಥ ಅವರು ಮನೆಗೆ ಹೋಗಿ, ನೋಡಿ ನಾನು ನಗ್ತಾ ನಗ್ತಾ ಬಂದಿದ್ದೇನೆ, 3 ಮೈಲಿ ನಡ್ಕೊಂಡು ಬಂದಿದ್ದೇನೆ, ನನ್ನ ಹೆಸರು ನಾ ಕೃಷ್ಣಪ್ಪ, ನನಗೆ 20 ವರ್ಷದಿಂದ ಕ್ಯಾನ್ಸರ್ ಇದೆ, 25 ವರ್ಷದಿಂದ ಕ್ಯಾನ್ಸರ್ ಇದೆ, 30 ವರ್ಷದಿಂದ ಕ್ಯಾನ್ಸರ್ ಇದೆ ಅಂತ ಕೇಳಿದ ತಕ್ಷಣ ರೋಗಿಗಳಿಗೆ ಒಂದು ರೀತಿಯಲ್ಲಿ ಹೊಸ ಸಂಚಲನ ಶುರುವಾಗೋದೊಳಗೆ, ಹೊಸ ಸಂಚಲನ, ಒಬ್ಬರು ಇಷ್ಟು ವರ್ಷ ಬದುಕಿರ್ಬೇಕಾದ್ರೆ ನಾನು ಬದುಕಿರ್ಬೋದಲ್ವಾ ಹೇಗೆ ಅಂತ ಕೇಳೋಣ ಅಂತ. ಬದುಕಬೇಕೆಂಬ ಛಲವನ್ನು ಹುಟ್ಟಿಸಿ, ಪ್ರೀತಿಯನ್ನು ಬದುಕಿನ ಪ್ರೀತಿಯನ್ನು ಹುಟ್ಟಿಸಿದವರಲ್ಲಿ ಕೃಷ್ಣಪ್ಪನವರಂಥವ್ರನ್ನ ನಾನು ಮತ್ತೆ ನೋಡಿಲ್ಲ. ಇಲ್ಲಿ ನಾನು ಪ್ರಚಾರಕ ಕೃಷ್ಣಪ್ಪನವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಮನುಷ್ಯನಾಗಿ ಅವರನ್ನು ಎಷ್ಟು ನೋಡಿದನೋ ಅಷ್ಟು ಕೆಲವು ನೆನಪುಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ನನ್ನ ವೃತ್ತಾಂತವು ಬಂದರೆ ಅದು ನನ್ನ ವೃತ್ತಾಂತವಲ್ಲ, ಬದಲಿಗೆ ಹೇಗೆ ಕೃಷ್ಣಪ್ಪನವರು ಶ್ರೇಷ್ಠರಾಗಿದ್ದರು ಅನ್ನೋದು ಮತ್ತು ವಿಭಿನ್ನರಾಗಿದ್ದರು ಅನ್ನೋದನ್ನು ತೋರಿಸೋದಕ್ಕೆ ಮಾತ್ರ ಅದನ್ನು ನಾನು ಉಪಯೋಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನದ ಬೀದಿ ಹತ್ರ ನಮ್ಮನೆ. ಮೊಟ್ಟ ಮೊದಲು ಕೃಷ್ಣಪ್ಪನವರು ಬಂದಿದ್ದು ನಮ್ಮನೆಯಿಂದ 5-6 ಮೈಲಿಗಳಾಚೆ ಒಂದು ರೂಮ್ನಲ್ಲಿ ಒಂದು ರೂಮ್ ಬಾಡಿಗೆ ತೊಗೊಂಡು ಬಂದರು. ನಮ್ಮನೆಯಲ್ಲಿ ನಮ್ಮ ತಂದೆಯವರು ಕಾಂಗ್ರೆಸ್ನವರು, ತಂದೆಯವರು ಕಾಂಗ್ರೆಸ್ನವರಿಂದ ಸಂಘದ ಇದಕ್ಕೆ ಹೋಗೋದು ಬೇಡ ಅಂತ ನಮಗೆ ಮುಂಚಿಂದ ಒಂದು ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ರು. ಅವ್ರದ ಕಾರಣ ನಾನು ಚರ್ಚಿಸೋದಕ್ಕೆ ಹೋಗೋದಿಲ್ಲ, ಅವರಿಗೆ ಆ ಕಾಲದಲ್ಲಿ ಆ ಥರದ ನಂಬಿಕೆ ಇತ್ತು, ಹಾಗೆ ಹೇಳ್ತಾ ಇದ್ದಿದ್ದರಿಂದ ಇವರಿಗೆ ನಾನು ಹೋಗ್ತಾ ಇರಲಿಲ್ಲ. ನಮ್ಮನೆ ಆ ಕಡೆ ಈ ಕಡೆ ಪಕ್ಕ ಬಯಲಿತ್ತು, ನಮ್ಮದೇ ಸೇರಿದ ಬಯಲು, ಅದನ್ನು ಕಾಂಪೌಂಡ್ ಹಾಕ್ಕೊಂಡು ಹಿಂದ್ಗಡೆ ಒಂದು ದೊಡ್ಡ ಮೈದಾನ ಇತ್ತು, ಅಲ್ಲಿ ಒಂದು ಸಂಘದ ಶಾಖೆ ಇತ್ತು. ಆ ಸಂಘದ ಶಾಖೆ ಅಲ್ಲಿದ್ದರಿಂದ ನಾವು ಅಲ್ಲಿ ಕುಮಾರ್ ಅಂತ ಒಬ್ಬ ಮುಖ್ಯ ಶಿಕ್ಷಕರು, ಅದೇನೋ ನನಗೆ ಗೊತ್ತಿಲ್ಲ, ಮುಖ್ಯಸ್ಥರಾಗಿ ಜೇಬಿಂದ ಎತ್ತೆಗೀತಾ ಇದ್ದರು, ಧ್ವಜ ಹರಿಸಿ ಎಲ್ಲ ಕೆಲಸಗಳು ನೋಡ್ಕೊಳ್ತು, ಮುಖ್ಯ ಶಿಕ್ಷಕರು ಅಂದ್ಕೊಳ್ತೀನಿ, ಈಗ ಮುಖ್ಯ ಶಿಕ್ಷಕರು ಮಾಡೋ ಕೆಲಸನ ಅವ್ರು ಮಾಡ್ತಾಯಿದ್ರು. ನಾವು ಅಲ್ಲಿ ಅವರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನಾವು ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಜೈ ಭಾರತ್ ಗುಂಪಂತ ಒಂದು ಕಟ್ಕೊಂಡು 4-5 ಜನನ ಕಟ್ಕೊಂಡು ನಾನೊಂದು ಇದನ್ನು ಬಯಲಲ್ಲಿ ಇದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಶುರು ಮಾಡಿದಾಗ ನಾವು ಶುರು ಮಾಡಿದ್ದು ಸಂಘದ ಮೇಲಿನ ಇದ್ರ ಮೇಲಿಂದ ಅಲ್ಲ, ಆ ಕುಮಾರ್ ಅನ್ನೋನು ನಮಗೆಲ್ಲ ಹೊಡಿತಾ ಇದ್ದ, ದೊಡ್ಡದಾಗಿದ್ದ ಎತ್ತರವಾಗಿದ್ದ ಅವನು ಮುಖ್ಯಸ್ಥ ಅಂದ್ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಾವೇನೋ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೊಂದು ಇದನ್ನು ಮಾಡ್ತಾಯಿದ್ವಿ. ನಾವು ಹೀಗೆ ಮಾಡ್ತಾ ಮಾಡ್ತಾ ಅವರು ಸ್ವಲ್ಪ ಈ ನಮ್ಮ ಹುಡುಗರು ನನ್ನ ಜೊತೆಯಲ್ಲಿದ್ದ 4-5 ಜನ ಹುಡುಗರು, ಅಲ್ಲಿದ್ದ 15-20 ಜನ ಹುಡುಗರು ಇಷ್ಟೇ ದೂರದಲ್ಲಿ ಇದ್ದಿದ್ದು, ಅವರನ್ನು ನಮ್ಮ ಹುಡುಗರು ಏನೋ ಚುಡಾಯಿಸೋದು ಅಥವಾ ಇದನ್ನು ಮಾಡೋದು ಏನೋ ಮಾಡ್ತಾಯಿದ್ರು. ಮತ್ತು ಅವರು ಬಲವಾಗಿ, ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಅವರೆಲ್ಲ ದೊಡ್ಡ ದೊಡ್ಡದಾಗಿದ್ದರು, ಮಗ್ಗ ನಮ್ಮೂರಲ್ಲಿ ಮಗ್ಗ ಇದ್ದಾರೆ ಕಾರ್ಮಿಕರು, ಆ ಕಾರ್ಮಿಕರೆಲ್ಲ ಬರ್ತಾಯಿದ್ರು, ಅವ್ರು ಬಲವಾಗಿರ್ತಾಯಿದ್ರು. ಬಂದು ನಮ್ಮ ಹುಡುಗರಿಗೆ ಒಂದು ಸಾರ್ತಿ ಹಿಡ್ಕೊಂಡು ಎಲ್ಲರಿಗೂ ಹೊಡೆದಾಕ್ಬಿಟ್ರು. ನಾನು ಓಡೋದೆ,
आमले कृष्णप्पनवर अदक्केल्ल प्रमुखर नानु ना स्नेहितर मने रूमल बाडिगे सीताराम अंत और हत्र होगे हीगे निंतकोंडु ई तर निम्म हुडुगरु नमगे होडिता इद्दारे होडिद्रु याके अंद्रे हीगे नावंतु प्रतिस्पर्धि गुंपन्नु कट्टिकोंडिद्वि अदक्के नम्मन्न होडिद्रु ನಾವು ಅವರ ವಿಚಾರಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಹೊರಡಿದ್ರು ಅಂತ ಹೇಳಿ ಅವರು ಇವತ್ತು ಸಂಜೆ ನಾನು ಬರ್ತೀನಿ ಅಲ್ಲಿಗೆ ಆ ಸಂಜೆ ಅವರು ಬಂದರು ಬಂದಾಗ ಕುಮಾರನ ಮತ್ತು ಮಿಕ್ಕವರನ್ನ ಕರೆದು ಕೇಳಿದ್ರು ನೋಡಿ ಅವರಿಗೆ ಇಷ್ಟ ಬಂದಿದ್ದನ್ನು ಅವರು ಮಾಡ್ತಾರೆ ನಿಮಗೆ ಇಷ್ಟ ಬಂದಿದ್ದನ್ನು ನೀವು ಮಾಡ್ತೀರಿ ದೈಹಿಕ ಹಿಂಸೆಯನ್ನು ಯಾಕೆ ಮಾಡ್ತೀರಿ ಅವರ ವಿಚಾರಗಳಲ್ಲಿ ಅವರಿದ್ದಾರೆ ಇನ್ನೊಂದು ಸಾರ್ತಿ ನೀವು ಹಾಗೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಆಮೇಲೆ ಕೆಲವು ದಿವಸಕ್ಕೆ ಕುಮಾರ್ ಅವರನ್ನು ಬದಲಾಯಿಸಿ ಅಲ್ಲಿನೊಬ್ಬರು ಲಕ್ಷ್ಮಣರಾವ್ ಮೋಹಿತೆ ಅನ್ನುವರು ಅಲ್ಲಿ ಮುಖ್ಯ ಶಿಕ್ಷಕರಾದರು ನನಗೆ ಅದಾದ 4-5 ದಿವಸದಲ್ಲಿ ಕೃಷ್ಣಪ್ಪನವರ ಆಕರ್ಷಣೀಯ ವ್ಯಕ್ತಿತ್ವ ಇಷ್ಟು ಅಂದ್ರೆ ನನ್ನ ಜೊತೆ ಭಾರತ ಜೈ ಭಾರತ ಗುಂಪಿನಲ್ಲಿದ್ದ 4-5 ಜನನು ಹೋಗಲ್ಲಿ ಶಿಕ್ಷಕ ಇದು ಸಂಘದಲ್ಲಿ ಕಾರ್ಯಕ್ರಮ ಇದಾಗಿ ಸೇರ್ಕೊಂಡ್ಬಿಟ್ಟಿದ್ರು ಸ್ವಯಂ ಸೇವಕರಾಗಿ ನಾನು ಒಬ್ಬನೇ ಇಲ್ಲಿ ಜೈ ಭಾರತ ಗುಂಪು ಇಷ್ಟು ಒಬ್ಬನೇ ಆದಮೇಲೆ ಆ ಕೃಷ್ಣಪ್ಪನವರ ಶಕ್ತಿ ಎಷ್ಟಿರಬಹುದು ಅಂತ ಅನ್ನಿಸ್ತು ಕೃಷ್ಣಪ್ಪನವರ ಶಕ್ತಿ ಎಷ್ಟಿರಬಹುದು ಅಂತ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳೋರು ಇವಾಗ ನಮಗಿಂತ ಅವರು ತುಂಬ ದೊಡ್ಡವರು ದೊಡ್ಡ ನಾವು ನಮ್ಮ ಊರಿಗೆ ಇವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಯಾರ ದೊಡ್ಡವರಾದರೆ ಯಾರಪ್ಪ ಇವನು ಪಿಟೀಲು ಕೂತಾನೆ ಇವನ ಹತ್ರ ಹೋಗಬಾರ್ದು ಅನ್ನೋ ಥರದ ಒಂದು ಮನೋಭಾವ ಇದ್ದ ಹುಡುಗರು ಚೇಷ್ಟೆಯ ಮನೋಭಾವ ಇದ್ದ ಇದರಲ್ಲಿ ನಮ್ಮ ಹುಡುಗರೆಲ್ಲ ಅಲ್ಲಿ ಹೋಗಿರೋರು ಯಾಕೆ ಅಲ್ಲಿರ್ತೀರಿ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್ ಚಿಕ್ಕವರು ಅಂತ ನಮಗೆ ಇದು ಅನ್ಸಲ್ಲ ದೊಡ್ಡವರು ಅಂತ ಅನ್ಸೋದೇ ಇಲ್ಲ ಏನೇನೋ ಕಥೆಗಳು ಹೇಳ್ತಾರೆ ಏನೇನೋ ಇದನ್ನು ಮಾಡ್ತಾರೆ ಕಡೆಗೆ ನಾನು ಹೋದೆ ಅವ್ರಿಗೆ ನಮ್ಮ ತಂದೆಗೆ ಹೇಳಿದೆ ನಾನು ಅಲ್ಲಿಗೆ ಹೋಗಿ ಇದು ಮಾಡಿದೆ ತುಂಬ ತುಂಬ ಪ್ರಿಯವಾದ ಅವರು ಯಾವುದೇ ಇದನ್ನು ಸಿದ್ಧಾಂತಗಳನ್ನು ಹೇಳೋಕೆ ಹೋಗಲಿಲ್ಲ ಒಬ್ಬ ಸಾಮಾನ್ಯ ಸಣ್ಣ ಹುಡುಗನಿಗೆ ಸಿದ್ಧಾಂತಗಳನ್ನು ಹೇಳಿ ಏನು ಲಾಭ ಬರೋದಿದೆ ಆ ಸಣ್ಣ ಹುಡುಗರನ್ನ ಹೇಗೆ ಮಾತಾಡಿಸ್ಬೇಕು ಹಾಗೆ ಒಂದು ವಿನೋದದಿಂದ ಹಸಪ್ರಜ್ಞೆಯಿಂದ ಅನೇಕ ಕಥೆಗಳನ್ನು ಹೇಳ್ತಾ ಹೇಳಿದ್ರು ಹಾಗೆ ಬರ್ತಾ ಬರ್ತಾ ನಮ್ಮ ಮನೆಗೆ ಬರೋಕ್ಕೆ ಶುರು ಮಾಡಿದ್ರು ನಮ್ಮ ಮನೆಯದು ನಮ್ಮ ತಂದೆಯವರು ಹೇಳಿದ್ನಲ್ಲ ಸ್ವಲ್ಪ ಕಾಂಗ್ರೆಸ್ ಇದ್ದವರು ಅಲ್ಲಿ ಒಂದು ಪೊಲಿಟಿಕಲ್ ಸ್ಥಾನನ ತಗೊಂಡಿದ್ರು ಆದರೆ ನಮ್ಮ ತಂದೆಯವರು ಎಷ್ಟು ಕರೆಗೆ ಹೋದರು ಅಂದರೆ ಕೃಷ್ಣಪ್ಪನವ್ರು ಯಾಕೆ ಬಂದಿಲ್ಲ ಇವತ್ತು ಕರ್ಕೊಂಬ ಕೃಷ್ಣಪ್ಪನವ್ರು ಯಾಕೆ ಬಂದಿಲ್ಲ ಇವತ್ತು ಕರ್ಕೊಂಡು ಬಾ ಅಂತ ನಮ್ಮ ಮನೆಯ ಸದಸ್ಯರಲ್ಲಿ ಹೊರಟೋದ್ರು 45 ವರ್ಷದ ಹಿಂದೆ ನನ್ನ ತಂಗಿ ಯಾರಾದರೂ ಇವತ್ತು ಇಲ್ಲೇ ಬಂದಿರ್ಬೋದು ನನ್ನ ತಂಗಿ ತಂಗಿ ಮಕ್ಕಳು ನಮ್ಮ ಮನೆಯವರು 45 ವರ್ಷವಾದ ಮೇಲೂ ಅಂಥ ಬಂಧನವನ್ನು ಹೃದಯಕ್ಕೆ ತಾಗುವಂಥ ಬಂಧನವನ್ನು ಉಳಿಸ್ಕೊಂಡಿದ್ದಾರೆ ಅಂದರೆ ಕೃಷ್ಣಪ್ಪನವರ ಹೃದಯದ ಪ್ರೀತಿ ಎಷ್ಟಿರ್ಬೋದು ಅವರ ಮನುಷ್ಯತ್ವ ಎಷ್ಟಿರ್ಬೋದು ಅನ್ನೋದು ನನ್ನವರು ಬಿಡಲೇ ಇಲ್ಲ ನನ್ನವರು ಬಿಡಲೇ ಇಲ್ಲ ನಾವು ಸ್ವಲ್ಪ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವನು ನಾನು ನಮ್ಮ 4-5 ಬೀದಿಗಳಲ್ಲೂ ನಮ್ಮವರೇ ಇದ್ದರು ಎಲ್ಲರೂ ಕೃಷ್ಣಪ್ಪನವರು ಇದಾಗಿ ಬಂದಾಗ ಈ ವಿಷಯನ ಹೇಳ್ತೀನಿ ದಯವಿಟ್ಟು ಯಾರು ಬೇಸರ ಮಾಡ್ಕೋಬಾರ್ದು ಅವರು ಪಾಪ ಕಾರ್ಯಾಲಯ ಅದನ್ನು ರೂಮ್ನ ಕಾರ್ಯಾಲಯ ಅಂತ ಕರೀತಾರೆ ಆ ಕಾರ್ಯಾಲಯದಲ್ಲಿ ಯಾರು ಊಟ ಯಾರು ಊಟಕ್ಕೆ ಕರೀತಾರೋ ಕಾರ್ಯಕರ್ತರಲ್ಲಿ ಅವರ ಮನೆಗೆ ಹೋಗಿ ಊಟ ಮಾಡೋದು ಅವರ ಇದಾಗಿತ್ತು ಒಬ್ಬರು ಯಾರೋ ಚಂದ್ರು ಅಂತ ನನಗೆ ಜ್ಞಾಪಕ ಆ ಚಂದ್ರು ಸ್ವಲ್ಪ ಯಾವುದೋ ತಳವರ್ಗದಿಂದ ಬಂದಂಥ ಹುಡುಗ ಅವ್ರ ಮನೆಗೆ ವಾರಕ್ಕೊಂದು ದಿವಸ ಊಟಕ್ಕೆ ಹೋಗ್ತಾರೆ ಕೃಷ್ಣಪ್ಪನವರು ಅಂತ ನಮ್ಮದು ಕರ್ಮಠ ಸಂಪ್ರದಾಯದಿಂದ ಬಂದಂಥ ಒಂದು ಜನಾಂಗಕ್ಕೆ ಸೇರಿದವರು ನಾವು ನಮಗೆಲ್ಲ ಏನು ಕೃಷ್ಣಪ್ಪನವರು ಹೀಗೆಲ್ಲ ಮಾಡ್ತಾರಪ್ಪ ಅಂತ ನಮ್ಮ ಮನೆಗಳಲ್ಲೆಲ್ಲ ನಮಗೆ ದಿಗಿಲು ಇದು ಒಂದು ಸೈದ್ಧಾಂತಿಕ ಘರ್ಷಣೆಗಿಂತ ಭಯ ಹೆಚ್ಚು ಚುಟಿಸ್ತಾ ಇದ್ದಂಥ ಒಂದು ಇದು ನನ್ನ ಪ್ರೀತಿಯ ಕೃಷ್ಣಪ್ಪನವರು ಇಲ್ಲಿ ಹೋಗಿ ಈ ಥರ ಮಾಡ್ತಾರಲ್ಲ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಇದೇನಿದೇನು ಅಂತ ನಾನು ಸ್ವಲ್ಪ ಸಂಕೋಚದಿಂದ ಒಂದು ದಿವಸ ಕೃಷ್ಣಪ್ಪನವ್ರನ್ನ ಕೇಳಿಬಿಟ್ಟೆ ನೀವು ಹೋಗಿಬಿಟ್ಟು ಅವ್ರ ಮನೇಲಿ ಊಟ ಮಾಡ್ತಿರಲ್ಲ ಇದು ಸರಿ ತುಂಬ ಕೇಳು ಆ ಥರ ಮಾತಾಡಬಾರ್ದು ಮನುಷ್ಯರಾದವರು ಆ ಥರ ಮಾತಾಡಬಾರ್ದು ಹಾಗೆಲ್ಲ ನಾನು ಮನುಷ್ಯ ಆಗಿರಲಿಲ್ಲ ಆ ವಯಸ್ಸಲ್ಲಿ ಆ ಥರ ಇರಲಿಲ್ಲ ಅದಕ್ಕೋಸ್ಕರ ಆ ಥರ ಮಾತಾಡಿದೆ ಹೋಗಿ ಈ ಥರ ಮಾಡ್ಬೋದಾ ನೀವು ಯಾರದೋ ಮನೆಯಲ್ಲಿ ನೀವು ಊಟ ಮಾಡಬಹುದಾ ಅಂತ ಕೇಳಿದೆ ಅವ್ರು ಹೇಳಿದರು ನಿನಗೆ ಜ್ವರ ಬಂದಾಗ ಸಾಮಾನ್ಯವಾಗಿ ಅದಕ್ಕೆ ನಿನ್ನ ಟೆಂಪರೇಚರ್ ಎಷ್ಟು ಅಂದರು 98 ಕ್ಲೂಸಲ್ಲೋ ಸ್ಕೂಲಲ್ಲೋದು 98.7 ಅವನಿಗೂ 98.7 ಸಾಮಾನ್ಯ ಮನುಷ್ಯನಾಗಿದ್ದಾಗ ಅವನ ಟೆಂಪರೇಚರ್ ಕೂಡ 98.7 ನಾನು ರಕ್ತದ ವಿಚಾರ ಹೇಳೋದಿಲ್ಲ ಅನೇಕರು ಹೇಳಿದ್ದಾರೆ ಅವನ ರಕ್ತನೂ ಕೆಂಪು ನಿನ್ನ ರಕ್ತನೂ ಕೆಂಪು ನೀನು ಅನ್ನ ತಿನ್ನಬಾರ್ದು ಅವ್ರ ಮನೆಯಲ್ಲಿ ಅಂತ ಹೇಳ್ತೀಯ ನೀನು ಅನ್ನ ಯಾವುದರಿಂದ ಮಾಡ್ತೀಯ ಅಗ್ನಿಯಿಂದ ಬೆಂಕಿಯಿಂದ ಮಾಡ್ತೀಯ ಬೆಂಕಿಗೆ ನಾನು ಕಟ್ಟಿಗೆ ಹೊತ್ತಿಸಿದ್ರೂ ಊರ್ಕೊಳ್ಳುತ್ತೆ ಅವನ ಕಟ್ಟಿಗೆ ಹೊತ್ತಿಸಿದ್ರೂ ಊರ್ಕೊಳ್ಳುತ್ತೆ ಅದು ಜಾತಿಯನ್ನು ಕೇಳಿ ಅದು ಉರಿಯುತ್ತಾ ಇಲ್ಲ ಅಕ್ಕಿ ಹೊಲದಲ್ಲಿ ಬೆಳೀತಾರೆ ಭತ್ತ ಅಲ್ಲಿ ಹೊಲದಲ್ಲಿ ಬೆಳೀತಾರೆ ಅದು ಅಕ್ಕಿ ಆಗುತ್ತೆ ಅಕ್ಕಿಗೆ ಯಾವ ಜಾತಿಯೂ ಇಲ್ಲ ನೀರಿಗೆ ಯಾವ ಜಾತಿಯೂ ಇಲ್ಲ ಅದೇ ಬಾವಿ ನಮ್ಮೂರುಗಳಲ್ಲಿ ಬಾವಿಗಳಲ್ಲಿ ನೀರು ಸೇತಾ ಇದ್ದು ಅದೇ ಬಾವಿಯಿಂದ ನೀರು ಸೇದು ಅವ್ರ ಮನೆಯಲ್ಲೂ ಇದು ಮಾಡ್ತಾರೆ ಜಾತಿ ವಿಚಾರ ಯಾಕೆ ಹೇಳ್ತೀಯ ಎಲ್ಲನೂ ಒಂದೇ ರಾಜ ರಾಜ ಅಂತ ಕರಿತಿದ್ರು ನನ್ನ ನಮ್ಮ ಮನೆಯಲ್ಲೂ ರಾಜ ಅಂತ ಕರಿತಿದ್ರು ಅವ್ರ ರಾಜ
ಅಂತ ಹೇಳಿ ಒಂದು ಜಾತ್ಯಾತೀತತೆಯ ಪ್ರಥಮ ಪಾಠವನ್ನು ಹೇಳಿ ನನ್ನ ಮನಸ್ಸು ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡಿ ಮುಂದಿನ ನನ್ನ ಎಲ್ಲ ದಾರಿಗಳಿಗೆ ಮುನ್ನುಡಿಯನ್ನು ಬರೆದವರು ಕೃಷ್ಣಪ್ಪನವರು. ಹಾಗಾಗಿ ಅವರ ನನ್ನ ಅತ್ಯಂತ ದೊಡ್ಡ ಗುರುಗಳಲ್ಲಿ ಒಬ್ಬರು ಅಂತ ಇವತ್ತು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಕಾರ್ಯಕರ್ತನಾಗಿ ರೂಪಿಸಲ್ಲ, ಮನುಷ್ಯನಾಗಿ ಒಂದು ವಿಚಾರ ಮಾಡೋದಕ್ಕೆ ಹೇಗೆ ಅಂತ. ಆಮೇಲೆ ಅವರು ಅವರ ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗರು. ಕಾರ್ಯಾಲಯಕ್ಕೆ ಕರ್ಕೊಂಡು ಹೋಗಿ, ನೋಡು ನಿನಗೆ ಪುಸ್ತಕಗಳು ಓದ್ತೀಯಾ ಅಂದರು. ನಾನು ಇಲ್ಲ, ಒಂದು ಯಾರೋ ಯಾವುದೋ ಓದ್ತಾ ಇದ್ದೀನ ಸಣ್ಣ ಪಟ್ಟದು, ಏನು ಗಂಭೀರವಾದ್ದೇನು ಓದಲ್ಲ, ಒಂದು ಪುಸ್ತಕ ಕೊಡ್ತೀನಿ ನೀನು ಓದು ಅಂತ. ನಾ ಹೈಸ್ಕೂಲ್ ಫಸ್ಟ್ ಇಯರ್ಲಿದ್ದಾಗ, ಅಯ್ಯೋ ಇದೇನು ನನಗೆ ಓದೋದಕ್ಕೆ ಏನಿದು, ಅವರು ಅಷ್ಟು ಇವ್ರಿಗೆ ಬಲವಂತ ಮಾಡಿದ್ರೆ ಕೊಡಿ ಸರ್ ಅಂತ. ಧರ್ಮಶ್ರೀ ಅಂತ ಭೈರಪ್ಪನವ್ರು ಬರೆದು ಕೊಟ್ಟರು. ನಾನು ಮನೆಗೆ ಓದೆ, ತೊಗೊಂಡೋಗಿ ಇಟ್ಟುಬಿಟ್ಟೆ. ನಾನು ಓದಲಿಲ್ಲ. ನಮ್ಮ ಮನೆಯಲ್ಲಿ ಯಾರೋ ಓದಿದ್ರು, ಏ ತುಂಬ ಚೆನ್ನಾಗಿದೆ ಓದು. ನಾನು ಓದ್ದೆ, ಓದ್ತಾ ಓದ್ತಾ ಓದಿಸ್ಕೊಂಡೋಯ್ತು ಓದಿಸ್ಕೊಂಡೋಯ್ತು. ಅದು ಚೆನ್ನಾಗಿತ್ತು, ಅದರ ವಿಮರ್ಶೆ ಮಾಡೋದು ನನ್ನಲ್ಲಿ ಕೆಲಸ ಅಲ್ಲ. ಎರಡನೇ ಆಮೇಲೆ ನಾನು ಓದ್ದೆ ಅಂತ ಅವ್ರಿಗೆ ಹೇಳಿದೆ. ಹೇಗನ್ನಿಸ್ತು ಅಂತ ಓದಿಸ್ಕೊಂಡು ಹೋಯಿತು. ಅಲ್ಲೊಂದು ಶಂಕರ ಅಂತ ಒಂದು ಪಾತ್ರ ಬರುತ್ತೆ ಗೊತ್ತಾ ನನಗೆ, ಅಲ್ಲಿ ಶಂಕರ ಅಂತ ಒಂದು ಪಾತ್ರ ಬರುತ್ತೆ. ಆ ಶಂಕರ ಯಾವ ಥರದ್ದು ಅಂದರೆ, ತನಗೊಂದು ಮೈಸೂರಲ್ಲಿ ಮನೆ ಇದ್ದರೂ ಕೂಡ ಬಿ ಎ ಮಾಡೋವಾಗ ಒಂದು ಹಾಸ್ಟ್ಲಲ್ಲಿ ಇತ್ತುಕೊಂಡ್ಬಿಟ್ಟು ಅಲ್ಲಿ ಊಟ ಮಾಡೋಕ್ಕೆ ಹೋಗ್ತಾರೆ. ಅವನ ಬಗ್ಗೆ ನಿನಗೆ ಅಸಹ್ಯ ಅನ್ನಿಸ್ಲಿಲ್ವಾ? ಮೈಸೂರಲ್ಲಿ ಮನೆ ಇದೆ, ಮನೆ ಇದ್ದರೂ ಕೂಡ ಒಂದು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರ್ತಾನೆ. ಇಲ್ಲ ಸರ್, ಆ ಥರದ್ದೇನು ಗೊತ್ತಾಗ್ತಿಲ್ಲ ನನಗೆ. ನೋಡು, ನಮ್ಮ ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂತಂದರೆ, ನನಗೆ ಎರಡು ಹೊತ್ತಿನ ಊಟಕ್ಕೂ ನನಗೆ ಕಷ್ಟ ಆಗ್ತಾ ಇತ್ತು. ನಮ್ಮ ತಂದೆ ಭಾಳ ರಾಮಣ್ಣವರು ಅಂತ, ಭಾಳ ಇವರು ತುಂಬ ಮಕ್ಕಳು, ಹೆಣ್ಮಕ್ಕಳು ಎಲ್ಲ ಇರೋದ್ರಿಂದ ತುಂಬ ಕಷ್ಟ ಇತ್ತು. ಹಾಗಾಗಿ ನಾನು ಮುಂದೆ ಓದಬೇಕಾಗಿತ್ತು. ಓದಬೇಡ, ಕೆಲಸಕ್ಕೆ ಸೇರು ಅಂದರು. ಓದ್ತೀನಿ, ನನ್ನ ಅನ್ನ ನಾನು ಸಂಪಾದಿಸ್ಕೊಳ್ತೀನಿ ಅಂತ ಇಲ್ಲಿ ಹಾಸ್ಟೆಲಲ್ಲಿ ಒಂದು ಫ್ರೀಶಿಪ್ ತೊಗೊಂಡು ಇಲ್ಲಿ ಬರ್ತಾ ಇದ್ದೆ. ಬಡತನದ ಒಂದು ಘೋರವನ್ನು ನನಗೆ ಅವರು ನಗುತ್ತಾ ನಗುತ್ತಾ ತಿಳಿಸಿದ್ದು ಕೃಷ್ಣಪ್ಪನವರು. ಹೀಗೆ ಅವರ ಇದಕ್ಕೆ ಅವರು ಜಿಲ್ಲಾ ಪ್ರಚಾರಕರಾಗಿದ್ದರು ಅಂತ ಕಾಣುತ್ತೆ. ಅಲ್ಲಿಗೆ ಹೋದಾಗ ಯಾವಾಗಲೂ ಏನನ್ನೋ ಬರೆಯೋರು. ನಾವಿಬ್ಬರು ಒಂದು ದಿವಸ ಮಾರ್ಕೆಟ್ ಹತ್ರ, ಮಾರ್ಕೆಟ್ ದೊಡ್ಡಬಳ್ಳಾಪುರದ ಮಾರ್ಕೆಟ್ ಹತ್ರ, ಅವರ ನಿಂಬೆ ಹಣ್ಣು ತೊಗೊಂಡ್ರು. ಅವ್ರ ಕಣ್ಣಲ್ಲೇನೋ ಇದು ಬರ್ತಾ ಇತ್ತು. ಅದಕ್ಕೆ ಔಷಧಿಗೆ ಯಾರೋ ಹೇಳಿದ್ರಂತೆ, ಆ ನಿಂಬೆ ಹಣ್ಣನ್ನು ಅದೇನೋ ಮಾಡಿ ಅಂತ. ಅದನ್ನು ತಗೊಂಡು ಇದಕ್ಕೆ ಬಂದು ಒಂದು ಪುಸ್ತಕದಲ್ಲಿ ನಿಂಬೆ ಹಣ್ಣು 5 ಪೈಸೆ ಅಂತ ಲೆಕ್ಕ ಬರೆದ್ರು. ಏನು ಸರ್ ಇದು ನಿಂಬೆ ಹಣ್ಣು 5 ಪೈಸೆ? ನಾವು ಕೊಟ್ಟಿದ್ದೀವಲ್ಲ, ಖರ್ಚಿಗೆ ಲೆಕ್ಕ ಇಟ್ಕೋಬೇಕು ಕೃಷ್ಣ ರಾಜ ಅಂತ ಅಂದರು. ಅಂದರೆ ಎಷ್ಟು ಸರಳವಾದ ಜೀವಿ ಅಂದರೆ, 5 ಪೈಸೆಯ ನಿಂಬೆ ಹಣ್ಣನ್ನು ಲೆಕ್ಕ ಇಟ್ಟು ಬರೆದು ಅಷ್ಟು ಸರಳವಾಗಿ ಜೀವನ ಮಾಡೋ. ಒಂದು ಬಟ್ಟೆ ಕೊಂಡ್ಕೊಂಡ್ರೆ, ಒಂದು ಬಟ್ಟೆನ ಇದು ಮಾಡಿದ್ರೆ ಅವರೇ ಹೋಗೋದು, ಅವರೇ ಇಸ್ತ್ರಿ ಮಾಡ್ಕೊಳ್ಳೋರು, ಅಂಥ ಸರಳತೆಯನ್ನು ಅವರು ಬದುಕಿದವರು. ಒಂದು ನಾನು ನೋಡಿದಾಗ ಅವ್ರಿಗೊಂದು 28 ಅಥವಾ 30 ವರ್ಷವೋ 32 ವರ್ಷವೋ. ಅಂಥ ದಿವಸಗಳಲ್ಲಿ ಈ ಮನುಷ್ಯನ ಕಾಮನೆಗಳು ಮತ್ತು ಇಷ್ಟಗಳು ಇರ್ತಾವಲ್ಲ, ಅದು ಮನುಷ್ಯನ ಮನಸ್ಸು ಸೃಷ್ಟಿಸೋದಲ್ಲ, ಅವನ ರಕ್ತ ಮತ್ತು ಮಾಂಸಗಳು ಅವನನ್ನು ನಿಯಂತ್ರಿಸ್ತವೆ. ಆ ರಕ್ತ ಮಾಂತ್ರಗಳು ನಿಯಂತ್ರಿಸ್ತಾ ಇದ್ದ ಕಾಲದಲ್ಲೂ ಅದನ್ನು ಮೆಟ್ಟಿ ನಿಂತು ಅವರೊಬ್ಬರೇ ಇದ್ದು ಇಂಥ ನಾವೆಲ್ಲ ಸಿನಿಮಾ ಹೋಗ್ತಾ ಇದ್ವಿ ಅಂತ. ಸಿನಿಮಾ 28ನೇ ವರ್ಷದಲ್ಲಿಲ್ಲ, ನಾನು ನೋಡಿಲ್ಲ ಸಿನಿಮಾ. ಒಂದೇ ಒಂದಕ್ಕೆ ಬರ್ತೀನಿ, ಶಹೀದ್ ಅಂತ, ಭಗತ್ ಸಿಂಗ್ ಆಜಾದ್ದು ಅಥವಾ ಚಂದ್ರಶೇಖರ್ ಆಜಾದ್ದು ಅಥವಾ ಭಗತ್ ಸಿಂಗ್ ಅವ್ರದ್ದು, ಭಗತ್ ಸಿಂಗ್ ಅವ್ರ ಬಗ್ಗೆ ಶಹೀದ್ ಅಂತ ಒಂದು ಪುಸ್ತಕ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಲಕ್ಷ್ಮೀ ಟಾಕೀಸಲ್ಲಿ ಕರ್ಕೊಂಡು ಹೋಗಿ ನಾನು ಸಿನಿಮಾ ನೋಡಿ 20 ವರ್ಷ ಆಯಿತು ಅಂತ ಹೇಳಿದ್ರು. ಅಂದರೆ ಸಿನಿಮಾ ನೋಡುವುದು ಆ ಕಾಲದಲ್ಲಿ ಟಿ ವಿಗೆ ಇಲ್ಲದೆ ಇರೋದ್ರಿಂದ ಸಿನಿಮಾ ಎಲ್ಲ ಭಾಳ ದೊಡ್ಡ ಆಕರ್ಷಣೆಯ ಮತ್ತು ಇದ್ರ ವಿಚಾರವಾಗ ಆ ಆಕರ್ಷಣೆಯಿಂದ ಅವರು ವಿಮುಖರಾಗಿದ್ದರು. ಅಂದರೆ ಆ ವಯಸ್ಸಲ್ಲಿ ಆಕರ್ಷಣೆಯಿಂದ ವಿಮುಖರಾಗೋದು ಸುಲಭದ ಮಾತಲ್ಲ. ಮೇಲ್ಗಡೆ ನಾನು ಮಾಡಲ್ಲಪ್ಪ ಅಂತ 1 ವರ್ಷ 6 ತಿಂಗಳು ಎಲ್ಲ ಮಾಡಿಬಿಡ್ಬೋದು, ಏನೋ ಈ ಡ್ರಿಂಕ್ಸ್ ತೊಗೊಳ್ಳಲ್ಲಪ್ಪ, ಅದು ಮಾಡಲ್ಲಪ್ಪ, ಸಿಹಿ ತಿನ್ನಲ್ಲಪ್ಪ, ಎಲ್ಲ 6 ತಿಂಗಳಲ್ಲಿ ನಮ್ಮ ದೇಹ ರಕ್ತ ನಮ್ಮನ್ನು ನಿಯಂತ್ರಿಸೋದಕ್ಕೆ ಶುರು ಮಾಡುತ್ತೆ. ನಿಯಂತ್ರಿಸೋದಕ್ಕೆ ಶುರು ಮಾಡಿ ಮನಸ್ಸು ಅದರ ಅಡಿಯಾಳಾಗ್ಬಿಡುತ್ತೆ. ಮನಸ್ಸು ಅದರ ಅಡಿಯಾಳಾದಾಗ ನಾನು ಸಿನಿಮಾನೂ ನೋಡ್ತೀನಿ, ಇನ್ನೊಂದು ನೋಡ್ತೀನಿ. ಕೃಷ್ಣಪ್ಪನವ್ರು ಇಲ್ಲ. ಹಾಗೆ ಅವರು ತನ್ನ ಆತ್ಮಕ್ಕೆ ಸರಿಯಾಗಿ, ತನ್ನ ಹೃದಯಕ್ಕೆ ಸರಿಯಾಗಿ, ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ ಮನುಷ್ಯ ಕೃಷ್ಣಪ್ಪನವರೊಂದು ನಿಂಬೆ ಹಣ್ಣಿನ ಲೆಕ್ಕವನ್ನು ಬರೆದು ಒಬ್ಬ ಯೋಗಿ ಥರ ಜೀವಿಸ್ಕೊಂಡು ಬರೆದ್ರಲ್ಲ, ನನಗಾವತ್ತು ಅನ್ನಿಸ್ತು ಒಬ್ಬ ಮನುಷ್ಯ ಅಂದರೆ ಹೀಗೆ. ನಾನಂತೂ ಹೀಗಿರೋಕ್ಕಾಗಲ್ಲ. ಆದರೆ ಒಬ್ಬ ಆದರ್ಶ ಮನುಷ್ಯನಲ್ಲಿ ನೋಡಿದೀಯಾ, ಒಬ್ಬ ತ್ಯಾಗಿ ಮನುಷ್ಯನಲ್ಲಿ ನೋಡಿದೀಯಾ ಅಂದರೆ ನನಗೆ ಇಲ್ಲಿ ಅನಿಸೋ ಥರ ಅನಿಸೋ ಹಾಗೆ ಕೃಷ್ಣಪ್ಪನವ್ರು ಮಾಡಿದ್ರು. ಅದಾಯಿತು, ಹೈಸ್ಕೂಲ್ ಮುಗೀತು. ಹೈಸ್ಕೂಲ್ ಮುಗಿದ ಮೇಲೆ ಅನೇಕ ಸಾರಿ ಅವರನ್ನು ಭೇಟಿ ಮಾಡೋದೇ ನನಗೆ ಕಷ್ಟ ಆಯಿತು. ಮಾಡ್ತಾ ಇರಲಿಲ್ಲ, ಅವರೆಲ್ಲ ಮಂಗಳೂರಿಗೆ ಪ್ರಚಾರಕ್ಕೆ ಹೋದರು ಅಂತ ಹೇಳಿದ್ರು. ಅದಾದರೆ ಎಷ್ಟೋ ದಿವಸದಲ್ಲಿ ನನಗೆ ಲಂಕೇಶ್, ಅನಂತಮೂರ್ತಿ ಇಂಥವ್ರ ಸಹವಾಸ ಬಂದು ರಾಮ್ ಮನೋಹರ್ ಲೋಹಿಯಾರವ್ರನ್ನ ಒಂದು ಸಾರಿ ಭೇಟಿ ಮಾಡಿದ್ದೆ. ಸೊ ಸೈದ್ಧಾಂತಿಕವಾಗಿ ಅವರಿಂದ ದೂರ ಹೋದೆ. ಅದಾದಮೇಲೆ ಪ್ರಜಾವಾಣಿಯಲ್ಲಿ 2 ಲೇಖನಗಳನ್ನು ಬರೆದೆ. ಸಮಾಜವಾದ ಎಂದರೆ ಏನು ಅನ್ನೋದ್ರ ಬಗ್ಗೆ 2 ಲೇಖನಗಳನ್ನು ಬರೆದೆ.
ನನಗೆ ಕೃಷ್ಣಪ್ಪನವರು ಇದನ್ನು ಓದಿದ್ರೆ ಅವ್ರಿಗೆ ಏನಾದರೂ ಕೋಪ ಬರಬಹುದು ಅಂತ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಆ ಥರ ಅನಿಸುತ್ತೆ. ಇವಾಗ ನಾನು ಡೈರೆಕ್ಟ್ ನನಗೆ 48 ಜನ ಅಸೋಸಿಯೇಟ್ ಡೈರೆಕ್ಟರ್ ಆಗೋದ್ರು, ಅವನು ಇನ್ನೊಬ್ಬನ ಹತ್ರ ಹೋದಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇರುತ್ತೆ, ಇವನು ಹೊರಟೋದನ್ನೆಲ್ಲ 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 ಅಂತ. ಹಾಗೆ ಅವನ ಮೇಲೆ ಕೋಪನೂ ಬರ್ತಾ ಇರುತ್ತೆ, ಹಾಗೆ ಕೃಷ್ಣಪ್ಪನವ್ರಿಗೂ ನನ್ನ ಮೇಲೆ ಕೋಪ ಬಂದಿರಬಹುದು ಅಂತ ಒಂದು ಅನ್ನಿಸ್ತಾ ಇತ್ತು. ಒಂದು ಸಾರ್ತಿ ಲಿಂಕ್ ರೋಡಲ್ಲಿ ಹೀಗೆ ನಾನು ಬರ್ತಾ ಇದ್ದೇನೆ, ಸ್ನೇಹಿತರ ಮನೆಯಲ್ಲಿದ್ದೆ, ಹೀಗೆ ಬರ್ತಾ ಇದ್ದೆ. ಎರಡು ಲೇಖನಗಳು ಪ್ರಕಟವಾಗಿ ಒಂದು ವಾರ ಮಾತ್ರ ಆಗಿತ್ತು. ಅಲ್ಲಿ ಬರ್ತಾ ಇದ್ದಾಗ ಕೃಷ್ಣಪ್ಪನವರು ಅಲ್ಲಿ ಒಂದು ಯಾದವ ಸ್ಮೃತಿ ಕಾಂಪೌಂಡ್, ಯಾದವ ಸ್ಮೃತಿ ಅಂತ ಒಂದು ಕಟ್ಟಡ ಇದೆ, ಅವಾಗ ಅದು ನನಗೆ ಅದರ ಹೆಸರು ಗೊತ್ತಿರಲಿಲ್ಲ. ಆಗ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ನಾನು ಅವರು ನೋಡಿದ್ರೆ ಇವರು ನನ್ನ ಕೋಪ ಮಾಡ್ಕೋಬೋದು. ಅವಳಗೆ ನೋಡಿದ 3 ವರ್ಷ 4 ವರ್ಷ ಆಗಿತ್ತು. ಮೆತ್ತಗೆ ತಲೆ ತಗ್ಗಿಸ್ಕೊಂಡು ಬೇರೆ ಫುಟ್ಪಾತ್ಗೆ ಹೋದೆ. ಬೇರೆ ಫುಟ್ಪಾತ್ಗೆ ಹೋದ ತಕ್ಷಣ ಅವರು ಕರೆದ್ರು, ಹೇಯ್ ರಾಜ ಬಾ ಇಲ್ಲಿ ಅಂತಂದರು. ನಾನು ಹತ್ತಿರ ಹೋದೆ ದಿಗಲಿಂದ, ಇನ್ನೇನಾದರೂ ಅಂತಾರೆ ಏನಂತ. ದಿಗಲಿಂದ ಹೋದ್ರೆ ಎಷ್ಟೇ ಲಂಕೇಶ್ ಧೈರ್ಯ ಕೊಡೋದು, ಎಷ್ಟೇ ಸಮಾಜ, ಆದರೆ ಒಂದು ಮನುಷ್ಯನಿಗೆ ನಾನು ತಲೆಬಾಗ ಅವ್ರನ್ನ ಗುರು ಅಂತ ಒಪ್ಕೊಂಡ್ಬಿಟ್ಟಾಗ ಅದು ಉಂಟು ಮಾಡುವ ನೈತಿಕ ಭಯಗಳೇ ಬೇರೆ ಇರುತ್ತೆ. ಅವರನ್ನು ಹತ್ತಿರ ಹೋದೆ, ಏನು ಸರ್ ಅಂದೆ, ಯಾಕೆ ತಲೆ ತಗ್ಗಿಸ್ಕೊಂಡು ಆ ಕಡೆ ಹೋದೆ ಅಂದೆ. ಏನೂ ಇಲ್ಲ ಸರ್. ಯಾಕೆ ಭಯ ಪಡ್ತಾ ಇದೆಯಾ ಹೇಳು ಅಂದೆ. ನಾನು 2 ಲೇಖನ ಓದ್ದೆ, ನಾನು ಹಿಂದಿನ ವಾರ ಓದ್ದೆ, ಅದನ್ನು ಓದಿದ್ರೆ ನಿಮಗೆ ಕೋಪ ಬರುತ್ತೋ ಏನೋ ಅಂತ ನನಗೆ ಭಯ ಆಯಿತು. ಕೋಪ ಯಾಕಯ್ಯ, ಕೋಪ ಯಾಕೆ? ನಿನ್ನ ನಂಬಿಕೆ ನಿನ್ನದು, ನನ್ನ ನಂಬಿಕೆ ನನ್ನದು. ನನ್ನ ಮೇಲೆ ಒತ್ತಾಯವಾಗಿ ನೀನು ಹೇರೋಕ್ಕೆ ಬಂದಿಲ್ವಲ್ಲ ನಿನ್ನ ಸೈದ್ಧಾಂತಗಳನ್ನು. ಸೈದ್ಧಾಂತಕ್ಕೋಗಿ ಬೇರೆ ಆಗಿದ್ದೆ, ನಾನು ನಿನ್ನ ಮನುಷ್ಯ ಬಂದೆ ಅಲ್ವಾ, ಯಾಕೆ ಅದಕ್ಕೆ ಅಷ್ಟು ಹೆದರ್ಕೊಳ್ತೀಯ? ನೀನು ಶ್ರದ್ಧೆಯಿಂದ ನಂಬುವುದಾದರೆ, ಸಮಾಜದ ಒಳಿತಿಗಾಗಿ ಅದನ್ನು ಉಪಯೋಗಿಸ್ಬೇಕಾದ್ರೆ ಯಾವ ಸಿದ್ಧಾಂತ ಬೇಕಾದರೂ ನೀನು ಒಪ್ಕೊ. ನಾನು ಕೂಡ ಅದೇ ರೀತಿ ಒಪ್ಕೊಂಡಿದ್ದೀನಿ. ನನಗೆ ನನ್ನ ಸಿದ್ಧಾಂತ ಸರ್ವಶ್ರೇಷ್ಠ ಅಂತ ಇದೆ. ನಿನಗೆ ನಂಬಿಕೆ ಇದ್ದರೆ ಇದು ಇನ್ನು ಕಾಲಾನುಕ್ರಮೇಣ ನಿನಗೂ ಇದಾಗಬಹುದು, ನಾನು ಆಗದೇ ಇರಬಹುದು. ಅದಕ್ಕೆ ಇದು ಮಾಡು, ಆ ಥರ ಮನುಷ್ಯರನ್ನ ನೀನು ಅವಾಯ್ಡ್ ಮಾಡಬೇಡ. ಬಾಯಲ್ಲಿ ಒಂದು ಪಿರು ಮೋದಿನೋ ಅಥವಾ ಮೀನು ಮಸಾನಿ ಅಂತ ಆಗಿದ್ದರು, ಅವರಿಬ್ಬರಲ್ಲಿ ಯಾರೋ ಹೇಳಿದ ಮಾತನ್ನು ಒಂದು ನನಗೆ ಹೇಳಿದರು, ತಮಾಷೆ ಅಂತ ಹೇಳಿದರು ಲಘುದಾಟಿಯಲ್ಲಿ. ಇಫ್ ಯು ಆರ್ ನಾಟ್ ಎ ಸೋಷಿಯಲಿಸ್ಟ್ ಆರ್ ಕಮ್ಯುನಿಸ್ಟ್ ಅಂಡ್ ಅಟ್ 20 ಆ್ಯಂಡ್ ಇಫ್ ಯು ಡೋಂಟ್ ಗೆಟ್ ಔಟ್ ಆಫ್ ಇಟ್ ಅಟ್ 40 ಯು ಹ್ಯಾವ್ ಸಮ್ ಡಿಫೆಕ್ಟ್ ಇನ್ ಯುವರ್ ಲಿಸ್ಟಿಂಗ್ ಅಂತ ಒಂದು ಇದನ್ನು ಹೇಳಿದ್ರು. ಒಂದು 20 ವರ್ಷದವನಾಗಿದ್ದಾಗ ನಿನಗೆ ಸಮಾಜವಾದದ ಚಿಂತನೆ ಬಾರದಿದ್ದರೆ ಮತ್ತು 40 ವರ್ಷವಾದಾಗ ಅದು ಹೋಗದಿದ್ದರೆ ನಿನ್ನಲ್ಲಿ ಏನೋ ದೋಷ ಇದೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಅಂದರೆ ಇವತ್ತು ಕಾಲ ಅದ್ಲು ಬದಲಾಗೋಗ್ಬಿಟ್ಟಿದೆ. ಅಂದರೆ ಆವತ್ತಿನ ಕಾಲದಲ್ಲಿ ಮೀನು ಮಸಾನಿ ಪಿಲು ಮೋದಿ ಇವರ ವಿರೋಧ ಪಕ್ಷಗಳಲ್ಲಿ ಕೂತು ಹೇಳ್ತಾ ಇದ್ದ ಮಾತಿದು. ಅದನ್ನು ನನ್ನ ತಮಾಷೆಗೆ ನನಗೆ ಹೇಳಿ ಒಳಗೋಗಿ ನನಗೊಂದು ಲೋಟ ಮಜ್ಜಿಗೆ ಕುಡಿಸಿ ಇನ್ನು ಲೇಖನ ಬರೆದ್ರೆ ಭಯ ಪಡಬೇಡ ಬಾ ಅಂತ ನನಗೆ ಹೇಳಿಬಿಟ್ಟು ಕಳಿಸಿದ್ರು. ಅದಾದಮೇಲೆ ಎಷ್ಟೋ ದಿವಸ ಆದಮೇಲೆ ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ಬಂದಾಗ ನನಗೊಂದು ದಿವಸ ಅವರು ಚಂದ್ರಶೇಖರ್ ಅಂತ ಹೆಸರಿಟ್ಕೊಂಡಿದ್ರು. ಎಮರ್ಜೆನ್ಸಿನಲ್ಲಿ ಅಂಡರ್ಗ್ರೌಂಡಲ್ಲಿದ್ದಾಗ ಚಂದ್ರಶೇಖರ್, ಈಗ ಹೇಳಿದ್ರೆ ಅದೇನೋ ಭಯಕಾರಿ ವಿಚಾರವಲ್ಲ ಅಂತ ತಿಳ್ಕೊಂಡಿದ್ದೀನಿ. ಚಂದ್ರಶೇಖರ್ ಅನ್ನೋ ಹೆಸರಲ್ಲಿ ನನಗೆ ಸಿಕ್ಕಿದ್ದರು ಗೌರಿಬಿದನೂರಲ್ಲಿ ಒಂದು ದಿವಸ. ಏನು ಅಂದರೆ ನನ್ನ ಹೆಸರು ಚಂದ್ರಶೇಖರ್ ಅಂದರು. ಸರಿ, ನನಗೆ ಅರ್ಥ ಆಯಿತು. ನಾನು ತುರ್ತು ಪರಿಸ್ಥಿತಿಯ ವಿರುದ್ಧ ನಾನು ಆಗ ಹೋರಾಡ್ತಾ ನಮ್ಮ ದತ್ತ ಸಾಹೇಬರಿಗೆ ಓಡಾಡಿದ್ರಲ್ಲ, ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದವರು ಸಿಂಧ್ಯಾ ದತ್ತ ಅವರೆಲ್ಲ, ನನಗೆ ಅರ್ಥ ಆಯಿತು. ಆದರೆ ಆ ವೇಳೆಗೆ ನಾನು ಜಾರ್ಜ್ ಫರ್ನಾಂಡಿಸ್, ಮೊದಲು ಇಮೆಯೇ, ರಾಮ್ ಮನೋಹರ್ ಲೋಹಿಯ ಈ ಥರದವರ ಶಿಷ್ಯನಾಗಿದ್ದೆ. ನಾನು ಹೀಗೆ ಸಿಕ್ಕದಾಗ ಹೇಳಿದೆ, ನಾನು ಈ ಥರ ಇದಾಗಿದ್ದೀನಿ, ಪರವಾಗಿಲ್ಲಪ್ಪ, ಒಟ್ಟಿಗೆ ದುಡಿತಾ ಇರೋದು ಒಂದು ಸರ್ವಾಧಿಕಾರಿ ಇಂದಿರಾ ಗಾಂಧಿಯ ವಿರುದ್ಧ, ನಾವು ನೀವು ಒಟ್ಟಿಗೆ ಇದ್ದೀವಿ, ನೀನು ಮತ್ತೆ ಅದಕ್ಕೆ ಸಂಕೋಚ ಪಡಬೇಡ ಬಾ ಅಂತ ಹೇಳಿದರು. ಅದು ಹೇಳಿದಾದಮೇಲೆ ಇವ್ರಿಗೆ ನನ್ನ ಮೇಲೆ ಒಂದು ದೂರದ ಇದಿಟ್ಕೊಂಡಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಒಂದು ಸಾರ್ತಿ ಮಾಯಾಮೃಗ ಮಾಡಿದೆ. ಮಾಯಾಮೃಗ ವಾಸ್ ಎ ಲೆಜೆಂಡ್ ಇನ್ ಕರ್ನಾ, ನಾನು ಜಂಬವನ್ನು ಹೇಳ್ಕೊಳ್ಳೋದಕ್ಕಲ್ಲ, ಅದೊಂದು ಇತಿಹಾಸವನ್ನು ಸೃಷ್ಟಿಸ್ತು ಕನ್ನಡದಲ್ಲಿ. ಅದು ಮಾಯಾಮೃಗ ಆಗ್ತಾ ಇತ್ತು, ಅದೆಷ್ಟೋ ಮುಗಿಯೋ ಹಂತಕ್ಕೆ ಬಂದಿತ್ತು. ಒಂದು ದಿವಸ ಪಿ ಆರ್ ಆನಂದರಾಯರು ಇಲ್ಲೆಲ್ಲೋ ಇರಬಹುದು, ಅವ್ರನ್ನ ಕೇಳಿದ್ರಂತೆ. ನನಗೆ ತುಂಬ ಪ್ರೀತಿ ಪಿ ಆರ್ ಆನಂದರಾಯರು, ಆಮೇಲೆ ದೊಡ್ಡಬಳ್ಳಾಪುರದಲ್ಲಿದ್ದರು. ಪಿ ಆರ್ ಆನಂದರಾಯರನ್ನ ಕೇಳಿದ್ರಂತೆ, ನಮ್ಮ ರಾಜ ನೋಡು, ಅದ್ಯಾವುದೋ ಸಣ್ಣ ಟಿವಿನೋ ರಿಪೇರಿನೋ ಅದೇನೋ ಮಾಡ್ತಾನೆ ಅವನು, ಪಾಪ ಎಂಥ ಚಿಕ್ಕಿದಕ್ಕೆ ಅವನಿಗೇನಾದರೂ ಇದು ಮಾಡಬೇಕು ಅಂತ. ಆಗ ಆನಂದರಾಯರು ಹೇಳಿದಂತೆ, ನೀವು ರಾಜ ಮಾಡ್ತಾ ಇರೋದು ಅದಲ್ಲ, ಟಿ ಎನ್ ಸೀತಾರಾಮ್ ಅಂದರೆ ಅದೇ ಮಾಯಾಮೃಗ ಮಾಡಿದವನು. ವಿ ಆರ್ ಅಂದ್ರೆ ಅವ್ರು ಮೊನ್ನೆ ಹೇಳಿದ್ರು, ಕೃಷ್ಣಪ್ಪನವರು ಹೋಗಿದ್ದ ದಿವಸ ಅವತ್ತು ಹೇಳಿದೆ ಅಂತ ಹೇಳಿದ್ರು. ಅವನು ಹೆಸ್ ಬಿಕಮ್ಮೆ ಒಂದು ಒಳ್ಳೆ ಹೆಸರನ್ನು ಸಂಪಾದಿಸ್ತೀನಿ, ಮಾಯಾಮೃಗ ಮಾಡಿದ್ದು ಇವರ ಅಂತ ಹೇಳಿಬಿಟ್ಟು ಸೀದಾ ನಮ್ಮ ಮನೆಗೆ ಬಂದರು. ಜೆ ಪಿ ನಗರದಲ್ಲಿ ನಮ್ಮ ಮನೆ ಆವಾಗಿತ್ತು. ಸೀದಾ ನಮ್ಮ ಮನೆಗೆ ಬಂದರು. ನಮ್ಮ ಮನೆಯಲ್ಲಿ ಸ್ವಲ್ಪ ಒಂದು ಕಾಲ ಇದನ್ನು ಕಟ್ಟಿಬಿಟ್ಟು ಮೇಲಿಂದ ಅರ್ಧಂಬರ್ಧ ಕಟ್ಟಿದ್ದೆ, ಮೇಲೆ ರೂಮ್ಗಳಾಕು, ದುಡ್ಡಿರಲಿಲ್ಲ, ಸಾಲ ತುಂಬ ಇತ್ತು, ದುಡ್ಡಿರಲಿಲ್ಲ, ಕಟ್ಟಿದ್ದೆ. ಕೃಷ್ಣಪ್ಪನವ್ರಿಗೆ ವಿನೋದ ಪ್ರಜ್ಞೆಯಕ್ಕೆ ಹೇಳ್ತಾ ಇದ್ದೀನಿ ಇದನ್ನು, ಮತ್ತು ಅವರ ಮಾನವೀಯತೆಗೆ. ಅವರು ಬಂದು ಇದೇನಾ ನಿನ್ನ ಮನೆ ಅಂದರು, ಕರ್ಕೊಂಡು ಹೋಗು ಅಂದರು, ಅದರಲ್ಲಿ ನಾನು ಕರ್ಕೊಂಡು ಹೋದೆ. ನಾನು
ಕರ್ಕೊಂಡೋದಾಗ ನನ್ನ ಮನೆ ಅರ್ಧಂಬರ್ಧ ಯಾಕೆ ಕಟ್ಟಿದೀಯಾ ಅಂತಂದರು. ಸಾಲ ತುಂಬ ಹೆಸರು ಏನೂ ಇಟ್ಟಿರಲಿಲ್ಲ ಮನೆಗೆ, ಸಾಲ ತುಂಬ ಆಗಿದೆ ಅದಕ್ಕೆ ಸಾಲ ಭವನ ಅಂತ ಇಟ್ಬಿಡು ಅಂತ ಅಂದರು ಕೃಷ್ಣಪ್ಪನವರು. ಸಾಲಭವನ ನಾವು ತಮಾಷೆ ಪಾಪ, ಎಷ್ಟು ವಿನೋದ ಮತ್ತು ಇದು ತಮಾಷೆಗಳು ಮಾಡ್ತಾಯಿದ್ರು ಅಂದರೆ ಕೃಷ್ಣಪ್ಪನವರು ಪ್ರತಿಯೊಬ್ಬರನ್ನು ಸೆಳ್ಕೊಳ್ತಾ ಇದ್ರು. ನನಗಿವತ್ತು ಶ್ರದ್ಧಾಂಜಲಿ ದಿವಸ ನಿಮ್ಮನ್ನು ನಗಿಸೋದು ನನ್ನ ಉದ್ದೇಶ ಅಲ್ಲ, ಆದರೆ ಅವರ ಉದ್ದೇಶ ಒಬ್ಬರು ಮನುಷ್ಯನ ಪರಿಪೂರ್ಣತೆ ಹೇಗಿತ್ತು ಅನ್ನೋದಕ್ಕೆ ಮಾತ್ರ ಇದನ್ನು ಹೇಳ್ತಾ ಇದ್ದೀನಿ. ಆ ನಗಿಸೋದಕ್ಕೆ ನನಗೆ ವಿಷಾದ ಇದೆ ಇವತ್ತು. ಆದರೆ ಇದು ಸರ್ ನನ್ನ ಕುಬಿಟ್ಟೆ, ನನಗೆ ಜಾಹೀರಾತು ಹಾಕ್ಕೊಂಡೋಗಾಗುತ್ತೆ ನಾನು ಸಾಲ ಮಾಡಿದ್ದೀನಿ ಅಂತ. ಹೋಗಲೇ ಅರ್ಧ ಕಟ್ಟಿದ್ದೀಯಲ್ಲ ಮನೆ, ಅರಮನೆ ಅಂತ ಇಡು ಅಂತಂದರು. ಈ ಥರದ್ದು ತಮಾಷೆ ಮಾಡಿಕೊಂಡು ಒಳಗೆ ಬಂದು ನೀನೇ ಮಾಯಾಮೃಗ ಮಾಡಿದ್ದ ಹೌದಂತೇನೆಯ? ಹೌದು ಸರ್ ಅಂತ ತಬ್ಬಿಕೊಂಡ್ರು. ತಬ್ಬಿಕೊಂಡು ನೀನು ಸಿದ್ಧಾಂತ ಯಾವುದೇ ಇರ್ಬೋದೆ, ನಿನ್ನನ್ನು ನೋಡದೇ ಇರ್ಬೋದು ಇಷ್ಟು ವರ್ಷದಿಂದ, ಆದರೆ ನೀನು ಇಷ್ಟು ಮಾಡಿದ್ದೀಯಲ್ಲ ಅಂತ ಹೆಮ್ಮೆ ಇದೆ ಅಂತ ಇದು ಮಾಡಿಕೊಂಡು ದತ್ತ ಹೇಳಿದ್ರಲ್ಲ, ಅವತ್ತು ಸಾಯಂಕಾಲ ಬಂದವರು ಎರಡನೇ ದಿವಸ ಬೆಳಗ್ಗೆವರೆಗೂ ಮಾತಾಡಿ ನನ್ನ ತಂಗಿ ಸತ್ಯವತಿ ಅಂತಲ್ಲೆಲ್ಲ ಬಂದಿರಬೇಕು, ಪ್ರಜಯ ಅಂತ, ನಮ್ಮ ತಮ್ಮ ಬಾಲಿ ಅಂತ, ಎಲ್ಲರ ಬಗ್ಗೆ ಕೇಳಿಕೊಂಡು ಅವರೆಲ್ಲರ ಬಗ್ಗೆ ವಿಚಾರಿಸ್ಕೊಂಡು ಹಳೆಯ ದಿನಗಳು ಅಲ್ಲಿ ನನಗೆ ಜಾತಿಯ ಬಗ್ಗೆ ಅಕ್ಕಿಯ ಬಗ್ಗೆ ಹೇಳಿದ್ದು ಎಲ್ಲನೂ ಜ್ಞಾಪಿಸ್ಕೊಳ್ತಾ ಎರಡನೇ ದಿವಸ ಬೆಳಗ್ಗೆವರೆಗೂ ಅವರು ಹೀಗೆ ಮಾಡಿದ್ರು. ಅದಾದ ಮೇಲೆ ನನಗೆ ಗೊತ್ತಾಗಿದ್ದು ಅವ್ರಿಗೆ ಈ ಕ್ಯಾನ್ಸರ್ ಬಂದಿದೆ. ಗೋವರ್ಧನ ಅಂಕಲೇಕರ್ ಅಂತ ಇಲ್ಲಿ ಬಂದಿದ್ದಾರೆ, ಅವ್ರು ಇದಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಬಂದರು. ಮುನ್ನುಡಿ ಬರ್ಕೊಡಿ ಅಂತ ಬಂದಾಗ ಅದನ್ನು ಓದಿದೆ, ಆಗ ನನಗೆ ಗೊತ್ತಾಯಿತು ಕೃಷ್ಣಪ್ಪನವ್ರಿಗೆ ಇಷ್ಟು ವರ್ಷದಿಂದ ಇದೆ. ಆಮೇಲೆ ಮುರಳಿ ಅಂತ ಇನ್ನೊಬ್ಬರು ಹೇಳಿದಾಗ ಅದನ್ನು ಓದಿದ್ರೆ ನನಗೆ ಇದಾಯಿತು, ಎಲ್ಲರೂ ಸ್ವಾರ್ಥಿಗಳಾಗಿರೋ ಪ್ರತಿಯೊಬ್ಬರ ಮನೇಲೂ ಹೋಗಿ ಅವರು ತಾವು ಅನುಸರಿಸಿದ ಇದು 31 ವರ್ಷ ರೀ. ನಮ್ಮಲ್ಲಿ ಅರ್ಧ ಮನೋಭಯದಿಂದ 1 ವರ್ಷಕ್ಕೆ ಹೋಗ್ಬಿಡ್ತಾರೆ, 2 ವರ್ಷಕ್ಕೆ ಹೋಗ್ಬಿಡ್ತಾರೆ, 5 ವರ್ಷ ಡಾಕ್ಟರ್ ಕೆಮೊಥೆರಪಿ ಅದು ಇದ್ದು ಅಂತ ಎಲ್ಲ ಹೇಳಿದಾಗ ಆ ಭಯದಿಂದ 1 ವರ್ಷ ಹೋಗ್ಬಿಡ್ತಾರೆ. ಆದರೆ ಎಲ್ಲವನ್ನ ಇದು ಮಾಡಿ ತನಗೆ ತೋಚಿದ, ಯಾರು ಹೇಳಿದ್ರು ಹರಿಹರಪುರದಲ್ಲಿ ಯಾರೋ ಔಷಧಿ ಹೇಳ್ತಾರೆ ಅಲ್ಲಿ ಹೋಗ್ತಾರೆ, ಇನ್ನೆಲ್ಲೋ ಯಲಹಂಕದಲ್ಲಿ ಯಾರೋ ಔಷಧಿ ಹೇಳ್ತಾರೆ ಅಲ್ಲಿ ಹೋಗಿರ್ತಾರೆ, ಅಲ್ಲಿ ಔಷಧಿಗಳನ್ನ ತೊಗೊಳ್ತಾರೆ. ಔಷಧಿಗಳನ್ನು ತೊಗೊಂಡಿದ್ದು ಮಾತ್ರ ಅಲ್ಲ, ಅದನ್ನು ಯಾರು ಕ್ಯಾನ್ಸರ್ ಇದೆಯೋ ಅವ್ರಿಗೆ ತಲುಪಿಸ್ತಾರೆ. ಬೇರೆ ಯಾರ್ಯಾರು ಕ್ಯಾನ್ಸರ್ನಿಂದ ಭಯ ಪಡ್ತಾ ಇದ್ದಾರೋ ಅವರಿಗೆ ತಾವು ಜಾಹೀರಾತಾಗಿ, ನೋಡಿ ನನಗೆ ಕೃಷ್ಣಪ್ಪ ನನಗೆ ಕ್ಯಾನ್ಸರ್ ಇದೆ, 1 ವರ್ಷದಿಂದ ಬದುಕಿದ್ದೀನಿ, ನೀವು ಬದುಕಬಹುದು ಅನ್ನೋಂಥ ಭರವಸೆಯನ್ನು ಹುಟ್ಟಿಸಿದವರು. ಅಂದರೆ ಬದುಕ್ತಾ ತಮ್ಮ ಬದುಕು ಮಾತ್ರವಲ್ಲ ಬೇರೆಯವರ ಬದುಕನ್ನು ತನ್ನದೇ ಬದುಕು ಅಂತ ಭಾವಿಸಿದವರು ಅತ್ಯಂತ ದೊಡ್ಡವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಥರ ದೊಡ್ಡವರಾದ ಕೃಷ್ಣಪ್ಪನವರು ನಾ ಇವತ್ತು ನೆನೆಸ್ಕೊಳ್ಳೋದು ಬಹಳ 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 ದೊಡ್ಡ ವಿಚಾರ. ಅಂಥ ನಷ್ಟ ಇನ್ನೊಂದಿಲ್ಲ. ಹೋಗಬೇಕು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸತ್ತೆ ಸಾಯ್ತಾನೆ, ಅದರ ಇದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ನನ್ನ ತಾಯಿ ಹೋದರು 89 ವರ್ಷ ಪಾಪ ಇವರಿಗೆ ಕ್ಯಾನ್ಸರ್ 2 ವರ್ಷದ ಹಿಂದೆ. ಎಲ್ಲೋ ಇದ್ದವರು ಅವತ್ತು ಚೆನ್ನೈನಲ್ಲಿದ್ದರಂತೆ. ನನ್ನ ತಾಯಿ ಕಾಯಿಲೆ ಅಂತ ಸೀದಾ ಬಂದು ಅಲ್ಲಿ ನಮ್ಮ ತಾಯಿ ಮಲಗಿದ್ದ ಕಡೆ ಬಂದು ವಿಚಾರಿಸ್ಕೊಂಡು ಹೋದರು. ನಾನು ಸ್ವಯಂ ಸೇವಕನಾಗಿರಲಿಲ್ಲ, ಕಾರ್ಯಕರ್ತನಾಗಿರಲಿಲ್ಲ, ಇದಾಗಿರಲಿಲ್ಲ. ಒಬ್ಬ ಮನುಷ್ಯನನ್ನು ಹೇಗೆ ನೋಡಬೇಕು, ಒಂದು ಮನುಷ್ಯ ಪ್ರೀತಿಯನ್ನು ಹೇಗೆ ನೋಡಬೇಕು, ಆ ಥರದ ಪ್ರೀತಿಯಿಂದ ನಮ್ಮ ಅಂತಃಕರಣವನ್ನು ತಟ್ಟಿದವರು ಕೃಷ್ಣಪ್ಪನವರು. ಆ ಅಂತಃಕರಣವನ್ನು ತಟ್ಟಿದವರು ಹೋಗಿಬಿಟ್ಟಾಗ ನನ್ನ ಅಮ್ಮ ಹೋದಷ್ಟೇ ಸಂಕಟ ನನಗೆ ಕೃಷ್ಣಪ್ಪನವ್ರನ್ನ ಕಳ್ಕೊಂಡಾಗಾಯಿತು. ಒಂದು ರೀತಿಯಲ್ಲಿ ಕೃಷ್ಣಪ್ಪನವ್ರನ್ನ ನಾನು ದಿವಸ ನೋಡ್ತಾ ಇರಲಿಲ್ಲ, ಆದರೆ ನನಗೊಂದು ಭರವಸೆಯ ಬೆಳಕಾಗಿ ಅವ್ರು ಕಾಣಿಸ್ತಾ ಇದ್ದಾರೆ, ಕೃಷ್ಣಪ್ಪನವ್ರಿದ್ದಾರೆ, ಕೃಷ್ಣಪ್ಪನವ್ರನ್ನ ಕೇಳೋಣ. ಅನೇಕ ವಿಚಾರಗಳಲ್ಲಿ ಒಪ್ಪದೇ ಇದ್ದರೆ ಏನಂತೆ, ಆದರೆ ಅವರು ನನ್ನ ಗುರುಗಳು, ಅವ್ರ ಮಾತನ್ನು ಕೇಳಬೇಕು. ಅವರು ಇದನ್ನು ಈ ನಮ್ಮ ನಟರಾಜಿದ್ದರು ಮೊನ್ನೆ ಅವರು ಸಾಯೋದು ನಾಳಿದ್ದು ಅನ್ನೋವಾಗ ನಾನು ಹೋಗಿದ್ದೆ, 2 ದಿವಸ ಆಗೋಗಿದೆ ಮಾತು ಆಡ್ತಾ ಇಲ್ಲ ಅಂತ ನಟರಾಜ್ ಕರ್ಕೊಂಡು ಹೋದರು ಅವ್ರ ಹತ್ರ. ಅವತ್ತೇ ಅವ್ರ ಅಣ್ಣನ ಮಗ ನರೇಂದ್ರನು ಬಂದಿದ್ದರು, ಅವ್ರ ಕುಟುಂಬ ಎಲ್ಲ ಬಂದಿದ್ದರು. ಬಂದು ಹೋಗಿ ಕೂಗಿ ಹೇಳ್ತೀನಿ ನೋಡೋಣ ಅಂತ ನನ್ನ ಹತ್ರ ಅವ್ರ ಹತ್ರ ನಿಂತ್ಕೊಂಡೆ. ಸೀತಾರಾಮ್ ಬಂದಿದ್ದಾರೆ ಅಂತ, ಸೀತಾರಾಮ ಹೇಳ ಪಾಪ ಅವ್ರಿಗೆ ಎಡಗೈ ಚಲಿಸೋಕ್ಕಾಗ್ತಾ ಇಲ್ಲ, ಬಲಗೈ ಹೀಗೆ ಇಟ್ಕೊಂಡಿದ್ರು. ರಾಜ ಈ ದೇಹ ಯಾವತ್ತೋ ಹೋಗುತ್ತೆ ಅಂದ್ಕೊಂಡಿದ್ದೆ, ಇಷ್ಟು ದಿವಸ ಬಂತು ಬಗ್ಗು ನನ್ನ ಕೈ ಹತ್ರ ನಿನ್ನ ತಲೆ ತಗೊಂಬ ಅಂದ. ಕೈ ಹತ್ರ ಅವ್ರ ತಲೆ ತಗೊಂಡು ಚೆನ್ನಾಗಿರು, ಎಲ್ಲದಕ್ಕಿಂತನೂ ನಾನು ಅದನ್ನೇ ಕೇಳ್ಕೊಳ್ಳೋದಪ್ಪ, ಈ ದೇಹ ಜಾಸ್ತಿ ದಿವಸ ಇರಲ್ಲ ಅಂದರು. ಅದಾದ 2ನೇ ದಿವಸ ಆತಲ್ಲ, 3ನೇ ದಿವಸ ಕೃಷ್ಣಪ್ಪನವ್ರು ಹೋಗ್ಬಿಟ್ರು. ಅವ್ರು ಹೀಗೆ ಅಂದ್ಕೊಂಡಿದ್ದ ದೃಶ್ಯ ನಾನು ಕಡೆಯ ಗಳಿಗೆವರೆಗೂ, ನಾನು ಬದುಕಿರೋ ಕಡೆಗಳಿಗೆವರೆಗೂ ನನಗೆ ಇಲ್ಲಿರುತ್ತೆ ಅಂತ ಅವ್ರು ಸತ್ತಾಗ ಭಾಳ ಅನ್ಯಾಯ ಆಗುತ್ತೆ ರೀ. ಒಬ್ಬ ಜೀನ್ ಪಾಲ್ ಸಾರ್ತರ್ ಅಂತ ಒಬ್ಬ ಫ್ರೆಂಚ್ ದಾರ್ಶನಿಕ ಒಂದು ಮಾತು ಹೇಳ್ತಾನೆ, ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್ ಅಂತ. ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್. ಈ ಬದುಕಿನಲ್ಲಿ ಈ ಬದುಕನ್ನು ಬದುಕೋಕೆ ನನಗಿಂತ ಯೋಗ್ಯ ನೀನು, ನನಗಿಂತ ಯೋಗ್ಯತೆ ಜಾಸ್ತಿ ಇದೆ ನಿನಗೆ, ಆದರೆ ನಾನು ಬದುಕ್ತಾ ಇದ್ದೀನಿ ನೀನು ಸತ್ತಿದೀಯ. ನಿನ್ನಂಥ ಅವನು ಸತ್ತಾಗ ನಾನು ಬದುಕಿರೋದಕ್ಕೆ ನನಗೆ ಕ್ಷಮೆ ಕೊಡ್ತಾ ಇದ್ದೀನಿ ನಾನು ನಿನ್ನಲ್ಲಿ ಅಂತ. ಹಾಗೆ ಕೃಷ್ಣಪ್ಪನವರು ಹೋಗಿರುವಾಗ
ನಾವು ಎಷ್ಟು ಗೆಲುವಿನಿಂದ ಬದುಕಿರೋದು ನನಗೆ ಒಂದು ಪಾಪ ಪ್ರಜ್ಞೆ ಏನಂತ ಒಂದು ಕೃಷ್ಣಪ್ಪನವರಂತವರು ಅನೇಕರು ನಮ್ಮಮ್ಮ ಹೋದಾಗ ಲಂಕೇಶ್ ಹೋದಾಗ ನನಗೆ ಹಾಗೆ ಅನಿಸಿದ್ದು ಫರ್ಗಿವ್ ಮೀ ಫಾರ್ ಲಿವಿಂಗ್ ವೈಲ್ ಯು ಆರ್ ಡೆಡ್ ನಮಸ್ಕಾರ ಕೃಷ್ಣಪ್ಪನವರು ಒಂದು ಪ್ರೇರಣಾಮೂರ್ತಿ ಸ್ಫೂರ್ತಿ ಚೈತನ್ಯ ಹೊಸ ಪ್ರಯೋಗಗಳಿಗೆ ಪ್ರೋತ್ಸಾಹ ನೀಡುವಂಥ ಪ್ರಯೋಗಶೀಲ ಮನಸ್ಸು ಸದಾ ಇವರದ್ದಾಗಿತ್ತು ಕರ್ನಾಟಕದಲ್ಲಿ ಪ್ರಾರಂಭಗೊಂಡ ಅನೇಕ ಹೊಸ ಚಿಂತನೆಗಳಿಗೆ ಮಾರ್ಗದರ್ಶಕರಾಗಿದ್ದವರು ನಮ್ಮ ನ ಕೃಷ್ಣಪ್ಪನವರು ಸಹಜವಾಗಿಯೇ ನಾಡಿನ ಅನೇಕ ಗಣ್ಯರು ಕೃಷ್ಣಪ್ಪನವರ ಅಗಲಿಕೆಯ ಸಂದರ್ಭದಲ್ಲಿ ಸಂತಾಪ ಸಂದೇಶಗಳನ್ನು ಕಳುಹಿಸಿದ್ದಾರೆ ಕೆಲವು ಸಂದೇಶ ವಾಚನ ಈಗ ಆಗಲಿದೆ ರಾಜೇಶ್ ಪದ್ಮಾರ್ ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ ಇವರು ಸಂದೇಶ ವಾಚನವನ್ನು ಮಾಡಲಿದ್ದಾರೆ ಸ್ವಾಮಿ ಹರ್ಷಾನಂದ ಅಧ್ಯಕ್ಷರು ರಾಮಕೃಷ್ಣ ಆಶ್ರಮ ಬೆಂಗಳೂರು ಅವರ ಸಂದೇಶ ಮಹಾನ್ ಆದರ್ಶವೊಂದನ್ನು ಸ್ವೀಕರಿಸಿ ಅದರ ಸಾಕ್ಷಾತ್ಕಾರಕ್ಕಾಗಿ ಜೀವನವನ್ನು ತೇಯುವವರ ಸಂಖ್ಯೆ ಇತ್ತೀಚೆಗೆ ಕಡಿಮೆಯಾಗಿದ್ದರೂ ಅದು ಮಾಯವಾಗಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ಶ್ರೀ ನ ಕೃಷ್ಣಪ್ಪನವರು ಎಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಮನಸ್ಸಿನ ಸಮತೋಲವನ್ನು ಕಾಯ್ದುಕೊಂಡು ಶಾಂತರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಅವರ ಮುಖವು ನಮ್ಮ ಚಿತ್ತಪಟಲದಲ್ಲಿ ಸದಾ ಇರುವಂಥದ್ದು ಸರಳತ್ವದ ಪ್ರತೀಕವು ಕರ್ಮಯೋಗನಿಷ್ಠರು ಆಗಿದ್ದ ಅವರ ನಿಧನವು ಹಿಂದೂ ಸಮಾಜಕ್ಕೆ ತುಂಬಲಾರದ ನಷ್ಟವೆಂದರೆ ಅತಿಶಯೋತಿ ಆಗಲಾರದು ಪರಮಾತ್ಮನು ಅವರಿಗೆ ಚಿರಶಾಂತಿಯನ್ನು ಕೊಡಲಿ ಎಂದು ಹಾರೈಸುತ್ತೇನೆ ಸ್ವಾಮಿ ಹರ್ಷಾನಂದ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಗಳ ರಕ್ಷಣೆ ಪೋಷಣೆಗಳಿಗಾಗಿ ಅವರು ಮಾಡುತ್ತಿದ್ದ ಪ್ರಯತ್ನಗಳು ಹೊಸ ಪ್ರಯೋಗಗಳು ಎಲ್ಲರಿಗೂ ತಿಳಿದ ವಿಷಯಗಳು ಇವುಗಳ ಬಗ್ಗೆ ಸಂಘದ ಹಿರಿಯ ಕಾರ್ಯಕರ್ತರೊಡನೆ ಚರ್ಚಿಸಿ ಕರ್ನಾಟಕದಲ್ಲಿ ಗುರುಕುಲಗಳು ಸಂಸ್ಕೃತ ಪ್ರಚಾರ ಕುಟುಂಬ ಮಿಲನಗಳು ಪ್ರಾರಂಭವಾದವು ಸಂಸ್ಕೃತ ಭಾರತಿ ಈಗ ಭಾರತದ ಮೂಲೆ ಮೂಲೆಗಳಿಗೆ ಮಾತ್ರವಲ್ಲ ವಿಶ್ವದ ಹಲವಾರು ದೇಶಗಳಿಗೆ ಹರಡಿದೆ ಮಲೆನಾಡಿನ ಕಡೆ ಅವರಿದ್ದಾಗ ಕುಟುಂಬ ಮಿಲನದ ಕಾರ್ಯಕ್ರಮಗಳನ್ನು ಪ್ರಯೋಗ ಮಾಡಿ ಅದು ವಿಸ್ತಾರವಾಗಿ ಸಂಘದಲ್ಲಿ ಹೊಸ ಆಯಾಮವಾಗಿ ಕುಟುಂಬ ಪ್ರಬೋಧನ ವಿಭಾಗವೇ ಆರಂಭವಾಯಿತು ಹಿಂದೂ ಆದರ್ಶ ಕುಟುಂಬಗಳು ಹೇಗಿರಬೇಕು ಎಂಬುದರ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟು ವಿಪುಲ ಸಾಹಿತ್ಯ ನಿರ್ಮಾಣ ಮಾಡಿದರು ಮನೆಯ ಮಾಂಗಲ್ಯ ಎಂಬ ಬೃಹತ್ ಕನ್ನಡವನ್ನು ಕನ್ನಡದಲ್ಲಿ ರಚಿಸಿದರು ಮತ್ತು ಹಿಂದಿ ಮತ್ತಿತರ ಭಾಷೆಗಳಲ್ಲಿ ಜನಪ್ರಿಯವಾಗಿ ಸಹಸ್ರಾರು ಪ್ರತಿಗಳು ಮುದ್ರಣವಾದವು ಅನೇಕ ಕುಟುಂಬಗಳಲ್ಲಿ ವಸತಿ ಮಾಡಿ ಅಲ್ಲಿ ಹಿರಿಯ ಕಿರಿಯರ ಜೊತೆನೆ ಅತ್ಯಂತ ಆತ್ಮೀಯತೆ ಪ್ರೀತಿಗಳಿಂದ ವ್ಯವಹರಿಸಿ ಎಲ್ಲರ ಹೃದಯಗಳನ್ನು ಗೆದ್ದು ಮನೆಯವರಾಗಿ ಬಿಡುವುದು ಅವರ ಸ್ವಭಾವ ಈಗ ಅವರು ಇಲ್ಲದಿರುವುದು ಪ್ರತಿ ಕುಟುಂಬವು ತಮ್ಮವರೊಬ್ಬರನ್ನು ಕಳೆದುಕೊಂಡಂತೆ ಪರಿತಪಿಸುತ್ತಿರುವುದು ಸಹಜ ಈ ರೀತಿಯ ಅಪರೂಪದ ವ್ಯಕ್ತಿತ್ವ ಶ್ರೀ ಕೃಷ್ಣಪ್ಪನವರದು ಇಂತಹ ವಿಶೇಷ ವ್ಯಕ್ತಿಗೆ 28 ವರ್ಷಗಳ ಮುನ್ನ ಭಯಂಕರ ಕ್ಯಾನ್ಸರ್ ವ್ಯಾಧಿ ಬಂದಿತು ತನ್ನ ಧ್ಯೇಯಗಳನ್ನು ಸಾಧಿಸಲು ಈ ಶರೀರವನ್ನು ಕಾಪಾಡಬೇಕೆಂದು ಅನೇಕ ಅನುಷ್ಠಾನ ಆಯುರ್ವೇದ ಔಷಧಿಗಳನ್ನು ಸೇವಿಸುತ್ತಾ ಕಷ್ಟಗಳನ್ನು ಅನುಭವಿಸುತ್ತಲೇ ದೇಶದಲ್ಲೆಲ್ಲ ಸಂಚಾರ ಮಾಡಿ ಮಾರ್ಗದರ್ಶನ ಮಾಡುತ್ತಿದ್ದರು ಕುಟುಂಬ ಪ್ರಬೋಧನದ ಅಖಿಲ ಭಾರತ ಜವಾಬ್ದಾರಿ ಹೊತ್ತಿದ್ದರು ಈಗ ಕೆಲವು ತಿಂಗಳುಗಳಿಂದ ಶರೀರವೆಲ್ಲ ವೇದನೆ ಕಷ್ಟಗಳು ತೀವ್ರವಾಗಿ ಶುಶ್ರೂಷ ಪ್ರಯತ್ನಗಳು ವಿಫಲವಾಗಿ ಇನ್ನು ನೋವು ಸಂಕಟ ಅನುಭವಿಸುವುದು ಏತಕ್ಕೆ ಏಕೆ ಬಾಳಬೇಕೆಂದು ತಮ್ಮ ದೇಹತ್ಯಾಗ ಮಾಡಿಬಿಟ್ಟರು ವೈಯಕ್ತಿಕವಾಗಿ ನಾನು ನನ್ನ ಆತ್ಮೀಯ ಗೆಳೆಯರೊಬ್ಬನ್ನು ಕಳೆದುಕೊಂಡಿದ್ದೇನೆ ಆದರೆ ಅವರ ನೆನಪು ಯಾವಾಗಲೂ ಸ್ಫೂರ್ತಿ ನೀಡುವಂಥದ್ದು ಆ ಪುಣ್ಯಾತ್ಮನಿಗೆ ನನ್ನ ಅಂತಿಮ ಪ್ರಣಾಮಗಳು ಇಂತಿ ಕೃ ಸೂರ್ಯನಾರಾಯಣ ರಾವ್ ನಮ್ಮ ನ ಕೃಷ್ಣಪ್ಪನವರ ಮಾರ್ಗದರ್ಶನ ಸಂಘದ ಕಾರ್ಯಕರ್ತರಿಗಷ್ಟೇ ಅಲ್ಲ ವಿವಿಧ ರಂಗದಲ್ಲಿ ತೊಡಗಿದ್ದ ವ್ಯಕ್ತಿಗಳಿಗೆ ಇವರ ಪ್ರಭಾವ ವಲಯ ವ್ಯಾಪಿಸಿತ್ತು ಎಲ್ಲಿಯವರೆಗೂ ಅಂದರೆ ಅನೇಕ ರಂಗಗಳು ಅದು ಸಾಂಸ್ಕೃತಿಕ ಸಾಮಾಜಿಕ ಹೀಗೆ ವೈಜ್ಞಾನಿಕ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ರ ಅನ್ಯಾಂಶ್ಚ ಹಸ್ತಚರಣ ಶರವಣತ್ವಗಾದೀನ್
प्राणन्नमो भगवते पुरुषाय तुभ्यं सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। कृष्णप्रवर व्यक्तित्व बंद निम्गेल्लरिगू कूड अनुभवक्के बंद संगतियागिदे। अवर उत्तम स्नेहजीवी निरहंकारी व्यक्तित्व अवर सामाजिक सेवे एल्लरिगू कूड नीडितुव मार्गदर्शन इदेल्लवू कूड अवर उत्तम ಒಬ್ಬ ಸಾಮಾಜಿಕ ಕಾರ್ಯಕರ್ತರನ್ನಾಗಿ ಅವರು ನಮ್ಮ ಮುಂದೆ ಇದ್ದರು. ಅನೇಕ ರಾಷ್ಟ್ರ ಭಕ್ತರನ್ನು ಸಿದ್ಧಪಡಿಸಿದರು, ಅನೇಕ ಸಾಮಾಜಿಕ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಜೀವನದ ಸಮಸ್ಯೆಗಳು ಬಂದಾಗ ಸರಿಯಾದ ಮಾರ್ಗದರ್ಶನ ಮಾಡಿ ಅವರಿಗೆಲ್ಲ ಧೈರ್ಯ ತುಂಬುವ ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಅವರ ಬಗ್ಗೆ ನಾನು ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನನಗಂತೂ ಅನೇಕ ವರ್ಷಗಳಿಂದ ಅತ್ಯಂತ ಆತ್ಮೀಯರಾಗಿ ಹಾಗಾಗಿ ನಮಗೆ ಸಲಹೆಗಳನ್ನು ನೀಡಿ ನಮ್ಮ ಈ ಸಾಮಾಜಿಕ ಕಾರ್ಯದಲ್ಲಿ ಹಿಂದೂ ಸಂಘಟನೆಯ ಕಾರ್ಯದಲ್ಲಿ ಒಳ್ಳೆ ರೀತಿಯ ಸಲಹೆಗಳನ್ನು ಅವರು ನೀಡ್ತಾ ಇದ್ದರು. ಕೆಲವು ಅನೇಕ ವರ್ಷಗಳ ಹಿಂದೆ ಸ್ವಲ್ಪ ಅನಾರೋಗ್ಯ ಬಂದು ಆರೋಗ್ಯ ಬಿಗಡಾಯಿಸಿದಾಗ ಬಂದು ನಮಗೆಲ್ಲ ಸಲಹೆಗಳನ್ನು ನೀಡಿ ಒಬ್ಬ ಉತ್ತಮ ವೈದ್ಯರನ್ನು ಕೂಡ ನಮಗೆ ಪರಿಚಯ ಮಾಡಿಸಿ ಮತ್ತು ಆರೋಗ್ಯಕ್ಕೋಸ್ಕರ ಸ್ವಲ್ಪ ಯೋಗಾಭ್ಯಾಸದ ಬಗ್ಗೆಯೂ ಕೂಡ ಏರ್ಪಾಡು ಮಾಡಿ ಬಹಳ ಆತ್ಮೀಯತೆಯಿಂದ ಬಹಳ ಪ್ರೀತಿಯಿಂದ ನಮ್ಮನ್ನು ಕಂಡಿದ್ದಾರೆ. ಹೀಗೆ ಅನೇಕ ರೀತಿಯಿಂದ ಅವರ ಅನುಭವ ಸಲಹೆಗಳನ್ನು ನಾನು ಪಡೆದಿದ್ದೇನೆ. ನಮ್ಮ ಉಡುಪಿಯಲ್ಲಿ ವಿಶ್ವ ಹಿಂದೂ ಸಮ್ಮೇಳನ ನಡೆದಾಗ ಬಂದು ಅದಕ್ಕೆಲ್ಲ ಸರಿಯಾದ ಸಲಹೆ ನೀಡಿ ಉತ್ತಮ ರೀತಿಯಿಂದ ನಡೆಯುವಂತೆ ಎಲ್ಲ ಥರದ ಸೇವೆಯನ್ನು ನಡೆಸಿದ್ದಾರೆ. ಅಂತಹ ಒಬ್ಬ ಆದರ್ಶ ಸಾಮಾಜಿಕ ಕಾರ್ಯಕರ್ತ. ತಾನು ಮಾತ್ರ ಕಾರ್ಯಕರ್ತ ಅಲ್ಲ, ಸ್ಪರ್ಶಮಣಿಯಂತೆ ಅನೇಕರನ್ನು ಸಿದ್ಧಪಡಿಸಿದ ಅನೇಕ ಕಾರ್ಯಕರ್ತರನ್ನು ಅವರು ಸಿದ್ಧಪಡಿಸಿದ್ದಾರೆ. ಸ್ಪರ್ಶಮಣಿ ತನ್ನ ಸ್ಪರ್ಶದಿಂದ ಎಲ್ಲವನ್ನು ಚೆನ್ನ ಮಾಡುವ ರೀತಿಯಲ್ಲಿ ತನ್ನ ಸಂಪರ್ಕದಿಂದ ಅನೇಕರಲ್ಲಿ ಉತ್ತಮ ವ್ಯಕ್ತಿತ್ವ ಅವರ ರಾಷ್ಟ್ರ ಸೇವಕರಾಗಿ ರಾಷ್ಟ್ರ ಭಕ್ತರಾಗಿ ರೂಪಿಸುವಂತಹ ದೊಡ್ಡ ಕಾರ್ಯ ನಮ್ಮ ಕೃಷ್ಣಪ್ರವರಿಂದ ನಡೆದಿದೆ. ಇದನ್ನೆಲ್ಲ ಹೇಳಿದಾಗ ಬರೀ ಪುನರುಕ್ತಿಯಾದೀತು. ಆದರೆ ನಮ್ಮ ಕೃಷ್ಣನ ಸಂದೇಶ ಈ ಜೀವನದಲ್ಲಿ ನಾವು ಕೇವಲ ಭೋಗಕ್ಕಾಗಿಲ್ಲ, ಸಹ ಯಜ್ಞ ಪ್ರಜಾ ಸೃಷ್ಟಿ, ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ಯಜ್ಞದ ಜೊತೆಗೆ, ಯಜ್ಞ ಅಂದರೆ ಹೋಮ ಹವನವಲ್ಲ, ಯಜ್ಞ ಅಂದರೆ ತ್ಯಾಗ ಸೇವೆ. ಆ ಸೇವೆಗಾಗಿ ತ್ಯಾಗದ ಜವಾಬ್ದಾರಿ ಕೊಟ್ಟು ನಮ್ಮನ್ನು ಭಗವಂತ ಕಳಿಸಿದ. ಅದನ್ನು ಮರೆತು ಕೇವಲ ಭೋಗಿ ಜೀವಳಾಗಿ ತನ್ನ ಮಟ್ಟಿಗೆ ತಾನು ಎಂಬ ರೀತಿಯ ಜೀವನ ನಡೆಸಿದರೆ ದೊಡ್ಡ ಒಂದು ದ್ರೋಹ ಬಗೆದಂತೆ. ತಾನು ಯಾರು ಕೇವಲಾದೋ ಭವತಿ ಕೇವಲಾದಿ, ಕೇವಲ ತನ್ನ ಮಟ್ಟಿಗೆ ತಾನು ತನ್ನ ಸುಖ ಈ ಥರದಿಂದ ವರ್ತಿಸಿದರೆ ಅವನು ಊಟ ಮಾಡೋದು ಅನ್ನವನ್ನಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ, ಅವನು ಅನ್ನವನ್ನು ಉಣ್ಣೋದಲ್ಲ, ಪಾಪವನ್ನೇ ನೂಗುತ್ತಾ ಇದ್ದಾನೆ. ತನ್ನ ಮಟ್ಟಿಗೆ ತಾನು ಎಂಬ ಆತ್ಮ ಸೀಮಿತ, ಸಮಾಜದ ಬಗ್ಗೆ ದೇಶದ ಬಗ್ಗೆ ಕಳಕಳಿಲ್ಲದೆ ತನ್ನ ಮಟ್ಟಿಗೆ ತಾನು ಎಂಬ ರೀತಿಯಿಂದ ಯಾರು ಜೀವನ ನಡೆಸ್ತಾನೆ. ಭುಂಜತೆಯೇ ತೇತ್ವಗಂ ಪಾಪ, ಅವರು ಅನ್ನವನ್ನು ಉಣ್ಣೋದಲ್ಲ, ಪಾಪವನ್ನೇ ನುಂಗುತ್ತಾ ಇದ್ದಾರೆ ಎಂಬುದಾಗಿ ಕೃಷ್ಣನ ಒಂದು ಸಂದೇಶ. ಅದಕ್ಕೆ ಅನುಗುಣವಾಗಿ ಆ ರೀತಿಯ ಸಂದೇಶವನ್ನು ತನ್ನ ಮಟ್ಟಿಗೆ ತಾನು ಇಲ್ಲದೆ ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದರೂ ಕರ್ತವ್ಯ ಸೇವೆ ಮಾಡಬೇಕು ಎಂಬಂತಹ ಸಂದೇಶವನ್ನು ನೀಡಿ ಅದರಂತೆ ಅನೇಕ ವ್ಯಕ್ತಿಗಳನ್ನು ಸಿದ್ಧಪಡಿಸಿ ಒಂದು ಉತ್ತಮವಾದ ಆದರ್ಶ ಸಾಮಾಜಿಕ ಕಾರ್ಯಕರ್ತರಾಗಿ ನಮಗೆ ಕೃಷ್ಣಪ್ಪನವರು
ಮಾರ್ಗದರ್ಶನ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಥ ಅನೇಕ ಕಾರ್ಯಕರ್ತರನ್ನು ಸಮಾಜಕ್ಕೆ ನೀಡಿ ದೇಶಕ್ಕೆ ನೀಡಿದ ಕೊಡುಗೆ ಎಂದರೆ ಇಂಥ ಮಹಾನ್ ವ್ಯಕ್ತಿಗಳು, ಅನೇಕ ನೂರಾರು ಮಂದಿ, ಸಾವಿರಾರು ಮಂದಿ ಅಂಥ ಮಹಾನ್ ವ್ಯಕ್ತಿಗಳನ್ನು ನೀಡಿ ದೇಶಕ್ಕೆ ದೊಡ್ಡ ಸೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಡೆದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಅಂತಹ ಒಬ್ಬನ ಜೀವನ ಯಜ್ಞ, ನಮ್ಮ ಜೀವನ ಅನ್ನೋದು ಯಜ್ಞ, ಪುರುಷೋವಾವ ಯಜ್ಞ ಉಪನಿಷತ್ತಿನ ಸಂದೇಶ. ನಮ್ಮ ಜೀವನವೇ ಒಂದು ಯಜ್ಞವಾಗಿರಬೇಕು. ಯಜ್ಞದಲ್ಲಿ ನಾವು ಯಜ್ಞ ಆಗಬೇಕಾಗಿದ್ದರೆ ಅದಕ್ಕೆ ಯಜ್ಞದಲ್ಲಿ ಭಗವಂತನ ಪ್ರೀತಿಗಾಗಿ ತ್ಯಾಗ ಇದೇ ಯಜ್ಞ. ಪರಮಾತ್ಮನ ಪ್ರೀತಿಯಾಗಲಿ ಎಂಬ ರೀತಿಯಿಂದ ಸಮಾಜಕ್ಕಾಗಿ ಮಾಡುವ ತ್ಯಾಗ ಇದೇ ಯಜ್ಞ. ನಮ್ಮ ಜೀವನ ಅಂತಹ ಯಜ್ಞವಾಗಿರಬೇಕು, ಕೇವಲ ಭೋಗ ಜೀವನ ಆಗಬಾರದು. ಯಜ್ಞದಲ್ಲಿ ದಕ್ಷಿಣೆ ಕೊಡಬೇಕು. ದಕ್ಷಿಣೆ ಯಾವುದು? ಯಜ್ಞಗಳು ದಾನ, ಅಭಯ ಪ್ರದಾನ, ಮತ್ತೊಬ್ಬರಿಗೆ ಅಭಯ ಕೊಡುವುದು, ದಾನ ಮಾಡುವುದು, ಸತ್ಯ ಪ್ರೇಮ, ಇದೇ ನಮ್ಮ ಜೀವನ ಎಂಬ ಯಜ್ಞದ ದಕ್ಷಿಣೆ. ಯಜ್ಞದಲ್ಲಿ ಅವಭೃತ ಸ್ನಾನ ಆಗಬೇಕು. ನಮ್ಮ ಯಜ್ಞ ಜೀವನ ಯಜ್ಞದ ಅವಭೃತ ಸ್ನಾನ ಯಾವುದು? ಮರಣಂ ಅವಭೃತ, ಮರಣವು ಅವಭೃತ ಸ್ನಾನ ಇದ್ದಂತೆ ಎಂಬುದಾಗಿ. ಮರಣಕ್ಕೆ ದೊಡ್ಡವರ ಸಜ್ಜನರ ಮರಣವೇ ಯಜ್ಞದಲ್ಲಿ ಅವಭೃತ ಸ್ನಾನ ಅಂದರೆ ಅದು ಪರಿಪೂರ್ಣವಾಯಿತು. ಅದರಂತೆ ಈ ನಮ್ಮ ಕೃಷ್ಣಪ್ಪನವರ ಜೀವನ ಒಂದು ತ್ಯಾಗಮಯವಾದ ಯಜ್ಞ ಜೀವನ. ಅವರ ಮರಣ ನಾವು ಶೋಕ ಪಡ್ತಾ ಇದ್ದೇವೆ, ಅದೇ ದೊಡ್ಡವರ ಮರಣಕ್ಕೆ ಪುಣ್ಯ ದಿನ ಅಂತ. ಅವರು ತಮ್ಮ ಜೀವನದ ಸಿದ್ಧಿಯನ್ನು ಪಡೆದ ದಿನ, ಅದೊಂದು ಅಮೃತ ಅವಭೃತ ಸ್ನಾನ ಇದ್ದಂತೆ. ಆ ರೀತಿ ನಮ್ಮನ್ನೆಲ್ಲ ಅಗಲಿದರೂ ಅವರು ದಿವ್ಯಾತ್ಮರಾಗಿ ಅಮರ ಜೀವಗಳಾಗಿ ಎಲ್ಲರಿಗೂ ಕೂಡ ಯಾವಾಗಲೂ ಸ್ಫೂರ್ತಿಯನ್ನು ನೀಡುವ, ಚೈತನ್ಯವನ್ನು ತುಂಬುವ ವ್ಯಕ್ತಿತ್ವ ಅಂತಹ ವ್ಯಕ್ತಿಗಳಲ್ಲಿ ಇದೆ ಎಂಬುದನ್ನು ನಾವು ಮರೆಯಬಾರದು. ಅಂತಹ ನಮಗೆ ಅತ್ಯಂತ ಆತ್ಮೀಯರಾಗಿ ವಿಶೇಷವಾದ ಸ್ನೇಹವನ್ನು ನಮಗೆ ನೀಡಿದ ಕೃಷ್ಣಪ್ಪನವರ ತ್ಯಾಗ ಸೇವೆ, ಅವರು ಕುಟುಂಬ ಸಂಸ್ಕೃತಿಯ ಬಗ್ಗೆ, ದೇಶದ ವ್ಯಕ್ತಿ ಸಂಸ್ಕೃತಿ, ಗ್ರಾಮೀಣ ಸಂಸ್ಕೃತಿ ಎಲ್ಲದರ ಕಡೆಗೆ ಗಮನ ಕೊಟ್ಟು ನಮ್ಮ ಜೀವನ ಪರಿಪೂರ್ಣ ಜೀವನ ಆಗಬೇಕು. ವ್ಯಕ್ತಿ, ಕುಟುಂಬ ಮತ್ತು ಸಮಾಜ ಎಲ್ಲ ರೀತಿಯಲ್ಲಿಯೂ ಕೂಡ ಭಾರತೀಯನಾಗಿ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬದುಕಬೇಕು ಎಂಬುದರ ಬಗ್ಗೆ ಅಹರ್ನಿಶಿ ದುಡಿದಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ ಅಂತಹ ಕೃಷ್ಣಪ್ಪನವರು. ನಮ್ಮನ್ನು ಅಗಲಿದರೂ ಅವರ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿ. ಅವರಿಗೆ ಭಗವಂತನ ಪೂರ್ಣ ಅನುಗ್ರಹ, ಅವರು ಶಾಂತಿ ಚಿರ ಶಾಂತಿಯನ್ನು, ಅವರು ಎಷ್ಟು ಕಷ್ಟ ಬಂದರೂ ಅಂತಹ ದುಃಖದ ರೋಗದ ಸಂದರ್ಭದಲ್ಲಿಯೂ ಕೂಡ ಎಂಥ ತಾಳ್ಮೆ, ಎಂಥ ಸಹನೆ, ಯಾವ ಗೊತ್ತೇ ಆಗ್ತಿರಲಿಲ್ಲ ಅವರಿಗೆ ಕಾಯಿಲೆ ಬಂದಿದೆ ಎಂಬುದು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಜೀವನ. ಅವರು ಕೊನೆಗೂ ತನ್ನ ದೇಹವನ್ನು ದಾನ ಮಾಡಿದ್ದಾರೆ. ಕೊನೆಯವರೆಗೂ ಅವರು ದಧೀಚಿ ಇದ್ದಾಗೆ, ದಧೀಚಿ ದೇವತೆಗಳಿಗೋಸ್ಕರ ತನ್ನ ದೇಹವನ್ನೇ ಅರ್ಪಿಸಿದ್ದೆ. ಇವರು ಕೂಡ ದೇಶಕ್ಕಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿದ, ಮರಣದಲ್ಲಿಯೂ ಮತ್ತು ಬದುಕಿನಲ್ಲಿ ಎರಡರಲ್ಲಿಯೂ ಕೂಡ ತ್ಯಾಗವನ್ನು ತೋರಿಸಿದ ಆದರ್ಶ ಜೀವಿ ಕೃಷ್ಣಪ್ಪನವರಿಗೆ ಶ್ರೀಕೃಷ್ಣನ ಪೂರ್ಣ ಅನುಗ್ರಹವನ್ನು ಕೋರಿ ನನ್ನ ಮಾತನ್ನು ಶ್ರೀಕೃಷ್ಣ ಅರ್ಪಣೆ. ಪೂಜ್ಯ ಸ್ವಾಮೀಜಿ, ಮಂಚಸ್ಥ ಅನ್ಯ ಮಾನ್ಯವರ್, ಉಪಸ್ಥಿತ ಬಂಧು ಭಗಿನಿ, ಕೃಷ್ಣಪ್ಪಾಜಿ ಕೋ ನಿಕಟ್ ಸೆ ಜಿನ್ನೋನೆ ದೇಖಾ ಹೈ ಉನ್ಕೆ ಉದ್ಗಾರ ಆಪ್ನೆ ಸುನೆ. ಮೈನೆ ಭೀ ಉನ್ಕೋ ದೇಖಾ ಹೈ ಲೇಕಿನ್ ದೂರ್ ಸೆ ದೇಖಾ ಹೈ. ಇಸ್ ಪ್ರಾಂತ ಮೇ ರಹನೆ ವಾಲೋಂ ಕಾ ಜೈಸಾ ನಿರಂತರ ಸಾನ್ನಿಧ್ಯ ಉನ್ಕೆ ಸಾಥ್ ರಹಾ ಹೈ ವೈಸಾ ಮೈ ಇಸ್ ಪ್ರಾಂತ ಮೇ ರಹತಾ ನಹೀ ಥಾ. ಮೈ ನಾಗ್ಪುರ್ ಕಾ ನಾಗ್ಪುರ್ ಕೆ ಪಾಸ್ ಕಾ ರಹನೆ ವಾಲಾ ಹೂನ್ ಔರ್ ಸಂಘ ಕೆ ದಾಯಿತ್ವ ಕೆ ನಿಮಿತ್ತ ಔರ್ ದೂಸರೆ ಪ್ರದೇಶ ಮೇ ಚಲಾ ಗಯಾ ಥಾ.
परंतु दो बार, एक बार सतत महीना भर यहाँ विश्व विभाग का संघ शिक्षा वर्ग था, उसमें कृष्णप्पा जी के सान्निध्य में पूरा महीना भर रहने का सौभाग्य मुझे मिला। और विदर्भ का प्रांत प्रचारक था तब, वो वहाँ प्रवास में आए थे तो 20 दिन उनके प्रवास में 10 दिन मैं उनके साथ रहा, तो दूर से देखा है। और दूर से जो देखा है वो ऐसा ही है जैसा निकट से देखा है। अच्छे लोगों के जीवन की ये पहचान है, दूर से निकट से, मन से वचन से कर्म से वो समान दिखते हैं। मनस्य एकम वचस्य एकम कर्मण्येकम महात्मना, यही सारी बातें मैंने भी देखी। सबसे पहली बात ध्यान में आई कि कृष्णप्पा जी अपने स्वयं के स्वामी थे। हम अपने स्वभाव के अनुसार आचरण करते हैं, शरीर की स्थिति के अनुसार परिश्रम करते हैं। कृष्णप्पा जी परिश्रम की आवश्यकता के अनुसार शरीर को चलाते थे और कार्य की आवश्यकता के अनुसार स्वभाव को ढाल चुके थे। ये कार्यकर्ता की पहली आवश्यकता है। कार्य करने की सामान्य पद्धति तो मनुष्य की यही रहती कि जिस कार्य को हाथ लगाता है उसको अपने स्वभाव के अनुसार ढाल लेता है, लेकिन जिसको कार्य करना है उसको ऐसा करके नहीं चलता। हम डॉक्टर साहब का भी उदाहरण सुनते हैं, उन्होंने अपने स्वभाव को बदल डाला और इसलिए डॉक्टर श्रीधर ने जब कहा कि उनको तो इच्छा मृत्यु का भी नियंत्रण करने की थी लेकिन ऐसा होता नहीं, मेरे मन में आया कदाचित ऐसा ही हुआ होगा। उन्होंने जब देखा कि अब इस जर्जर शरीर से अधिक कार्य नहीं होगा तो शरीर बदलना ही ठीक है, इसलिए मानो आखिरी के 6 महीना उन्होंने मृत्यु को अनुमति दे दी कि चलो अब तुम अपना खेल खेल लो। इस प्रकार ही वो गए और ये नियंत्रण उनका था, ये कमांड उनकी अपने शरीर मन बुद्धि पर थी और वो ध्यान में आती थी। विदर्भ के प्रवास में आए तब उनको पीठ के दर्द की बहुत शिकायत थी, इसलिए सूचना थी कि बाय रोड जब प्रवास करना है तो पिछली सीट पर केवल कृष्णप्पा जी होंगे और कोई नहीं बैठेगा, एक तकिया रहेगा और वो लेट कर जाएंगे, वैसी व्यवस्था भी की थी। लेकिन जाते समय साथ में जो कार्यकर्ता है उससे गपशप होनी चाहिए, इसलिए वो उस नियम को बदल कर बैठ कर जाते थे। पता चलता था तो कहते थे उनको कि आपके लिए वो व्यवस्था, आप लेट कर चलिए क्योंकि 20 दिन प्रवास करना है। तो कहा 20 दिन प्रवास मैं करूंगा, आप चिंता मत करो उसकी। ये उनका नियंत्रण अपने शरीर पर था और सारी जो बातें होती थी जैसा आपको लगता है वैसा हमको आज भी लगता है, हमारे लिए एक आदर्श है। लेकिन आदर्श को अपने आदर्शत्व का भान नहीं था, वो सहजता से ही चलता था। कृष्णप्पा जी ने ऐसा तपपूर्ण जीवन का आचरण किया, यज्ञमय जीवन बनाया, ये सारा हम देख रहे हैं, लेकिन ये उन्होंने किया ऐसा कहना कि यह स्वाभाविक हुआ ऐसा कहना, ये मेरे मन में प्रश्न है। और इसलिए ये मैं कर रहा हूं इसका भान और उसके चलते जो अहंकार आता है वो तो बिल्कुल ही नहीं था। सहजता पूर्ण उनके सान्निध्य में रहते समय लगता था कि ये इतना कठोर जीवन जीते हैं, हम भी जी सकते हैं। कठोर जीवन जीने वालों का जीवन देखने के बाद उनके बारे में गौरव मन में तो आता है, लेकिन ये भी भान आता है कि उसका अनुकरण हम नहीं कर सकते, इसीलिए लोग
ऐसा परिश्रमी जीवन जीने वालों को पूजा का विषय बनाते, अनुकरण का विषय नहीं बनाते। लेकिन कृष्णप्पा जी का ये चलना बोलना परिश्रम करना सारा ऐसा था कि आसपास के स्वयंसेवकों को, छोटे बड़े सबको, उनका डर नहीं लगता था, उनके जीवन से भी वो डरते नहीं थे। जितनी हो सके उतनी बातें करने की इच्छा उनके मन में जागृत होती थी, ये सहजता थी। और ये सहजता ध्यान में इसलिए आती थी कि उसके साथ अपार आत्मीयता थी, जिसका आपने उल्लेख किया इसी तरह। और इसके चलते हमने देखा कि मनः प्रसादम सौम्यत्वम, ऐसा गीता में सुनते पढ़ते हैं, यानी कैसा, तो कृष्णप्पा जी का व्यक्तित्व सामने आता है। अनिकेत स्थिरमति, यानी कैसा, कृष्णप्पा जी का जीवन सामने आता है। उन्होंने कोई साधना की कि नहीं की, एक बार मैंने उनको पूछ लिया था कि आप कुछ ऐसी साधना करते हैं क्या, तो उन्होंने विषय टाल दिया, इसलिए मुझे मालूम नहीं, आपको भी पता है कि नहीं मुझे पता नहीं, लेकिन दिखता तो कुछ नहीं है। सामान्य प्रचारक स्वयंसेवक जितनी करता है उतनी वो भी करते थे, कोई विशेष प्रयास इसके लिए उन्होंने किया क्या पता नहीं। इसलिए अनुमान यह है कि संघ की शाखा में और किशोरायु से जाते 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 परिश्रम पूर्वक उन्होंने अपने व्यक्तित्व को ऐसा गढ़ा होगा। लेकिन यह ऐसा हुआ, यानी उनके जीवन को देखते थे तो एक गंगा का संथ प्रवाह चल रहा है, उससे जो कुछ होना है वो अपने आप हो रहा है। तटस्थ लोग कह रहे हैं कि गंगा कर रही है, आसपास के प्रदेशों को सिंचित कर रही है, लोगों के पापों को धो रही है। गंगा को स्वयं पता है क्या वो कर रही, पता नहीं, हो रहा है, कुछ कर नहीं रही है, इसलिए कुछ गिन भी नहीं रही है। बाभा बोरकर नाम के कवि महाराष्ट्र में प्रसिद्ध हो गए, उनकी एक कविता है, वो कहते हैं कि पुण्य की गिनती नहीं, ना ही पुण्याची मोजणी, नाही पापाची टोचणी, जिणे गंगौ घासे पाणी। जीवन गंगौघ के पानी के समान है, प्रवाह के समान है, उसमें पुण्य कितना किया इसकी गिनती भी नहीं, और मन से किसी के प्रति दुर्भावना ही नहीं है तो पाप होने का सवाल ही नहीं, इसलिए उसकी चुभन भी नहीं है। ऐसा जीवन, और इसलिए स्वामी जी ने बहुत अच्छा कहा, इस यज्ञ की सांगता स्वाभाविक रूप से मृत्यु रूप अवभृत स्नान से होती है। उस कविता में बोरकर जी कहते हैं कि पूजे तलिया पाना फूला, पूजा में जो पर्ण पत्र पुष्प है, मृत्यु सर्वांग सोहला, उनके लिए मृत्यु तो उत्सव होता है। धन्य निर्माल्याची कला, पूजा में अर्पण हो जाने के बाद जो निर्माल्य होता है उसको भी हम पवित्र मानते हैं, वो पवित्र होता है। ऐसा उनका शुद्ध समर्पित जीवन था, वो अपने लिए जिए ही नहीं, सदा सर्वदा समाज का विचार। डॉक्टर साहब ने बताया कि रोग का भी उपयोग उन्होंने इसलिए किया कि इस रोग के उपचार के बारे में कुछ प्रयोग करके उसकी जानकारी लोगों को दूं, यानी अनुकूलता प्रतिकूलता सबका उपयोग समाज के हित के लिए करना। यत्किंचित भी मन में स्वयं का विचार नहीं करना, जीवन के संघ के स्वयंसेवक के जीवन के तीन पहलू, एक तो उसको मनुष्य का जीवन जीना है, वो अच्छा मनुष्य होना चाहिए। स्वामी विवेकानंद ने जो कहा, माँ मुझे मनुष्य बनाओ, मनुष्य सब है लेकिन मनुष्य का जीवन जीने वाले कम रहते। वो मनुष्यता का जीवन स्वयंसेवक का होना चाहिए, स्वयंसेवक का जीवन होना चाहिए वो व्रतस्थ जीवन होता है। अपने शरीर मन बुद्धि की शक्तियों का उत्कर्ष साधकर उस उत्कर्ष को राष्ट्रहित में
धर्म संस्कृति के संरक्षण में लगाना, राष्ट्र की सर्वांगीण उन्नति में लगाना, इस बुद्धि से उसको जीवन जीना चाहिए। ये स्वयं सेवकत्व है। और जो प्रचारक निकलता है उसके जीवन में इस करने का भी समर्पण, पूर्ण समर्पण, कायेन वाचा मनसे इंद्रियेन वा बुद्ध्यात्मनावात् प्रकृति स्वभावात्। कायेन वाचा मनसा इंद्रियेन बुद्धया आत्मना, यहां तक तो ठीक है, लेकिन प्रकृति स्वभाव से भी जो जो करते हैं वो समाज की पूजा का ही कर्म हो, इतना बड़ा समर्पण करना, ये समर्पण का चरमोत्कर्ष, स्वयं सेवक के जीवन का परम बिंदु यानी प्रचारक का जीवन है। इन तीनों मामलों में हम लोगों के सामने एक अनुकरणीय उदाहरण के नाते कृष्णपाजी रहे। इन तीनों का उत्कर्ष जिसमें होता है उसने अगर ध्यान नहीं दिया तो वो दूर चला जाता है। अटल जी की एक हिंदी कविता में उन्होंने कहा था कि इतना ऊंचा मैं न बनूं कि कोई चिड़िया मुझ पर घोंसला ही न बना सके, इतना ऊंचा न बनूं कि जमीन में जो हरियाली उगती है उससे मैं बात ही न कर सकूं। गुणों में अच्छा बनने के बाद ये सारी बातें हो सकती है अगर ध्यान नहीं दिया तो। लेकिन कृष्णप्पा जी आज नहीं है इसलिए हम इस प्रकार बात कर सक रहे। कृष्णप्पा जी आज होते तो हम इतना बोल पाते क्या? उनको अच्छा नहीं लगता ये बात छोड़ दो, लेकिन जब तक वो थे तब तक ये भान भी हमारे मन में न आए ऐसे हो रहे, क्योंकि ये सारा पूजा के लिए नहीं है। अगर पूजा करनी ही है तो पूजा की पद्धति शिवो भूतवा शिवम यजेत ऐसी है। कृष्णप्पा जी के इन गुणों को हम आदर्श अगर मानते हैं तो वो मानना तब सत्य होगा जब इन गुणों की उपासना करके हम जीवन में लाएंगे, उसको दशांश से लाएंगे, शतांश से लाएंगे, सहस्रांश से लाएंगे। लेकिन कृष्णप्पा जी हमको वहां दिख रहे हैं, हम यहां से चलना प्रारंभ करें, बीच में 1000 कदम का फासला है, 10,000 कदम का है, हम 5 कदम तो आगे बढ़े। वास्तविक श्रद्धांजलि की क्या अपेक्षा होगी? अपेक्षा तो कुछ थी नहीं उनके जीवन में। लेकिन एक स्वयंसेवक के नाते हम लोगों की और उनकी कुछ अपेक्षा जरूर रही होगी, क्योंकि उनका जीवन एक कार्य के लिए सोद्देश्य जीवन था। वो कार्य व्यापक हो, वो कार्य सर्वव्याप्त हो, वो कार्य यशस्वी हो, इसलिए उस कार्य के घटक बनने वाले हम सब लोगों को कैसा होना चाहिए ये उन्होंने जीकर दिखाया, और इस रास्ते पर हम आगे बढ़े इसीलिए इस रास्ते को उन्होंने बताया। तो वास्तविक हमारे सामने एक कर्तव्य उपस्थित हुआ। कृष्णप्पा जी का पार्थिव अब नहीं है, पार्थिव सदा सर्वदा रहता भी नहीं, ये प्रकृति की गति है, उसका सम्मान सब महापुरुष रखते हैं, उन्होंने भी रखा। लेकिन कृष्णप्पा जी जिस वृत्ति को लेकर जिए, जिस समर्पण को उन्होंने चरितार्थ किया, जिस सहजता और आत्मीयता को उन्होंने हमारे लिए छोड़ा है, उसको अपने आचरण से आगे बढ़ाने का कर्तव्य हमारे सामने है। कभी कभी ज्ञानेश्वर महाराज की पंक्ति याद आती है, उन्होंने जो पसाया दान मांगा उसमें यह मांगा है कि संपूर्ण मानव जाति के लिए सदा सर्वदा ऐसे लोग उपलब्ध रहे, ऐसे लोगों का समूह उपलब्ध रहे। कैसे? ईश्वर निष्ठांची मांदी आड़ी, अनवरत वो उपलब्ध रहे। और उनका वर्णन किया है, जिनको चंद्र कह सकते हैं लेकिन उन पर कलंक नहीं है,
जिनको मार्तंड सूर्य कह सकते हैं, लेकिन वो तापहीन है, उनका ताप नहीं होता। जो सबके लिए सदा उनके कोई संबंधी रिश्तेदार जैसे और सज्जन होते हैं, ऐसी एक ईश्वर निष्ठों की मंडली सारे जगत में खड़ी करनी है। आखिर संपूर्ण दुनिया के सुख का उपाय किसी तत्वज्ञान के, किसी नेता के, किसी समूह के आधार पर नहीं निकलता। वो तो संपूर्ण मानव समाज जो आचरण करता है उससे निकलता है, और वह आचरण वातावरण से प्रभावित रहता है। सामान्य लोग वातावरण में जीते हैं, ऐसा वातावरण बनाने वाला जीवन कार्यकर्ता का होना चाहिए जैसे कृष्णप्पा जी का था। और इसलिए उनको स्मरण करते हुए हम तय करें कि अपने यहां पद्धति है, प्रतिवर्ष श्राद्ध होता है। उन्होंने तो कह के रखा है कि मेरा कोई विधि करने की जरूरत नहीं, विधि नहीं करेंगे, परंतु प्रतिवर्ष के लिए उनके जीवन का अनुकरणीय एक गुण हम अपने जीवन में लाकर दिखाएंगे, ऐसा संकल्प हम कर सकते हैं क्या? ऐसा संकल्प करते हुए आज हम उनका स्मरण करें और अपने हृदय में जो स्वाभाविक श्रद्धा ऐसे जीवन के बारे में है उसको आज उनके स्मरण में, उनके स्मृति में अर्पण करें। सारी बातें सबने बताई है, और इसलिए एक जो बात जो शायद सबके मन में होगी लेकिन किसी को बताना चाहिए, तो मुझे आजकल प्रमुख कहते हैं, तो ऐसे प्रसंग पर ये बताना मेरा ही कर्तव्य होता है। इसलिए मेरे लिए भी और आप सबके लिए भी यह एक बात बताता हूँ कि उनके आदर्शों का धीरे धीरे अनुकरण करके उस ओर चलना, ये हमारे लिए कर्तव्य है। उसको करेंगे यह संकल्प मन में लेना और उनको श्रद्धांजलि अर्पण करना, ऐसा संकल्प मन में धारण करके उनके स्मृति में मेरी और संघ के सब स्वयंसेवकों की ओर से आदरांजलि श्रद्धांजलि मैं अर्पण करता हूँ और अपना निवेदन समाप्त करता हूँ। ಈಗ ಮೌನ ರೂಪದಲ್ಲಿ ನ ಕೃಷ್ಣಪ್ಪನವರಿಗೆ ಶ್ರದ್ಧಾಂಜಲಿ ಸಮರ್ಪಣೆ, ತದನಂತರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರ ನಿರ್ಗಮನದ ನಂತರ ನಾವೆಲ್ಲರೂ ತೆರಳಬಹುದು, ಸಭಾಂಗಣದ ಹೊರಗಡೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬಹುದು. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಬಾಳಿನುದ್ದಕ್ಕೂ ಅನೇಕರಿಗೆ ಜೀವನ ದೃಷ್ಟಿ ನೀಡಿದವರು, ಮರಣದ ನಂತರವೂ ತಮ್ಮ ನೇತ್ರದಾನ ಮಾಡಿದ ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಸದಾ ಪ್ರೇರಕ ಮಾರ್ಗದರ್ಶಕರಾಗಿರುತ್ತಾರೆ. ಮೌನ ಪ್ರಾರ್ಥನೆ ಶಾಂತಿ ಮಂತ್ರದೊಡನೆ ಅಮರಚೇತನ ನ ಕೃಷ್ಣಪ್ಪನವರಿಗೆ ನಮ್ಮೆಲ್ಲರ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ